ಮಗ ಬರಲ್ಲ, ನಮ್ಮ ಸೊಸೆ ಅವ್ರ ಅಕ್ಕ ಬರ್ತಾರೆ. ಹಿಂಗೂರ್ ನಾನು ದಸಂದ್ರ ಅಂತ ಗೊತ್ತಲ್ಲ, ದಸಂದ್ರ ಹಂಗಾರದಲ್ಲಿ ದಸಂದ್ರ ಅವ್ರ ನಮ್ಮ ಬಗ್ಗೆ ವಾಮನ್ ಮೂರ್ತಿ ಇದ್ದಾರೆ, ಇಂಜಿನಿಯರ್ ತುಂಬ ಶಾಸ್ತ್ರ ಎಲ್ಲ ಓದಿದ್ದಾರೆ. ಅವನಿಗೆ ರಾಮರತ್ನ ಅವನ ಇಂಜಿನ ಇಲ್ಲ ಇದ್ದಾರೆ, ತುಂಬ ಆರೋಗ್ಯ. ಅವ್ನ ಬಗ್ಗೆ ಎಷ್ಟು ನಮಗೆ ಜ್ಞಾನಕಾರ ಮಾಡಿದ್ರೆ ಅವನಿಗೆ ನಮಗೆ ಪರಿಚಯ ಇಲ್ಲ. ಮಾಸ್ಟರ್ ಗಂಡ ಹೆಂಡತಿ ಬರ್ತಾರೆ, ಭಾಗದ ಪ್ರಸಾದ ಒಳ್ಳೆ ಆರೋಗ್ಯ ಆಗುತ್ತೆ ಅಂತ ಹೇಳಿ. ಪುರಾಣ ಕೇಳಿದ್ರ ಸರ್? ನಾನೇ ಇದೆ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ದೃಷ್ಟಿಯಲ್ಲಿ ಭಾಗವತ ಜೈತೀರ್ಥಾಚಾರ ಬೇರೆ ಯಾರ್ದು ಒಪ್ಪೋದಿಲ್ಲ. ಮಲ್ಲೇಶ್ ರಾಮನ್ ಮೂರು ವರ್ಷ ಬೆಳಗ್ಗೆ ಭಾಗವತ ಸಾಯಂಕಾಲ ನಾನು ಇದಕ್ಕೆ ಮೈಕು ಮಗಳ ಜೊತೆಗಿದೆ. ಅವ್ರು ಹೇಳೋರು ಅದನ್ನು ಬೀಸಣ್ಣ ಬಿಸ್ಕೊಂಡ ಕೂಸು ಭಾಗವತ ಹೇಳ್ಕೊಂಡು ನಮ್ಮ ದೇಹದ ಸುಖ ನಾವು ನೋಡಕ್ಕೆ ಹೋಗಬಾರ್ದಪ್ಪ, ದೇವ್ರು ರಕ್ಷಣೆ ಮಾಡ್ತಾರೆ. ಜಡಮತಿರಭಿಜಂತುರ್ಜಾಯತೆ ಪ್ರಾಜ್ಞಮೌಳಿ ಸಕಲವಚನಚೇತೋ ದೇವತಾ ಭಾರತೇಶ ಮಮ ವಶಸ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಯೋಂತಃ ಪ್ರವಿಶ್ಯ ಮಮವಾ ಶಿವಂ ಪ್ರಸುಪ್ತಾಂ ಸಂಜೀವ ವೈಯಕ್ತಿ ಖಲು ಶಕ್ತಿಧರ ಸ್ವಧಾಮ್ನ ಅನ್ಯಾಂಶಸ್ತಚರಣ ಶ್ರವಣತ್ವಗಾದೀನ್ ಪ್ರಣಾಂ ನಮೋ ಭಗವತೇ ಪುರುಷಾಯ ತುಭ್ಯಂ. ಕಲ್ಪತರೋರ್ಗಣಿತಂ ಫಲಂ ಶುಕಮುಖಾದೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮೂಢಹೋ ರಸಿಕಾಃ ವಿಭಾವುಕಾಃ ಯಂ ಪ್ರವರ್ಜಂತಮನಪೇದೋಪೇದಕೃತ್ಯಂ ದೈಪಾಯನೋ ಗ್ರಹಕಾತರಾಜಕಾವ ಪತ್ರೇತು ತನ್ಮೇತಯ ಸರ್ವೋಪಿ ನೀದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ವಾನುಭಾವಂ ಅಖಿಲ ಶ್ರುತಿಸಾರಂ ಏಕಂ ಅಧ್ಯಾತ್ಮದೇಪಂ ಅತಿತೀರ್ಷಿತಂ ತಮೋಂತಂ ಸಂಸಾರಿಣಾಂ ಕರಣೀಯಃ ಪುರಾಣಯುಕ್ತಿಂ ತಂ ವ್ಯಾಸಸೂನುಂ ಉಪಯಾಮಿ ಗುರುಂ ಮುನೀನಾಂ. ಜನ್ಮಾದ್ಯಸೇತುನ್ವಯಾತ್ ಇತರತಶ್ಚಾರ್ಥೇಷು ವಿಘ್ನೇಶ್ವರಾತ್ ತೇನೇ ಬ್ರಹ್ಮಕೃತಾಯ ಆದಿಕವಯೇ ಮುಚಿಂತಿಂ ಸೂರಯಃ ತೇಜೋ ವಾರಿಮಿತಾಮ್ಯಥಾ ವಿನಿಮಯೋ ಯತ್ರತ್ರ ಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕೋಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಕೇಕ ನೀತಿದೃಷ್ಟಮೋವಂತ ಮೋಕ್ಷಾಸ್ಮತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸ್ವರ್ಣರದ್ವೇಷಿತರಾತ್ಮಕಸ್ಯ ವಿಷ್ಣುರ್ವಿಸ್ತಾ ಸಮಸ್ತಾಃ ಸಕಲಗುಣನಿಧಿ ಸರ್ವದೋಷೋಪೇತ ಪೂರ್ಣಾನಂದ ಅಭ್ಯಯೋಯೋ ಪುರವಿ ಪರಮಶ್ಚಿಂತೆಯತು ಮಹಾಂತಂ ಅಂಜನಾಸುನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಅಜೇಖಂ ವಿಜಯಧ್ವಜಂ. ಶ್ರೀಮದ್ ಭಾಗವತಂ ಬರೀ ಭಾಗವತ ಅಂತ ಹೇಳಬಾರ್ದು, ಶಿವಭಾಗದ ಪ್ರವಚನ ಅಂತಲೇ ಹೇಳಬೇಕು. ಏಕೆಂದರೆ ಅನೇಕ ಭಾಗವತ ಹೇಳಿದ್ವಿ, ಕನ್ಫ್ಯೂಸ್ ಆಗಿಬಿಡುತ್ತೆ. ದೇವಿ ಭಾಗವತ ಅಂತಿದೆ, ತಂತ್ರ ಭಾಗವತ ಅಂತಿದೆ, ಯಾವ್ದು ತಿಳ್ಕೋಬೇಕು? ಅಲ್ಲಿ ಶ್ರೀಮದ್ ಭಾಗವತ ಮಹಾಮಂತ್ರ ಭಾಗವತದಲ್ಲಿ ಶ್ರೀಮದ್ ಭಾಗವತ ಶಬ್ದ ಕೇಳಿದ್ರೇ ಸಂಜನರಿಗೆ ಮೈ ಪೂರಕವಾಗ್ತಾ ಇದೆ,
ಕಣ್ಣಿನ ಆನುಭಾಷೆ ಬರ್ತಾ ಇದೆ, ಮನಸ್ಸು ಮೈ ಮರೆತು ಬಿಡ್ತಾನೆ. ಇದರ ಮಹಾತ್ಮೆಯೇ ಅನೇಕ ಪುರಾಣಗಳಲ್ಲಿ ಬರ್ತಾ ಇದೆ. ವರಾಹಪುರಾಣ, ಆಗ್ನೇಯ ಪುರಾಣ, ಪದ್ಮಪುರಾಣ, ಪರಶು ಅನೇಕ ಪುರಾಣ ಬರ್ತಾ ಇದೆ. ಒಂದು ಕಡೆ ಹೇಳ್ತಾರೆ, ದುರ್ಲಭೈವ ಕಥಾ ಲೋಕೆ ಶ್ರೀಮದ್ ಭಾಗವತೋದ್ಭವ ಕೋಟಿ ಜನ್ಮ ಸಮುದ್ರೇನ ಪುಣ್ಯೇನೇ ಉತಲಭ್ಯತೆ. ಪಾರ್ವತಿಗೆ ರುದ್ರೋಪದೇಶ ಮಾಡ್ತಕ್ಕಂಥ, ನೋಡು ಪಾರ್ವತಿ, ಹಣ ಇದ್ದವರಿಗೆಲ್ಲ ಭಾಗವತ ಸಿಗೋದಿಲ್ಲ, ದೊಡ್ಡ ಅಧಿಕಾರ ನಾನು ಸಿಗೋದಿಲ್ಲ, ಕೋಟಿ ಜನ್ಮ ಸಮುದ್ರೇನ ಪುಣ್ಯೇನ ಅಂತಾರೆ. ಒಂದೆರಡು ಹೇಳ್ತಿಲ್ಲ, ಒಂದು ಕೋಟಿ ಜನ್ಮದಿಂದ ಪುಣ್ಯ ಇದ್ದರೆ ಅದರ ಫಲವಾಗಿ ಭಾಗವತ ಲಭ್ಯವಾಗ್ತಾ ಇದೆ. ಎಷ್ಟು ಮಹತ್ವ ತಿಳ್ಕೋಬೇಕಂದ್ರೆ, 18,000 ಶ್ಲೋಕ ಯಾಕೆ ಮಾಡಿದ್ರಪ್ಪ? ಮನುಷ್ಯನ ಜೀವನ 100 ವರ್ಷ ಅಂತ ಶಾಸ್ತ್ರ ಹೇಳ್ತಾರೆ, ಉಪನಿಷತ್ 120 ವರ್ಷ ಅಂತ ಹೇಳ್ತಾರೆ, ಏನು ತಪ್ಪೇನಿಲ್ಲ. ಒಂದು ದಿನದಲ್ಲಿ ಅರ್ಧ ಹಗಲು ಅರ್ಧ ರಾತ್ರಿ ತನ್ನಪ್ಪ 100 ವರ್ಷ ಬದುಕಿದ್ದ ಅಂತ ಇಟ್ಕೊಳ್ಳಿ, 50 ವರ್ಷ ರಾತ್ರಿ ಹೋಗ್ಬಿಡ್ತಲ್ಲ, 50 ವರ್ಷ ರಾತ್ರಿ ಹೋಯ್ತಲ್ಲ, ಉಳಿದನ 50 ವರ್ಷ ಎಷ್ಟನ್ನು ಬದುಕಿದ ಬೇರೆ ವಿಷಯ. 50 ವರ್ಷ ಎಷ್ಟು ಹಗಲಾಯಿತು? 18,000 ಹಗಲಾಯಿತು. ಅದನ್ನು ಜೀವನದಲ್ಲಿ ಒಂದರಕ್ಕೆ ಒಂದು ಶ್ಲೋಕ ಅವನು ಸರಿಯಾಗಿ ಪಾಠ ಪ್ರಚಾರ ಮಾಡಿಬಿಟ್ಟ ಅಂದರೆ 100 ವರ್ಷ ಬದುಕಿದ್ರೆ ಒಂದೇ ಸತಿ ಭಾಗವತ ಆಗೋದು ಅವನಿಗೆ, ದಿವಸಕ್ಕೆ ಒಂದು ಶ್ಲೋಕ, ಎಷ್ಟು ಮಹತ್ವ. ಅದಕ್ಕಾಗಿ 18,000 ಶ್ಲೋಕ ಮಾಡಿದರು ಅಂತ ಹೇಳಿದ ಪ್ರಕೃತ. ಭಾಗವತ ರಚನೆ ಮಾಡಿ ವೇದವ್ಯಾಸದೇವರು ಮಂಗಳಾಚರಣೆ ಮಾಡಿದ್ದಾರೆ, ಪರಮಾತ್ಮನ ಕೊನೆ ಪರಿಪೂರ್ಣತ್ವ, ಸೃಷ್ಟಾದ ಅಶಕರ್ತೃತ್ವ, ಅವನಿಗೆ ಅಜ್ಞಾನ ಆದಗಳಿಲ್ಲ ಅವನು ಹೇಳೋದು ಮುಖ್ಯ ಉದ್ದೇಶ. ಭಾಗವತ ಬಂದ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾನೆ. ದುರ್ಯೋಧನ ಮಾತಿನಂತೆ ಅಶ್ವತ್ಥಾಮಾಚಾರ್ಯರು ಪಾಂಡವ ನಿರ್ಮೂಲನಕ್ಕೋಸ್ಕರವಾಗಿ ಅಸ್ತ್ರ ಪ್ರಯೋಗ ಮಾಡಿದ್ರು, ಅವ್ರಿಗೆ ಸಾಧ್ಯವಾಗುತ್ತ. ಲಕ್ಷ್ಮೀದ ಭಾಗವತ ಭಾರತಾರ್ಥದ ನಿರ್ಣಯ ಅಂತ ಲಕ್ಷ್ಮೀದ ಭಾಗವತ ಏನು ಹಾಗಂದರೆ, ಭಾರತಾರ್ಥಾನುಸಾರೇಣ ಇವ ಭಾಗವತ ನಿರ್ಣಯ ಕರೆಯುತ್ತೆ ಸ ಭಾಗ ನಿರ್ಣಯ ಮಾಡಬೇಕಂದ್ರೆ ಭಾರತ ಅರ್ಥ ಇಟ್ಕೊಂಡು ಭಾಗವತಿಗೆ ಅರ್ಥ ನಿರ್ಣಯ ಮಾಡಬೇಕು. ಹೇಗೆಂದರೆ ಅನೇಕ ಕಡೆ ಸಮಸ್ಯೆ ಬರ್ತದೆ. ಮೊದಲಾದ ಗ್ರಂಥ ಭಾರತ, ಅವನಾದ್ರಿಂದ ಭಾಗವತ, ಅದನ್ನು ಪೂರ್ವ ಗ್ರಂಥ ಉತ್ತರಕ್ಕಿಂತ ಪ್ರಮಾಣ ಅಂತ ತಿಳ್ಕೋಬೇಕಂದ್ರೆ, ಮೊದಲು ಹುಡ್ದವನು ತಂದೆ, ಅವನೊಂದವನು ಮಗ, ತಂದೆ ಒಂದು ಮಗನ ಪ್ರಮಾಣ ಆಗುತ್ತೋ ಇಲ್ವೋ, ಹಾಗೆ ಭಾರತ ಅಂತ ಇಟ್ಕೊಂಡು ನೀವು ಸಂಸ್ಕೃತ ಭಾಗವತನ್ನು ಸಂಶಯ ಪರಿಹಾರ ಮಾಡ್ಕೋಬೇಕು. ನೋಡಿ ಮೊದಲನೇದೇ ಬರ್ತಾ ಇದೆ, ಏನು ಅಶ್ವತ್ಥಾಮ ಸೋಲ್ಸರ್ ಯಾರು ಪ್ರಶ್ನೆ. ಭಾಗವತದಲ್ಲಿ ಅರ್ಜುನ ಅಂತಿದೆ, ಸಾಧ್ಯ ಇಲ್ಲ. ಅರ್ಜುನ ಇಂದ್ರ, ಅಶ್ವತ್ಥಾಮ ಅಂತ ರುದ್ರ, ಸೋಲಿಸಿ ಸಾಧ್ಯವ? ಭೀಮನೇ ಸೋಲಿಸಿದ್ದು ಅಂತ ಭಾರತ ಅಂತ ಇಟ್ಕೋಬೇಕು. ನೋಡಿ ಇದು ಭಾರತಾರ್ಥದ ನಿರ್ಣಯ. ವೇದವ್ಯಾಸರು ಬಂದರು, ಅಸರಂ ಬ್ರಹ್ಮಶ್ವರ ನಾವು ಪ್ರಯೋಗ ಮಾಡಿಬಿಟ್ಟಿದ್ರು ಅಶ್ವತ್ಥಾಮ ಅಂತ ಬ್ರಹ್ಮಾಸ್ತ್ರ, ಬ್ರಹ್ಮಶ್ವರ ಬ್ರಹ್ಮಾಸ್ತ್ರ ಎರಡು ಒಂದೇನೆ, ಬೇರೆ ಅಸ್ತ್ರ ಇಲ್ಲ. ತಪ್ಪಾಯ್ ಸ್ವಾಮಿ, ಹುಟ್ಟಬೇಕಾದ್ರೆ ಒಳ್ಳೆ ಮಣಿ ಇತ್ತಂತೆ ಅಶ್ವತ್ಥಾಮಾಂತರ ತಲೆಯಲ್ಲಿ, ಕೊಡ್ಬಿಡು. ಉತ್ಕೃತ್ಯ ಭೀಮ ಇದ್ದದವು ಕಲಂಗಿರಣ್ಣ ಹುಡುಗಿ ಹಾಕ್ತಾರಲ್ಲ, ತಾವು ಕಿತ್ಕೋಗಿ ಕೊಟ್ಬಿಟ್ರೆ ಅದನ್ನು ಅಶ್ವತ್ಥಾಮಾಂತರ ಹೋಗಿ ಆಸೆ ಕೊಡ್ಬಿಡು. ಪಾಂಡವ ಸಿರೋ ನೀನು ನೆಲ ಕಾಲು ಹಿಡ್ಕೊಡ್ದು ವೇದವ್ಯಾಸ್ತೇವ್ ಏನು ಮಾಡ್ಬೋದು, ಕೋತಿ ಹಾಗೆ ಮರ ಕೊಂಬೆಗೆ ಹಾರ್ತಿರು. ತಪ್ಪಾಯಿಸೋ ಕ್ಷಮ ಪುಣ್ಯ ಮಾಡಬೇಕು. ಅದನ್ನು ಕಲಿಯುವನ ಅನ್ನ ತಿಂದೆ ಬುದ್ಧಿಗೆ ಇನ್ನೇನಾಗುತ್ತೆ ಅದನ್ನೆಲ್ಲ. ಹರಿದ್ವೇಷ ಮಾಡಿದೆ, ಹರಿಭಕ್ ದ್ವೇಷ ಮಾಡಿದೆ ಸ್ವಾಮಿ ಕ್ಷಮಾಪಣೆ ಮಾಡಿ. ಭಗವಂತತ್ರು ಅಶ್ವತ್ಥಾಮಾಚಾರ ಎಷ್ಟು ಕರುಣಾ ಸಂಬಂಧ ವೇದವ್ಯಾಸದೇವರು, ಏನು ಕರುಣಾನಿಧಿಯೋ ಪರ ಹತ್ರ ಬಾಂಧ್ರ ಪಾಪ ತನ್ನಲ್ಲಿ ಕೇಳಿಟ್ಟಿದ್ದೀನಿ. ಇವತ್ತಿದ್ದ ಅಶ್ವತ್ಥಾಮಾಚಾರ್ಯರು ಎಷ್ಟಾರು ವರ್ಷ ಅವರಿಗೆ, 5,000 ವರ್ಷ ಅವರಿಗೆ, ಇವರು ಇದ್ದಾರೆ ಇಲ್ಲೋ ಹೋಗಿಲ್ಲ. ಮುಂದಿನ ಮನ್ವಂತರಕ್ಕೆ
ಸಪ್ತರ್ಷಿ ಬರಬೇಕಲ್ಲ, ಎಲ್ಲ ರೆಡಿಯಾಗಿದೆ, ಅದರಲ್ಲಿ ಅಶ್ವತ್ಥಾಮ ಅಂತ ಸೇರಿದ್ದಾರೆ ಅಂತಾನೆ. ಅಂತ ಮಹಾಮಹಿಮರು ಅಶ್ವತ್ಥಾಮ ಅಂತಾನೆ. ವಿದ್ಯಾಲಯ ಮುಗಿದು ಧರ್ಮರಾಜರಿಗೆ ಈ ಸೈನ್ಯ ನಾಶಕ್ಕೆ ನಾನೇ ಕಾರಣ ಅಂತ ಅಜ್ಞಾನ ಬಂತು. ಯಾರು ಹೇಳಿದ್ರು ಕೇಳಲಿಲ್ಲ, ಇದ್ದರೂ ಹೊರಟೇ ಬಿಟ್ಟರು. ಏನಪ್ಪಾದ್ರು ಚಕ್ರವರ್ತಿಗಳು ಬರೀ ಕಾಲ ಹೋಗ್ತಿದಾರಲ್ಲ, ಋಷಿಗಳ ಬಂದ್ಬಿಟ್ಟು ಕೃಷ್ಣ ಬಂದ್ಬಿಟ್ಟು. ಆಗ ಪರಮಾತ್ಮನ ಅಪ್ಪಣೆ ಅಂತ ಭೀಷ್ಮ ಉಪದೇಶ ಮಾಡ್ತಾನೆ. ಒಂದು ಕ್ಷಣ ಕಣ್ಮಿಚ್ಕೊಂಡು ತ್ರಿಭುವನ ಗಮನಂ ತಮಾಲವರ್ಣಂ ರವಿಕರ ಗೌರವ ಅಂಬರಂ ದದಾನಿ ಒಪರಣ ಕುಲಾವೃತಾನ ನಾಂಜನ್. ಕೃಷ್ಣ ಎಲ್ಲ ಜ್ಞಾಪಕ ಬರ್ತೀಯಪ್ಪ ನನಗೆ, ನೀನು ಚಕ್ರ ಹಿಡಿಯಲ್ಲ ಅಂತ ಪ್ರತಿಜ್ಞೆ ಮಾಡಿದ್ವಿ, ನಾನು ಹಿಡಿಸ್ತೀನಿ ನಾನು ಪ್ರತಿಜ್ಞೆ ಮಾಡಿದ್ವಿ, ಏನು ಮಾಡಬೇಕದನ ಸನಿಯಂ ಅಪಹಾಯ ಮತ್ ಪ್ರತಿಜ್ಞಾ ವೃತ ಮತಿ ಕರ್ತು ಅವಪ್ರಕೋರತೋತ್ಸಾಹ. ದೇವರ ಪ್ರತಿಜ್ಞೆ ಸುಳ್ಳಾಗೋದಿಲ್ಲ, ಭಕ್ತರು ಮಾತ್ರ ಸುಳ್ಳಾಗೋದಿಲ್ಲ. ಏನು ಅರ್ಥ ಮಾಡಬೇಕು? ಕೃಷ್ಣನ ಪ್ರತಿಜ್ಞೆ ಹೋಯ್ತಲ್ಲ, ಚಕ್ರ ಹಿಡಿಯಲ್ಲ ಅಂತ ಚಕ್ರ ಹಿಡಿತಾನೆ, ಅದನ್ನು ಅಲ್ಲಿ ಮಾಡ್ಕೋಬೇಕು. ನಾನು ಭೀಶ್ವರನ್ ಬಿಟ್ಟು ಬೇರೆ ಕಡೆ ಚಕ್ರ ಹಿಡಿಯಲ್ಲ ಅಂತ ಇಷ್ಟೇ ಅರ್ಥ, ವೆರಿ ಸಿಂಪಲ್. ಇಡೀ ಸೈನ್ಯ ಸಂಹಾರ ಮಾಡಿದ್ದಾರೆ, ಭೀಮನ ಅರ್ಜುನ ಯಾರೂ ಇಲ್ಲ ಅಂತಾರೆ, ಕೃಷ್ಣನೇ ಮಾಡಿದ್ದಾನೆ. ಭಗವದ್ಗೀತೆಯಲ್ಲಿ ಮಹಿಮೇತ ಈತಾ ಪೂರ್ವಮೇವ ಕೃಷ್ಣ ಯಾಕೆ ಯುದ್ಧ ಮಾಡಂತ ಅರ್ಜುನ, ನಾನು ಎರಡನ್ನೂ ಸಂಹಾರ ಮಾಡಿಬಿಟ್ಟಿದ್ದೇನೆ, ಸೊನ್ನೆ ಗೊಂಬೆ ಬಾಣ ಹೊಡೆದ್ರೆ ಇದಕ್ಕೆ ಜ್ಞಾಪಿಸ್ಕೋತಾರೆ ಭೀಷ್ಮರು. ಯಾರಿಗೂ ಗೊತ್ತಿಲ್ಲ, ಸ್ವಾಮಿನ ದರ್ಶನ ಮಾಡ್ತಿದ್ದಾರೆ, ಎರಡು ಪರ್ವ ಉಪದೇಶ ಮಾಡೋದು, ಶಾಂತಿ ಪರ್ವ ಅನುಶಾಸನ ಪರ್ವ. ಕೃಷ್ಣ ನೋಡಿದ್ದೆ ಯಾವಾಗ ಭೀಷ್ಮರು ಯುದ್ಧ ನಡೆದದ್ದು? ಮಾರ್ಗಶಿರ ಮಾಸದಲ್ಲಿ ಯುದ್ಧ ನಡೆದಿದೆ, ಮಹಾಭಾರತ ಯುದ್ಧ ಕೆಲವು ಡೇಟ್ ಇದೆ. ಅವರು ದೇಹ ಬಿಟ್ಟಿದೆ ಯಾವಾಗ? ಮಾಘಮಾಸ ಭೀಷ್ಮಾಶ್ರಮ ಬರುತ್ತಲ್ವ, ಎರಡು ಮಧ್ಯ ಗ್ಯಾಪ್ ಇದೆ. ದೇವ್ ಕೃಷ್ಣ ದರ್ಶನ ಮಾಡೋದು ಪ್ರಾರಂಭದಲ್ಲಿ, ಆದರೆ ಮರಣ ಕಾಲದಲ್ಲಿ ದೇವರ ಸ್ಮರಣೆ ಬರಲಿಲ್ಲ ಅಂತ ಭರಿಸಿ ಆಚಾರ ಬರೆದಿದ್ದಾರೆ ಸ್ಪಷ್ಟವಾಗಿ. ನಾಳೆ ನಮ್ಗದ್ದು ವಿಚಾರ ಮಾಡೋದಾಡ್ವ, ಹೊಸ ಇಬ್ಬರು ಇವರು ಸಮಾನರಲ್ಲ. 800 ಸಾಹಿತ್ಯನಲ್ಲಿ 500 ಚಿಂತನೆ ಅಧ್ಯಯನ ಮಾಡಿದ್ದಾರೆ, ಇಂಥವರಿಗೆ ಎರಡು ಪರ್ವ ಉಪದೇಶ ಮಾಡಿದ್ದಾರೆ ಮಹಾಭಾರತದಲ್ಲಿ, ದೇವಸ್ಥಾನ ಬರಲಿಲ್ಲ ಅಂತ ಕೇಳಿದ್ರೆ ಇದು ಪಾಂಡಿತ್ಯದವ್ರು ನಿಂತಾನ ದುಡ್ಡುಗಳಿತಾನ? ದೇವ್ರ ಅನುಗ್ರಹ ಮಾಡಿಕೊಡ್ಬೇಕು, ನೀವು ಅದೇ ಕೇಳಬೇಕು. ನಿನ್ನ ಸ್ಮರಣ ಕೂಡ ಪಾಕ ಒಳ್ಳೆ ಅಂತ ಕಾಲ ನೀನೇನು ಬೇಕಿಲ್ಲ. ಇದರ ಉಪದೇಶ ಮಾಡ್ತಾನೆ ಧೃತರಾಷ್ಟ್ರ ಮಾಡ್ಬೋದಾ? ಧೃತರಾಷ್ಟ್ರ ಕ್ಷತ್ರಿಯ ವಿದುರ ಶೂದ್ರ ಹೇಗೆ ಉಪದೇಶ ಮಾಡ್ದ? ತಕ್ಷಣ ಬರೀತಾನೆ ನಾನು ಸುಧಾರಣ ಪಾಯ ಸಚ್ಚುದ್ರ ಯಮಧರ್ಮರಾಜರೇನೆ ಮಾಂಡವ ಶಾಪದಿಂದ ಇಲ್ಲಿ ಬಂದಿದ್ದಾರೆ. ಯಾಕೆ ಬಂದ್ರೆ ಇಲ್ಲಿಗೆ? ಮಾಂಡವ ಋಷಿಗಳ ಕಾಲ ಒಬ್ಬ ರಾಜನ ಮನೆಯಲ್ಲಿ ಕಳ್ತಾನೆ, ಕಳ್ಳರೆಲ್ಲ ದುರ್ದ ಓಡಿ ಬರ್ತಾ ಇದ್ದ ಮಾಂಡವರ ಆಶ್ರಮ ಹಿಂಗೆ ಪರಿಸರ ನಟಿಸ್ಕೊಂಬಂದು ಕಂಡ್ರೆ ದುಡ್ಡು ಹಾಕ್ಬಿಟ್ಟು ಓಡ್ಬಿಟ್ರದ ರಾಜಭಟ್ರು ಬಂದರು ತಪಸ್ ಮಾಡ್ತಾ ಕೂತಾರೆ. ಕೇಳಬೇಕಾಯ್ತು ಇನ್ನು ಹೇಯ್ ಹೊಡೆಯುವ ಬಡಿಯುವ ಕಳ್ಳ ಹೇಳ್ಕೊಂಡು ಮಾತೇ ಆಡಲಿಲ್ಲ ಮಾಂಡವರು ಶಿಲ್ಪ ರಾಜ ಅವನು ತಪ್ಪು ಮಾಡ್ದ ಕಳ್ತನ ಮಾಡ್ದ ನಾನು ತೊಗೊಂಡು ಶೂಲಕ್ಕೆ ಹಾಕಿದ್ಬಿಟ್ಟು ಮಹಾರಾಜ. ಈ ಶೂಲಕ್ಕೆ ಹಾಕೋದು ಅಂದ್ರೇನು? ನಮ್ಮನ್ನು ಮುಚ್ಚುಚ್ಚಿದ್ರೆ ಪ್ರಾಣ ಹೋಗ್ತಿರುತ್ತೆ, ಆ ಶೂಲ ಇರ್ತಲ್ಲ ಅದನ್ನು ಗುರುದ್ವಾರನ ಮೇಲಕ್ಕೆ ತರಬೇಕು, ಅದನ್ನು ಹೊರಗಡೆ ಎಲ್ಲ ಏನು ಮಾತಾಡಲಿಲ್ಲ ಧ್ಯಾನ ಮಾಡ್ತಾರೆ. ಅದು ಇಲ್ಲಿಗೆ ಬಂದ್ಬಿಡ್ದು ಇದಕ್ಕೆ ಶೂಲಕ್ ಶೂಲಕ್ಕೆ ಹಾಕೋದು ಹಿಂದಿನ ಕಾಲದಲ್ಲಿ. ಒಂದು ವರ್ಷ ಆಯಿತು ಮಾತೇ ಎಲ್ಲ ಕಥೆ ಧ್ಯಾನ ಮಾಡ್ತಿದ್ದಾರೆ. ತಿರು ಅವ್ರ ಬಂದ ರಾಜ ಏನು ಅವತ್ತು 500 ಶೂಲಕ್ಕೆ ಹಾಕಿದ್ದಲ್ಲ ಇನ್ನೂ ಬದುಕಿದ್ದಾರೆ. ರಾಜನಿಗೆ ಎದೆ ಹೊಡೆದಿರ್ತದೆ, ಮುಂಚೆ ತೆಗೀರಪ್ಪ ಶೂಲ. ಆ ತೆಗಿಬೇಕಾದ್ರೆ ಇಲ್ಲೊಂಚೂರು ಉಳಿಬಿಡ್ತು ಅದಕ್ಕೆ ಅಣಿ ಅಣಿಯಿಂದ ಅದಕ್ಕೆ ಅಣಿ ಮಾಡಬೇಕು ಅಂತ ತಿರ್ಗಾ ಮಾತಾಡಲಿಲ್ಲ. ಇವರು ಸ್ನೇಹಿತರಿದ್ದಾರೆ ಋಷಿಗಳು,
ರಾತ್ರಿ ಪಕ್ಷರೂಪದಲ್ಲಿ ಬರ್ತಾರೆ. ಮಾಡವರೇ, ನೀನು ಅಪರಾಧ ಮಾಡಿಲ್ಲ, ರಾಜ ಶಿಕ್ಷೆ ಮಾಡ್ದ, ಯಾಕೆ ಏನು ಮಾತಾಡಲಿಲ್ಲ? ನೋ ರಿಪ್ಲೈ. ಡೈರೆಕ್ಟ್ ಅದೇ ದೇಹದಲ್ಲಿ ಯಮನಕ್ಕೂ ಪ್ರವೇಶ ಮಾಡಿದ್ರು ಯಾರು? ಮಾಂಡವರು. ಏನಪ್ಪ, ನೀನು ಯಮಧರ್ಮ ರಾಜ, ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ದಾಗಿ ಏನು ಅಪರಾಧ ಮಾಡಿದ? ನಾನು ಸೋಲಕ್ಕೆ ಹಾಕಿಸ್ದಲ್ಲ, ನಾನು ಕಳ್ತನ ಮಾಡಿದ್ನ, ಯಾಕೆ ಹಾಕಿಸ್ದೆ ನೀನು? ಈಗ ಸರಿ ತಾತ್ವರ್ಯ ಕೊಡ್ತಾರೆ, ನೀವು ಏನು ಕಳ್ತನ ಮಾಡಿಲ್ಲ ಸರಿ, ಆದರೆ ನೀವು 3-4 ವರ್ಷ ಹುಡುಗ ಆಗಿದ್ದೆ, ನಿಮ್ಮ ಆಶ್ರಮದಲ್ಲಿ ನೀವು ಆಟ ಆಡ್ತಾ ಇದ್ದೀನಿ, ಅಲ್ಲಿ ನೊಣಗಳು ಓಡಾಡ್ತಾ ಇದ್ದೀನಿ. ಬ್ರಾಹ್ಮಣ ಯಾವಾಗ ಪವಿತ್ರ ಪ್ರಾಣಿ ಆಗಿರ್ಬೇಕು, ತಿದ್ದಿ ಮಾಡ್ಬೇಕಂತ ಮಾತ್ರ ಅಲ್ಲ, ಪವಿತ್ರ ಪ್ರಾಣಿ ಯಾವಾಗ ಪವಿತ್ರ ಅದಿದ್ದ ಕಣ್ಣು ನೋಡಿ, ಎರಡು ಕೈ ಪವಿತ್ರ ಇಟ್ಕೋಬೇಕು ಅಂತಿದೆ ರಾಮಾಯಣದಲ್ಲಿ. ನೀವು ಹುಡುಗುದ್ದೆ, ನೀವು ಆ ಪವಿತ್ರದ ಚುಚ್ಚಿದ್ರಲ್ಲ ನೊಣಕ್ಕೆ, ಅದಕ್ಕೂ ಸಂಕಟ ಆಗಿಲ್ವಾ, ದುಃಖ ಆಗಿಲ್ವಾ? ಅದು ಪ್ರಾಣಿ ಅಲ್ವಾ, ಅದಕ್ಕೆ ಮನಸ್ಸಿಲ್ವಾ? ಹೇಳ್ಕೊಳಕ್ಕಿಲ್ಲ ಅಷ್ಟೇ. ನೀವು 3 ವರ್ಷ ಹುಡುಗ ಆಗಿದ್ದಾಗ ದರ್ಭೆಯಿಂದ ನೊಣಕ್ಕೆ ಚುಚ್ಚಿದ್ರಿ, ದುಃಖ ಆಯಿತು, ನಿಮ್ಗೆ ಅರಿವಾಗಲಿ ಅಂತ ನಾನು ಶಿಕ್ಷೆ ಕೊಟ್ಟೆ ಎಂದೆ ಯಮಧರ್ಮರಾಜ. ಓಹ್, ಬರೀ ಚೆನ್ನಾಗಿ ಕಾನೂನು ಓದ್ಕೊಂಡಿದ್ದೆ ಕಣ್ಣ. ಸ್ತ್ರೀಯರಾಗಲಿ ಪುರುಷರಾಗಲಿ ಪಾಪ ಪುಣ್ಯದಲ್ಲಿ ಯಾವಾಗ ಆಗುತ್ತೆ ಗೊತ್ತಿದೆ ನಿಮಗೆ? ನಾವು ಓದ್ಕೊಂಡು ಕಾನೂನು ಓದಿದ್ಯಾ? ಆ ಚತುರ್ದಶಮಾರಭ್ಯ ಇದು ಚೇಂಜ್ ಆಗ್ತಾರೆ. 14 ವರ್ಷ ಆದಮೇಲೆ ಸ್ತ್ರೀ ಪುರುಷರಿಗೆ ಪಾಪ ಪುಣ್ಯ ಲಭ್ಯವಾಗ್ತದೆ. ನನಗೆ ನೀನೇನು 3 ವರ್ಷ ಅಂತ, ನಾನು ಪಾಪ ಬರುತ್ತೆ ಎಲ್ಲರೂ ಕೂಡ, ಯಾಕೆ ಮಾಡಿದೆ ನೀನು? ಈ ನೀವು ವಿರೋಧ ಮಾಡಿದ್ರಿಂದ ನೀವು ಶೂದ್ಧನಾಗುವಂತ ಶಾಪ ಕೊಟ್ಟರು ಮಾಡೋರು. ಮತ್ತೆ ಯಮ ಸೊಳ್ಳೆಣ್ಣ ಪಡಿತಾರೆ, ತಮಸ್ನಾನ ಕೊಡ್ತಾರೆ ಮಾಡೋರು. ಏನು ಉದ್ದೇಶ ಅವ್ರು? ನಾನು ವಸಿಷ್ಠರ ಈಕ್ವಲ್ ಬರಬೇಕು ಅಂತ ಅರ್ಥ. ಎಲ್ಲರ ಸಾಧ್ಯ ಎಂಥ ಮಾನವ ವಸಿಷ್ಠರು, ಬ್ರಹ್ಮದೇವರ ಮಕ್ಕಳದನ್ನೆಲ್ಲ ಮಾನಸಪುತ್ರರು. ಯಾರು ತಮ್ಮ ಯೋಗ್ಯತೆ ಮೇಲೆ ಸ್ವಲ್ಪ ಹೆಚ್ಚು ತಪಸ್ಸು ಮಾಡ್ತಾರೆ ಅವರ ಕಾರಣಾಂತರಿಂದ ಕಡಿಮೆ ಮಾಡೋದಲ್ಲ, ಲೆವೆಲ್ ಮಾಡ್ತಾರೆ, ಎಷ್ಟು ಬರೋಕ್ಕೂ ಮಾಡ್ತಾರೆ ಅಷ್ಟೇ. ಇದು ಉದ್ದೇಶ, ಹೆಚ್ಚು ತಪಸ್ಸು ಮಾಡಿಬಿಡ್ತಾರೆ ಮಾಡೋರು. ತಾನೇ ಇವ್ರನ್ನ ಶಾಪ ತಗೊಂಡ ಮಾಡಿಬಿಟ್ರೆ ಅವರು ಪುಣ್ಯ ಲೆವೆಲ್ ಆಗ್ಬಿಡುದು, ಇದು ಉದ್ದೇಶ. ಹೀಗೆ ಮಾಡೋರ ಶಾಪದಿಂದ ಯಮನ ವಿಧನಾಗಿ ಹುಟ್ಟಿದ್ದ, ಅದಕ್ಕೆ ಉಪದೇಶ ಮಾಡಿ ಅರ್ಹತೆ ಇದೆ ಅಂತ. ಅಲ್ಸೋರು ನೋಡಿದ್ರಿ ನೀವು, ಅನೇಕ ಅಲ್ಸೋರಲ್ಲಿ ಮಾಂಡವರು ಪ್ರತಿಷ್ಠೆ ಮಾಡಿದ ಇದು ಸೋಮೇಶ್ವರ ದೇವಾಲಯ, ಅದು ದರ್ಶನ ಮಾಡಬೇಕು ಹೋಗಿ, ಒಳ್ಳೆ ಕ್ಷೇತ್ರ ಅಂತ ಹೋಗಿದ್ದೀವಿ. ಮಾಂಡವರ ಕ್ಷೇತ್ರ ಅದು ಅಲ್ಸೋರು, ಅಲ್ಲಿ ಹೋಗಿ ದರ್ಶನ ಮಾಡಬೇಕು, ಸೋಮೇಶ್ವರ ನಮಸ್ಕಾರ ಹಾಕಿ, ಪೂಜೆ ಮಾಡಿ, ಶಿವಮಂತ್ರ ಹೇಳ್ಕೊಳ್ಳಿ, ಎಲ್ಲ ಆರೋಗ್ಯ ಪರಿಹಾರ ನಮ್ಗೆ ಬರ್ತಾ ಇರೋದು. ಬೆಡ್ಡಿದ್ದು ಮಾತ್ರ ಹೇಳ್ತೀವಿ ಅಷ್ಟೇ. ಅಜಾಣ ಉಪಾಖ್ಯಾನ 6ನೇ ಸ್ಕಂದದಲ್ಲಿ ಬನ್ನಿ, ಕಥೆ ಗೊತ್ತಿದೆ ನಿಮಗೆ. ಅಲ್ಲಿ ಹರಿಸ್ಮರಣೆ ಮಾಡಬೇಕು, ಭಕ್ತಿ ಇಲ್ಲದೆ ಮಾಡಿದ್ರೆ ಪುಣ್ಯ ಬರೋದಿಲ್ಲ. ರಾವಣ 100 ಸತಿ ರಾಮ ಅಂತ ಹೇಳಿಲ್ವಾ? ಅವನು ಬಾಯಿ ಬಂದು ರಾಮ ಅಂತ ಬಂದಿಲ್ವಾ? ಮೋಕ್ಷ ಆಯ್ತಾ? ದುರ್ಯೋಧನ ಕೃಷ್ಣ ಅಂತ ಹೇಳಿದ್ರೆ ಮೋಕ್ಷ ಆಯ್ತಾ ಅವನಿಗೆ? ಏನಾದ್ರು ಕೂಡ ಭಕ್ತಿಯ ಉದಾಹೃತಮೇ ಬಾ, ಆತ ತಾತ್ಪರ್ಯ. ಅಜಾಮಿಳ ಯೋಗ್ಯ ಪಾಪ ಕಾನಕು ಜಯ ಕಚ್ಚಿತು ದಾಸಿ ಪತ್ರ ಜಾಮಿಳ ನಮ್ಮನ ಸದಾಚಾರ. ಎಲ್ಲಿದ್ದವನು? ಕಾನ್ಯ ಕುಬ್ಜ. ಯಾವ್ದು ಕಾನ್ಯ ಕುಬ್ಜ? ಉತ್ತರ ಭಾರತದಲ್ಲಿ ಕನೂಜ್ ಅಂತಿದೆ, ಅದು ಅಲ್ಲ. ಇದು ಅಲ್ಲಿ ವಿಜಿತದ ಬರೀತಾನೆ. ಮತ್ತು ಯಾವುದಿದು? ಸಮುದ್ರ ತೀರ ಇರಬೇಕಂತ. ಅಲ್ಲಿ ಸರಿಯಾದ ಬ್ರಾಹ್ಮಣರಲ್ಲ, ಬ್ರಾಹ್ಮಣ ಆಭಾಸ ಎತ್ತರ, ಬ್ರಾಹ್ಮಣ ಆಭಾಸ ಅಷ್ಟೇ ಇದನ್ನು ಹೇಳಿದ್ರು. ಅವರು ಮೀನು ತಿನ್ಬೇಕಂತ ಆ ಬ್ರಾಹ್ಮಣರು, ಆ ಸಮುದ್ರ ತೀರಕ್ಕೆ ಕಾನ್ಯ ಕುಬ್ಜ ಅಂತಾರೆ. ಸರಿಯಾದ ಬ್ರಾಹ್ಮಣರಲ್ಲ ಅವರು, ಮೀನು ತಿನ್ನೋ ಬ್ರಾಹ್ಮಣರು, ಸಮುದ್ರ ತೀರ ಅಂತ ಕಡೆ ವಾಸ ಮಾಡಿದ್ವಿ. ಯೋಗ್ಯ ಪಾಪ ಹಣೆ ಬರ 88ನೇ ವಯಸ್ಸಿನಲ್ಲಿ ಯಾವಳ ಗಂಟು ಬರಲು ಸುಧರಿಸ್ತೀವಿ 88ನೇ ವಯಸ್ಸಲ್ಲಿ. ಅನೇಕ ಜನ ಮಕ್ಕಳಾದ್ರು. ಕೊನೆ ಮುಂದೆ ನಾರಾಯಣ ಅಂತ ಹೆಸರಿಟ್ಟ. ಎಲ್ಲ ಸಾಯ್ಲೇಬೇಕು ತಾನೆ, ನಾವು ಹುಟ್ಟಿರೋದೇ ಸಹಾಯಕ್ಕೋಸ್ಕರ. ಮೃತರ ಜನ್ಮತಾಮಿಯರ ದೇಹೇನು ಸಹಜ ಆಯತೆ ಹೊಸೇನು ಮಾತು. ಮರಣಕಾಲ ಬಂತು, ಕೊನೆ ಮಗ ಅಂದಮೇಲೆ ಕಿವಿ ಕಿತ್ತರ ಪ್ರೀತಿ ಅಂತಾರಲ್ಲ,
ನಾರಾಯಣ ಹೆಸರಿಟ್ಟಿದ ಮಗನಿಗೆ. ಹತ್ತಿರ ಇಲ್ಲ. ದೂರೇ ಕ್ರೀಡನ ಕಾಸಕ್ತಂ ಪುತ್ರಂ ನಾರಾಯಣ ಕ್ವಯಂ. ನಾರಾಯಣ ಅಂತ ಕೂಗ್ದ, ಗಟ್ಟಿಯಾಗಿ ಕೂಗ್ದ. ಇಲ್ಲ, ಅನೇಕ ಅರ್ಥ ಇದೆ. ಹುಡುಗ ದೂರ ಆಡ್ತೇನೆ. ನಾನು ಸಂಗೀತದಲ್ಲಿ ಮೂರು ಸಾಯಿ ಇದೆ, ಅತೀತ ನಾಲ್ಕು ಸಾಯಿ ಮಾಡ್ಕೊಂಡು ಪರ ಪಶ್ಯಂತಿ ಮಧ್ಯಮ ವೈಖರಿ ಅಂತ ಮಾತಾಡೋ ರೀತಿ ಇದೆ. ಯಾರು ಫೋರ್ ಸ್ಟೆಪ್ಸ್ ಅಷ್ಟು ದೂರ ಕೂಗ್ದ ತಕ್ಷಣ ಜ್ಞಾನ ಬಂದ್ಬಿಡ್ತದೆ. ಯಾರಪ್ಪ ನಾರಾಯಣ? ಈಗ ಓದಿದ್ದಾನೆ ಸಾಮಾನ್ಯವಲ್ಲ. ಅಜಾಮಿಳ ಅಂದ್ರೆ ಅಜಯ ಮೀಲಿತತ್ವ ಅಜಾಮಿಳ ಪಂಡಿತ ಪ್ರಾರ್ಥ ಕರ್ಮದಿಂದ ಇದು ಜ್ಞಾನ ಮರೆಯಾಗಿತ್ತು, ಅದಕ್ಕೆ ಅಜಾಮಿಳ. ಮತ್ತು ಅಜಯ ಪರಮಾತ್ಮನಿಂದ ಉನ್ಮೀಲನಂ ಅಜಾಮಿಳ ಅಂತ. ದೇವರಿಂದ ಜ್ಞಾನ ಬಂತು ಅವನು ಅಜಾಮಿಳ ಅಂತಾರೆ. ನನ್ನ ಮಗನ ಪ್ರಾರ್ಥನೆ ಮಾಡಿದ್ರೆ ಸ್ವಾಮಿ ನೀನು ಸಾಕ್ಷಾತ್ ನಾರಾಯಣನಪ್ಪ. ಯಾವ ನಾರಾಯಣ ಅಲ್ಲ, ಇದು ಸಂಕೇತ. ಸಾಂಕೇತ್ಯಂ ಪರಹಾಸ್ಯಂ ನಾರಾಯಣ ಅಂದ್ರೇನು? ಆಚಾರ ಬರೀತಾನೆ ಗುಣೇಶ್ವರ ದೀರ್ಣಂ ದೋಷವರ್ಜಿತಂ ನೀಯಂ ಗಮ್ಯಂ. ನಾಲ್ಕು ಅರ್ಥ ಬರಬೇಕು. ಸುಮ್ಮನೆ ಕೇಳಿ ನಾರಾಯಣ ಸ್ವ ಆ ನೀರನ್ನು ಚಲಪ ಬರೋದಕ್ಕೆ ಗುಣ ಪರಿಪೂರ್ಣ ದೋಷದೂರ ನೀಯ ಗಮ್ಯ ಇಷ್ಟಾದ ಅರ್ಥ ಬರಬೇಕು. ಒಂದು ದೊಡ್ಡ ವಿಚಾರ. ಯಮದೂತರ ಬಂದಿದ್ದರು, ವಿಷ್ಣುತರ ಬಂದರು, ಯಮದೂತರ ಓಡಿಸ್ಬಿಟ್ರು ಆಚೆಗೆ. ಯಮರಕ್ಕೆ ಹೋದರು. ಏನು ಸ್ವಾಮಿ, ನಾವೇನು ಅವನು ಅಜಾನ್ ಕರ್ಕೊಂಡ್ರಕ್ಕೆ ಹೋಗಿದ್ದು, ಅಲ್ಲಿ ವಿಷ್ಣುದೂತರನ್ನು ಓಡಿಸ್ಬಿಟ್ರು. ಸರಿಯಾಗಿದ್ದಪ್ಪ ಹೇಳಿದ್ದು. ಯಾಕೆಂದರೆ ಅವನು ಪಾಪ ಮಾಡೋದಿಲ್ಲ ಅಂತಿಲ್ಲ, ನೀವು ಸ್ವಲ್ಪ ಕ್ಷಮೆಯಿಂದ ನೋಡಬೇಕಾಗ್ತದೆ. ನೀವು ಈ ಕೊನೆಯಲ್ಲಿ ಏನು ಮಾಡ್ದ, ಮರಣ ಕಾಲದ ದೇವಸ್ಮರಣೆ ಮಾಡಿದ ನಾರಾಯಣ ತಂದಿಲ್ವ ಅವನು? ಮತ್ತು ನೀವೇ ಕೇಳ್ಕೊಂಬರಕ್ಕೆ ಹೋದ್ರಿ. ಬರೀತಾನೆ ಜಿಹ್ವಾನಮದ್ಯ ಭಗವದ್ಗುಣನಾಮಧೇಯಂ ಚೇತಶನ ಸ್ಮರತಿ ಯಚ್ಚರಣಾರವಿಂದಂ ಕೃಷ್ಣಾಯನೋ ಅನುಮತಿ ಯಚ್ಚರಿ ಏಕದಾಪಿ ತಾನ್ ಆನಯದ್ಧಮಸತೋ ಅಗತ ವಿಷ್ಣುಕೃತ್ಯಾನ್. ಬೋರ್ಡ್ ಹಾಕ್ಬಿಟ್ರೆ ಅವತ್ತಿನ ಯಮಧರ್ಮರಾಜ ಜಿಹ್ವಾನಮದ್ಯ ಭಗವದ್ಗುಣ ನಾಮಧೇಯಂ. ಏನು ಚೆನ್ನಾಗಿ ತಿಳ್ಕೊಂಡು ಯಮದೂತರೆ, ಯಾರ ನಾಲಿಗೆಯಿಂದ ಒಂದು ಸರ್ತಿ ಆದರೂ ಕೂಡ ಹರಿಸ್ಮರಣೆ ಬಂದಿಲ್ವೋ ಅವ್ರನ್ನ ಹೇಳ್ಕೊಂಡ್ರಪ್ಪ. ಯಾರ ಮನಸ್ಸಿನ ದೇವರ ಸ್ಮರಣೆ ಮಾಡಿಲ್ವೋ ಅವ್ರನ್ನ ಹೇಳ್ಕೊಂಬನ್ನಿ. ಯಾರ ತಲೆ ದೇವರು ನಮಸ್ಕಾರ ಮಾಡಿ ಅವ್ರನ್ನ ಹೇಳ್ಕೊಂಬನ್ನಿ. ಇದಕ್ಕೆ ಕನ್ನಡದಲ್ಲಿ ಮುಟ್ಟದರಿ ಮುಟ್ಟದರಿ ಮುರಾರನ ಭೃತ್ಯರನ್ನು ಕಟ್ಟು ಮಾಡೋದು ತನ್ನ ಪಟ್ಟಣದ ಬೋರ್ಡ್ ಹಾಕು. ನಾಳೆ ವಿಷ್ಣು ತಂದೆಗೆ ಬಂದಿರಪ್ಪ. ಇದೆಲ್ಲ ನೀವು ಕೇಳಿಸಿದೆ ಅಜಾಮಣನಿಗೆ ಏನೋ ಸ್ವಪ್ನದಂತ ಆಗಿದೆ, ಎಚ್ಚರಿಕೆ ಆಯ್ತು. ಆಗಲೇ ಮುಕ್ತಿ ಆಗಲಿಲ್ಲ ಅವನು. ಹರಿದ್ವಾರ ಪ್ರವೇಶ ಮಾಡ್ತಾನೆ, ಅಲ್ಲಿ ಧ್ಯಾನ ಮಾಡ್ತಾನೆ, ತಪಸ್ ಮಾಡ್ತಾನೆ, ನಂತರ ಮುಕ್ತಿ ಆಯಿತು ಅಂತ ತಿಳಿಸ್ಕೊಳ್ತಾನೆ. ಅಜಾಮಣನ ಉದಾಹರಣೆಯನ್ನು ಎಲ್ಲ ದಾಸರು ಕೂಡ ಉದಾಹರಿಸಿದ್ದಾನೆ. ಇಂಥ ಆನ್ಯ ಸ್ಕಂದದಲ್ಲಿ ವೃತ್ತರಾಸುರ ತಶನ ಮಗ ವಿಶ್ವರೂಪಾಚಾರ್ಯರು ವಿರೋಧ ಮಾಡಿದ್ರಿಂದ ಅಭಿಚಾರಿ ಸೃಷ್ಟಿ ಮಾಡಿದ. ವೃತ್ತರಾಸುರಲ್ಲೇ ಹುಡಿದ, ಮರಣ ಕಾಲದಲ್ಲಿ ದೇವರ ದರ್ಶನ ಮಾಡ್ದ ಅಂತೇಳಿ ಇಂದ್ರದೇವರನ್ನ ಆಯುಧ ಹೊಡಿತಲು ವಜ್ರ ಆಯುಧದಿಂದ ಆಯುಧಾನ ವಜ್ರ ದೇವರ ಸನ್ನಿಧಾನ. ಈ ವಜ್ರ ಅದು ಯಾವುದು ಅಂತ ಕೇಳ್ತಾನೆ ಈ ದಧೀಜಿ ಅಂತ ಮಹಾನುಭಾವ. ಅವರು ಪಾಠ ಹೇಳಿದರು ವಿಶ್ವರೂಪಾಚಾರ್ಯ. ಎಂಥ ಜ್ಞಾನ ನೀನು ಅವ್ರ ಮೂಳೆ ತೆಗೆದುಕೊಂಡು ದೇವರು ಹೇಳಿದ್ರು. ಒಂದು ಕತೆ ಹೇಳ್ತಾನೆ, ಅಥರ್ವ ಅಂತ ಋಷಿಗಳಿಂದ ಅಧ್ಯಯನ ಮಾಡಿದ್ರು ದಧೀಜ್ ಸಮಾನವಲ್ಲ ದಧೀಜ್ ಅಂತ ವಿದ್ಯೆ. ಅಶ್ವಿನಿ ದೇವತೆಗಳು ವಿಶ್ವರೂಪಾಚಾರ ಬಂದು ಪಾಠ ಹೇಳ್ಕೊಡಿ ಅಂತ ಕೇಳಿದ್ರು. ಇಲ್ಲಪ್ಪ ಸ್ವಲ್ಪ ಜನ ಕೆಲಸ ಇದೆ ದೇವತೆಯನ್ನು ಹಸರ್ತೆ ಬಂದರು. ಇಂದ್ರ ಬಂದ ಏ ದಧೀಜಿ ಎಚ್ಚರಿಕೆ ಏನಾದ್ರು ಪಾಠ ಹೇಳ್ಕೊಡಿ ನೀನು ತಲೆ ತೆಗೆದು ಬಿಡ್ತೀನಿ ಹೆಸರು ಬಿಟ್ಟು ಇಂದ್ರದೇವ್ ಪಾಠ ಹೇಳ್ಕೊಡ್ದು ಯಾರಿಗೂ ತಿರುಗ ಬಂದರು. ಏನು ಮಾಡಲಪ್ಪ ದಧೀಜ ಋಷಿಗಳೇ ಇರು ಅಶ್ವಿನಿ ದೇವತೆಗಳೇ ನೀವು ಪಾಠ ಹೇಳಿದರೆ ಇಂದ್ರ ಕೊಲ್ತೀನಿ ಅಂತ ಹೇಳಿದ್ದಾನೆ. ಏ ಅದು ಕೇರ್ಮ ನಾವು ಡಾಕ್ಟರ್ ಅಲ್ವ ಹೇಳ್ತೇನೆ ಕೇಳಿ. ಏನು ನಾವು ನಿಮ್ಮನ್ನು ಬೇರೆ ತಲೆ ಇಡ್ತೀವಿ, ಕುದುರೆ ಅಶ್ವಶರ ಕುದುರೆ ತಲೆ ಇಡ್ತೀವಿ, ನೀವು ಪಾಠ ಹೇಳ್ಬಿಡಿ. ಇಂದ್ರ ಏನು ಮಾಡ್ತಾನೆ ತಲೆ ತೆಗಿ ಯಾವುದು ಕುದುರೆ ತಲೆ ತೆಗಿತಾನೆ. ನಿಮ್ಮೊಳಗೆ ಇದ್ದೇ ಇದ್ದಲ್ಲ, ನಾವು ಡಾಕ್ಟ್ರು ಸರ್ಜರಿ ಮಾಡ್ತೀವಿ ಅದೇ ತಲೆ ಇಟ್ಬಿಡ್ತೀವಿ ಪರವಾಗಿಲ್ಲ. ಅಶ್ವಶರ ಅಂತ
ಅಂತ ದ್ವಿತೀಯ ವರ್ಷಗಳಿಂದ ಅಥನು ಇದ್ದೇನೆ ಓದ್ದವರು ನಾರಾಯಣಕ್ಕೆ ಜ್ಯೇಷ್ಠ ಮಹತ್ವ ಅಂತ ತಿಳಿಸ್ಕೊಟ್ಟಿದ್ದು ಆಗಲೇ ನಾನು ಮರಣ ಕಾಲದಲ್ಲಿ ದೇವ್ರ ಸ್ತೋತ್ರ ಮಾಡಿದ ಅಂತ ಹೇಳ್ತು ವೃತರಾಸರು. ಹೇಗೆ ನನ್ನ ಸ್ತೋತ್ರ ನನಗೆ ಸ್ವಾಭಾವಿಕ ದೈತ್ಯನಲ್ಲ ಚಿತ್ರಕೇತು ಗಂಧರ್ವ ಇವರಿಗೆ ಸಾವಿರಾಧನ ಒಬ್ಬರ ಸಾವಿರಾಧನ ಪತ್ನಿ ಒಬ್ಬರ ಮಕ್ಕಳಾಗಲಿಲ್ಲ. ಆಂಗರಿಸರ ಬಂದರು ಬಹಳ ಬಲವಂತ ಮಾಡಿದ ಒಂದು ಯಾಗ ಮಾಡಪ್ಪ ಸರಿ ಮಾಡು ಒಂದು ಈಗಲೇ ಕಾಸ್ಟಿಂಗ್ ಹೇಳ್ತೀನಿ ಹರ್ಷ ಶೋಕ ಪ್ರದರ್ಶಿಸ್ತಿದ್ದೇನು ಮಗನಾಗ್ತಾನೆ ನಿನಗೆ ಆದರೆ ನಿನಗೆ ಸಂತೋಷ ದುಃಖ ಎರಡೂ ಆಗತ್ತೆ ಪರವಾಗಿಲ್ಲ ನಾನು ಹತ್ತು ದಿನ ಕೂಡ ಕಳೆದಿಲ್ಲ ಪರ್ವಕಾಲ ಬಂತು ಎಲ್ಲ ಸಮುದ್ರ ಸ್ಥಾನಕ್ಕೆ ಹೋಗಿದ್ದಾನೆ. ಒಬ್ಬ ಹೆಂಡತಿಯಲ್ಲಿ ಮಗು ಆದ್ದು ಉಳಿದವರೆಲ್ಲ ಸೇರಿಕೊಂಡ್ರು ದಾಸಿಯನ್ನು ವಶ ಮಾಡಿಕೊಂಡ್ರು ಮಗು ವಿಶಾಖೆ ಸಾಯಿಸಿಬಿಟ್ಟರು. ಅವ್ರು ನೋಡ್ತಾರೆ ಜೀವನದಲ್ಲಿ ಯಾವ ಶಾಸ್ತ್ರ ಹೇಳಿ ನೋಡೋಣ ಕೃಷ್ಣ ಹೇಳ್ತಾನೆ ಸುಖ ದುಃಖ ತಿರುಗ್ತಿರುತ್ತದೆ ಯಾವುದನ್ನು ಶಾಶ್ವತ ಅಲ್ಲ. ಮಗು ಹುಟ್ಟಿದ ಸಂತೋಷ ಆಯ್ತದನ್ನೆಲ್ಲ ಈಗ ದುಃಖ ಸಮುದ್ರದ ಇಡೀ ಅರವನೇ ಎಲ್ಲ ಮುಳುಗಾಕತ್ತೆ ಅಯ್ಯೋ ಏನ್ಗದು ರಾಣಿ ಅಂತಾಳೆ ಅಹೋ ವಿಧಾಂತ ತಮತೈವ ಬಾಲಿಸೋ ಅಯ್ಯೋ ಬ್ರಹ್ಮ ನಿಮ್ಮ ಹುಡುಗಂತ ತಲೆ ಇಲ್ಲ ಸರಿಯಾಗಿ ಬುದ್ಧಿ ಇಲ್ಲ ಅಲ್ಲಯ್ಯ ನಮ್ಗೆ ಮಗು ಅಂತ ಕೊಟ್ಟಿ ಅಭಿಮಾನ ಕೊಟ್ಟಿ ನೀನು ಕೆತ್ಕೊಂಡ್ಬಿಟ್ಟಲ್ಲ ನಮ್ಮ ದುಃಖ ಯಾರು ಕೇಳಬೇಕದು ತಿರು ತಾನೇ ಹೇಳ್ತಾನೆ ಅಲ್ಲ ಹುಟ್ಟೋದಕ್ಕೆ ಕ್ರಮ ಇದೆ ತಂದೆಯಿಂದ ಮಗ ಹುಟ್ಟಬೇಕು ಕ್ರಮ ಸಾಯ್ಬೇಕಾಗಿದ್ದರೆ ತಂದೆ ಇದ್ರ ಮಗ ಸಾಯ್ಬಾಂತ ನಿಯಮ ಇಲ್ವಲ್ಲ ಜನನಕ್ಕೆ ಕ್ರಮ ಇದೆ ಮರಣಕ್ಕೆ ಕ್ರಮ ಇಲ್ಲ ಅನ್ನೋ ಅನುಮ ಆಗಿದ್ದರೆ ನಮ್ಗೆ ಯಾಕಪ್ಪ ಅಭಿಮಾನ ಕೊಟ್ಟು ಹೆಂಡತಿ ಅಳ್ತಾಳಪ್ಪ ಸರಿ ಅವರು ಆಂಗ್ಯರ್ಸ್ ನಾನದ್ರೆ ಬಂದರು ರಾಜನ ದುಃಖದಿಂದ ಕಣ್ಣೇ ಕಾಣ್ತಿಲ್ಲ ಯಾರು ಸ್ವಾಮಿ ನೀವು ಏನಯ್ಯ ಹೋದ ವರ್ಷ ಪುರಾಣ ಹೇಳಿ ನಿಮ್ಮ ಮನೆಗೆ ಬಂದು ಪುರಾಣ ಭಾಗವತ ಹೇಳಿರಲ್ವ ನಾವೇ ಅಂದ್ರಪ್ಪ ಆ ದೇಹ ಅಲ್ಲ ಇದೆ ನೀನು ಪರೀಕ್ಷೆ ಮಾಡಿದ್ರು ಮಗು ಎತ್ತು ಕೂತ್ಕೊಂಡು ಹತ್ತು ದಿವಸ ಕೂಡ ಕಳೆದಿಲ್ಲ ಸರಿಯಾಗಿ ಕೂತ್ಕೊಳ್ಳಿ ಪುರಾಣ ಹೇಳ್ತೀನಿ ಮಗು ಹೇಳಿದೆ ಮಗು ಹೇಳ್ತಾ ಇದೆ ಸ್ವಾಮಿ ಇವರೆಲ್ಲರೂ ಕೂಡ ನನಗೆ ಯಾವ ಜನ್ಮದ ತಾಯಿ ತಂದೆಗಳು ಮಗು ಪ್ರಶ್ನೆ ಮಾಡಿ ರಾಜನಿಗೆ ಹುಡುಕಾಕುವುದು ಏನಪ್ಪ ಮಗು ಹೇಳ್ತಾನೆ ಯಾರಿಗೇನು ಸಂಬಂಧ ಸ್ವಾಮಿ ಬಿರುಗಾಳಿ ಬೀಸತ್ತೆ ಎಲ್ಲೋ ಕಸ ಇರುತ್ತೆ ಗುಡ್ಡೆ ಆಗೋದು ಸೊ ತಿರ್ಗಾ ಬೀಸು ಎಲ್ಲ ಸ್ಕ್ಯಾಟರ್ ಆಗ್ಬಿಡುದು ಯಾರಿಗೇನು ಸಂಬಂಧ ಸ್ವಾಮಿ ಏನಪ್ಪ ಈಗ ಹುಟ್ಟಿದ್ರು ಮಗುಗೇನು ಜ್ಞಾನ ಇದು ವೈರಾಗ್ಯ ಜ್ಞಾನ ಇಲ್ವಲ್ಲ ವೈರಾಗ್ಯ ಇಲ್ವಲ್ಲ ಮಗು ತನ್ನ ಲೋಕಕ್ಕೆ ಹೊರಟೆ ಮೇಲೆ ನೋಡಿ ರಾಜನ ವೈರಾಗ್ಯ ಬಂದಿತ್ತು ಗುರುಗಳ ಮಾತ್ರಂತೆ ಸೌಂದರ್ಯ ಪ್ರವೇಶ ಮಾಡಿದ ಸಂಕರ್ಷಣ ಮಂತ್ರ ಏನು ಅಭಕ್ಷೋ ಬಭುವ ಏಳು ದಿನ ಪರ್ಯಂತರವಾಗಿ ಜಪ ಮಾಡಿ ಬರೀ ದೇವ್ರ ಚಿತ್ತ ತಗೋತಾನಷ್ಟೇ ನೀವು ಊಟ ತಂಡ ಏನಿಲ್ಲ ತೀರ್ಥ ಅಂದ್ರೇನು ಶ್ರೀಮಂತ ಬರೀತಾನೆ ಎಲ್ಲ ತೀರ್ಥ ಆಗೋದಿಲ್ಲ ಎಲ್ಲೆಲ್ಲ ಹೋದ ಯಾವುದೋ ದೇವಸ್ಥಾನ ತೀರ್ಥ ಕುಡಿದಿದ್ದು ಕುಡಿದಿದ್ದು ತೀರ್ಥ ಆಗತ್ತಂದು ತೀರ್ಥ ಏನು ಮಾಡ್ಬೇಕು ಬರೀತಾರೆ ಶ್ರೀಮಂತ ಅಂತಾನೆ ಕೃಷ್ಣಾಂತ ಮಹಾರಾಣ ನೀವು ಸಾಲಗ್ರಾಮ ಅಥವಾ ವಿಷ್ಣುಮೂರ್ತಿ ಅದಕ್ಕೆ ಸಾಲಗ್ರಾಮಕ್ಕೆ ಅಭಿಷೇಕ ಮಾಡಬೇಕು ಶಂಕದಿಂದಲೇ ಮಾಡು ಗಂಟೆನೇ ಬಾರಿಸ್ಬೇಕು ಮೂರು ಇದ್ರೆ ತೀರ್ಥ ಅಂತ ಎಲ್ಲ ತೀರ್ಥ ಆಗ್ಬಿಡ್ತ ಕುಡಿದಿದ್ದು ಕುಡಿದಿದ್ದೆ ಹಾಗೆ ಬರೀ ಬರೀ ತೀರ್ಥ ತಗೊಂಡು ಪಾಪ ಏನಿಲ್ಲ ಏಳನೇ ರಾತ್ರಿ ನೋಡಿ ದರ್ಶನ ಆಗುತ್ತೆ ನೋಡಿ ತನ್ನೋ ಶೇಷ ಪ್ರಚೋದಯಾತು ನಾಗರಾಜ ವಿದ್ಮಹೇ ಕದು ಪುತಾದೇವಿ ತನ್ನೋ ಇದು ಶೇಷ ಗಾಯತ್ರಿ ಅಂತ ಎಲ್ಲ ದೇವತೆ ಗಾಯತ್ರಿ ಮಂತ್ರ ಆ ಶೇಷದೇವನಿಗೆ ವಿದ್ಯಾಧರ ಆಧಿಪತ್ಯ ಕೊಟ್ಟಿದ್ದಾರೆ ಅದಕ್ಕೆ ದೇವರು ಸಜ್ಜನಿಗೆ ಅಧಿಕಾರ ದುಡ್ಡು ಕೊಡೋದಿಲ್ಲ ತಲೆ ಕೆಟ್ಟೋಗ್ಬಿಡುತ್ತೆ ನೋಡಿ ಏನಾಗ್ತಾನೆ ಮಹಾದುರಂಕಾರ ಇವಂದನು ಹೋಗ್ತಿದ್ದಾನೆ ಕೈಲಾಸದ ಮೇಲೆ ಹೋಗ್ಬೇಕದನು ಪಾಡುತ್ತೆ ಬರೀ ಕೂತಿದ್ದಾರೆ ಹೇ ನಿಂತ್ಬಿಟ್ಟ ಹೇ ನೋಡಿ ನೀನು ಮಹಾವಿರಾಗಿ ಅಂತ ಈಶ್ವರ ನಾಚಿಕೆ ಬೇಡವಾ ಎಂಥ ಲೌಕಿಕರಾದರೂ ಕೂಡ
ಸ್ವಲ್ಪ ಹೆಣ್ತೀನಿ ಏಕಾಂತಲ್ಲಿ ಮೀಟ್ ಮಾಡ್ತಾನೆ ನೋಡಿ ಏನು ನಾಚಿಕೆ ಇಲ್ಲ ಅಮ್ಮ ಅವ್ರ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದಾನೆ ಅಂತ ವೃದ್ಧರನ್ನೇ ಬೈದ್ಬಿಟ್ಟು ಬಾಯಿ ಬಂದ ಬೈದ್ಬಿಟ್ಟವನು ವೃದ್ಧರು ಮಾತಾಡಲಿ ಪಾಠ ತಿಂತಾನೆ ಯೇಸುವ ದಂಡದರ ನಮ್ಮನ್ನ ಇವನವನ್ನ ಕೇಳೋಕ್ಕದಾನೆ ಅದು ಹಿಂದೆ ಹೇಳಿದ್ವಿ ವೃದ್ಧರ ಬಗ್ಗೆ ಸಣ್ಣ ಮಾತು ಆಡಬಾರದು ಚೆನ್ನಾಗಿ ತಿಳ್ಕೊಬೇಕದು 28 ಗುಣ ಬಂದ್ಬಿಡ್ತಾನೆ ಮಹಾನ್ ಭಾವ್ರನ್ ದೇವ್ರಿ ಕಾಳಿದಾಸ ಹೇಳ್ತಾನೆ ಎಂಥ ವೈರಾಗ್ಯ ಶಿವನೇ ನಾನಿನ್ನ ಸೇವಕನಯ್ಯ ದುಮನ ಬಿಡಿಸಯ್ಯ ಭವಮೋಚಕ ಭಾಗವತ ಶಾಸ್ತ್ರವ ಅವನೀಶಗೆ ಪೇಳ್ದವ ನೀನು ಅಂತ ವೈರಾಗ್ಯ ನಿಜವ್ರು ವೃದ್ಧವ್ರು ಅವ್ನು ಸ್ವರ್ಣ ಮೇಡಮ್ ವೈರಾಗ್ಯ ಬರಬೇಕಷ್ಟೇ ನಾನು ಕೊಡ್ಬೇಕು ಮಹಾನ್ವನು ಐಶ್ವರ್ಯ ಇಲ್ಲ ಅವ್ರಿಗೆ ಇಂದ್ರಾದ್ರ ಐಶ್ವರ್ಯ ಕೊಡೋರು ವೃದ್ಧದೇವರು ಇದನ್ನು ಕಾಳಿದಾಸಿ ಮಾತು ಹೇಳ್ತಾನೆ ಒಂದು ಗ್ರಂಥಲ್ಲಿ ಬೇಕು ಐಶ್ವರ್ಯವಿದೆ ಬೇಕಿಲ್ಲ ಅವ್ರಿಗೆ ಉಟ್ಕೊಂಡು ಬಟ್ಟೆ ಕಟ್ಟಿ ಇಲ್ವಾ ಆ ವೈರಾಗ್ಯ ತೋರಿಸ್ತಾರೆ ಅಷ್ಟೇ ಚರ್ಮ ಸುತ್ತಕೊಂಡಿರ್ತಾರೆ ದೇವರು ಅಪ್ಪಣೆಯಂತೆ ಬೋಧಿ ಬಳಕೊಳ್ಳೋದಿಲ್ಲ ಅವರು ನೋಡಿ ವೈಶಾಖ ಮಾತು ಮಹಾತ್ಮೆ ವೈಷ್ಣವಾನ ಯಥಾಶಂಭು ವಾಕ್ಯ ಮುಕ್ತಿ ಆಗಬೇಕು ಅನ್ನೋ ಅಪೇಕ್ಷೆ ಇದ್ದರೆ ಯಶಾಂ ಅನುಧ್ಯಯ ಪದಾಂಗ್ರಿ ಪಂಕಜಂ ವಾಯುದೇವರವರು ಬಿಟ್ಟುಬಿಟ್ಟು ಇಂದ್ರಾದಿಗಳು ಕೂಡ ಮೋಕ್ಷಕ್ಕೆ ಜ್ಞಾನ ಬೇಕು ಅಂತ ಅಪೇಕ್ಷಿದ್ರೆ ವೃದ್ಧನ ಆರಾಧನೆ ಮಾಡಲೇಬೇಕಿದ್ದೀನಿ ಇವರ ನಮ್ಮನ್ನು ಕೇಳೋದಕ್ಕದನ್ನೆಲ್ಲ ನೀನು ರಾಕ್ಷಸನಾಗಿ ದೈತ್ಯನಾಗಿ ಹುಟ್ಟಿದ್ರು ಪಾರ್ವತಿ ಶಾಪ ಕೊಟ್ಟಿರೋದು ನೋಡಪ್ಪ ಪಾರ್ವತಿ ಶಾಪದ ಹುಟ್ಟಿದ ನೀನು ಸ್ವರೂಪದ ದೈತ್ಯ ಅಲ್ಲ ದೇವ್ರ ದರ್ಶನ ಮಾಡ್ದ ಮುಕ್ತಿ ಸಂಪಾದನೆ ಮಾಡ್ತಾನೆ ನಾನು ಆದರೂ ಬ್ರಾಹ್ಮಣ ವೃತ್ರ ಕೇಶ್ವರ ಮಗ ತ್ವಷ್ಟ ಸೂರ್ಯ ಅವನ ಮಗನ ಬಂದಿದ್ದಾನೆ ಬ್ರಹ್ಮತ್ಯ ಬಂತು ಅಲ್ವೋ ಕೊಂದನಾರಿ ಇಂದ್ರ ಒಳಗೊಂದು ಸೂಕ್ಷ್ಮ ವಿಚಾರಗಳು ದೇವತೆ ಅಂತ ಹುಟ್ಟಿದ ಕೂಡಲೇ ಅವರಿಗೆ ಮೋಕ್ಷಕ್ಕೆ ಅರ್ಹತೆ ಇದೆ ಅಪರಜ್ಞಾನಗಳು ಯಾವ ದೋಷ ಬರೋದಿಲ್ಲ ಬ್ರಹ್ಮಸೂತ್ರ ಓಂ ತದಧಿಗಮೇ ಉತ್ತರ ಪೂರ್ವ ಆಗಯೋಹೋ ಬ್ರಹ್ಮಸೂತ್ರ ತೋರಿಸ್ತಾರೆ ಅಷ್ಟೇ ಅದನ್ನು ಪ್ರಮತ್ಯ ಬಂದು ಅನಿಸತಿ ಬಂದು ಏನು ಮಾಡಬೇಕು ಅದನ್ನೆಲ್ಲ 1,000 ವರ್ಷ ಕಮಲ್ನಾಡು ತಪಸ್ ಮಾಡಿದ್ರೆ ಗೊತ್ತಾರೆ ನುಸುಂದ್ರ ಚಿಂತನೆ ಮಾಡಿ ಕಮಲ್ನಾಡ್ದು ಪರಿಹಾರ ಮಾಡ 4 ಭಾಗ ಮಾಡಿದ್ದು ಒಂದು ಭಾಗ ಸಮುದ್ರದಲ್ಲಿ ಹಾಕಿ ನೆಲದಲ್ಲಿ ಹಾಕಿದ್ರು ಅದೇ ಚೌಡ ಉಪ್ಪು ಅಂತ ಬರೋದಿಲ್ಲ ವೃಕ್ಷದಲ್ಲಿ ಹಾಕಿದ್ರು ಗೋಂದು ಮಡಿ ಬರೋದಿಲ್ಲ ಮಡಿ ಜೊತೆ ಬರೋಕ್ಕೆ ಏನು ಪ್ರಶ್ನೆ ಮಾಡಿದೆ ಒಂದು ಭಾಗ ಸ್ತ್ರೀಯರಲ್ಲಿ ಹಾಕಿದ್ರು ಅದೇ ರಜೋ ಬ್ರಹ್ಮಾತ್ಯ ದೋಷ ಅದು ಇವತ್ತು ಯಾರಿಗೆ ಹೇಳಬೇಕಿದೆಲ್ಲ ಪುರಂದಾಸರು ಒಂದು ಉಗಾಭಗಮ ಮುಟ್ಟಿನ ಉಗಾಭಗ ಮಾಡಿದ್ದಾರೆ ಪುರಂದಾಸರು ಅದ್ರ ಬಗ್ಗೆ ಮಾಡಿದ್ದಾರೆ ಇವತ್ತು ಅಬ್ಸರ್ವ್ ಮಾಡೋದಿಲ್ಲ ಅಂದರೆ ಅಂಥವ್ರು ಏನು ಹೇಳಬೇಕಂದ್ರೆ ನಾಳೆ ಹುಳುವಾಗಿ ಇದ್ದು ಪ್ರಾಣ ಬಿಡಬೇಕಾದವನು ಋಷಿಂಚಿನ ಕತೆ ಕೇಳಿದ್ದೀರಿ ಇವತ್ತು ಅಂದರೆ ಒಪ್ಪೋದಿಲ್ಲ ಮೋಢ ಇದು ಅಂದರೆ ಹಾಗೆ ಇರಪ್ಪ ಯಾರು ಬೇಡ ಅಂತ ಮಾಡಬಾರ್ದು ಅದನ್ನು ಅನಂತ ಜನ್ಮಗಳ ದುಃಖಾನ್ವ ಮಾಡಬೇಕಾಗ್ತದನ್ನೆಲ್ಲ ಸ್ವಲ್ಪ ಕಷ್ಟ ಆಗತ್ತಿಲ್ಲ ಅಂತಿಲ್ಲ ಅವಶ್ಯ ಮಾಡಬೇಕು ಅಬ್ಸರ್ವ್ ಮಾಡಬೇಕು ಅಂತ ತೋರಿಸ್ಕೊಡ್ತಾನೆ ಆರಂಭಿಸಿದ ಕೊನೆಯ ಭಾಗದಲ್ಲಿ ದೈತ್ಯರಿಗೆ ಸೋಲಾಗಿದೆ ದೈತ್ಯನ ಗೆಲುವಾಗಿ ದಿದಿ ಪ್ರಾರ್ಥನೆ ಮಾಡಿದ್ರು ಕಶ್ಯಪರನ್ನು ಒಂದು ಕೆಲಸ ಮಾಡಿದ್ದೀತಿ ಒಂದು ವ್ರತ ಇದೆ ಅದಿತಿ ಮಾಡಿದ್ದು ಪಯವ್ರತ ಇದು ಪುಂಸವನ ಅಂತ ವ್ರತ ಇದೆ ಯಾವ ಮಾಡಬೇಕು 1 ವರ್ಷ ಮಾಡಬೇಕು ಅದು 12 ದಿನ ಇದು 1 ವರ್ಷ 12 ತಿಂಗಳು ಮಾಡಬೇಕಾದ ವ್ರತ ಇದೆ ನಿಮಗಳಲ್ಲಿ ಹೇಳ್ಬಿಟ್ಟು ನೋಡು ಶುದ್ಧಿ ಭಾಳ ಮುಖ್ಯ ಆದ ಯಾರು ಸೆಟ್ ಮಾಡ್ಕೋಬಾರ್ದು ತಲೆ ಬೇರೆ ಕೂತಿರಬಾರ್ದು ಇದೆಲ್ಲ ಹೇಳಿ ಹಾಗೆ ಉದ್ದೇಶ ಏನಿದೆ ಇಂದನ ಕೊಲ್ಲ ಮಗ ಬೇಕು ಅಂತ ಅಪೇಕ್ಷೆ ಸಂಕಲ್ಪನೇ ನೀನು ಮಾಡಿ ತಪ್ಪದಂದ್ರೆ ಯಾರು ಹಾಳಾಗಲಿ ಬಯಸಬಾರ್ದು ಜೀವಕ್ಕೆ ಬಲ ಇದೆ ಸ್ವಾಮಿ ತೆಗೆದುಕೊಂಡು ಮಹಾಭಾರತ ಎಲ್ಲ ಒಂದು ಕಡೆ ಎಲ್ಲರೂ ಕೂಡ ಪಾಂಡವರು ದುರ್ಯೋಧನ ಹಾಳಾಗಲಿ ಎಂದ ದೇವರು ಕೇಳಿದಾರ ಕೇಳಿಲ್ಲ ಅದನ್ನು ದುರ್ಯೋಧನ ಮಾಡಿದ ಪಾಂಡವರು ಹಾಳಾಗಲಿ ಇಂದವರು ಬಂದು ದೊಡ್ಡಮ್ಮ ಅಡಮ ದೊಡ್ಡಮ್ಮ ನೀವು ಮಾಡಪ್ಪ ಸೇವೆ ಪರವಾಗಿಲ್ಲ ಇಂಥ ಹೋಮಗಳಾಗಬೇಕು ಸಮಯ ತರ್ತಾರೆ
ಹೂ ತಿಳಿಸಿ ತಂದುಕೊಡ್ತಾರೆ. ಕಾಯಿ ತಾಯಂದ್ರೆ ಇನ್ನೇ ನಾಳೆ ಯಜ್ಞ ಮುಗಿಯುತ್ತೆ ವ್ರತ, ಅವಾಗಲೇ ಮನುಷ್ಯ ತಪ್ಪು ಮಾಡೋದು. 8 ಪೇಪರ್ ಇದೆ ಹುಡುಗನ ಪರೀಕ್ಷೆಗೆ, 7 ಪೇಪರ್ ಚೆನ್ನಾಗಿ ಮಾಡಿಬಿಟ್ಟ, ಇನ್ನು ಏನು ಪರವಾಗಿಲ್ಲ. 10 ಗಂಟೆ ಪರೀಕ್ಷೆ ಶುರು, ಇವನು ಎಚ್ಚರಿಕೆ ಆದ 10 ವರೆಗೆ ಏನು ಮಾಡಬೇಕು ಅದನ್ನು ಅಲ್ಲೇ ತಪ್ಪೋದಾಗಿ ಬರೀತಾನೆ. ಸ್ವಲ್ಪ ಅವತ್ತು ಹಿಂದಿನ ದಿನ ಇವಳು ಅಶುಚಿ ಆದ್ಲು ಅಂತ ಬರೀತಾನೆ. ಅಶುಚಿ ಆದ್ಲು ಅಂದ್ರೇನು? ಈ ಆಖ್ಯಾನ ಭಾಗವತ ರಾಮಾಯಣದಲ್ಲಿ. ಸಾಯಂಕಾಲದಂತೂ ಮಲ್ಕೋಬಾರದು. ನಾನು ಮಣಕಾತ ಆಚಾರ್ಯ ನಿದ್ದೆ ಮತ್ತು ಮಾಡ್ಕೋತೇವೆ ಅಂತಾರೆ ಕೆಲವು ಮಂತ್ರ ಪುರಾಣ ಕೂತಲ್ಲಿ ನಿದ್ದೆ ಬರುತ್ತೆ, ಏನು ಮಾಡೋಕ್ಕಾಗಪ್ಪ ಮಾಡೋಣ. 2 ಕಾಲ ಶಾಸ್ತ್ರದಂತೆ ಸಂಧ್ಯಾ ಕಾಲ, ಆ ಕಾಲದಲ್ಲೇ ತಲೆ ಇಟ್ಟು ಮಲಗಿದ್ದು ಇದು ಅಪಚಾರ ಅಂತ ಬರೀತಾರೆ. ಕಾಲಿನಿಂದ ತಲೆ ಇಡ್ಬೋದಾ? ಶಾಸ್ತ್ರ ಶೈಲಿಸ ಪುರುಷ ಇದೇ ನಮ್ಮ ದೇಹದ ಭಾಗಗಳ ಪೈಕಿ ತಲೆಯಲ್ಲಿ ವಿಷ ಸನ್ನಿಧಾನ ಬರೀತಾನೆ. ಆ ತಲೆಯನ್ನು ಕಾಲಿಗೆ ಟಚ್ ಮಾಡ್ಬೋದಾ? ಇದು ಅಶುದ್ಧನಾದವು ಅಂತಣಿ. ಎಷ್ಟು ಇದನ್ನು ಗಮನಿಸೋದಿಲ್ಲ. ಇನ್ನೊಂದು ಕಡೆ ಕಾಲು ತಂದ್ಕೊಳ್ಳದೆ ಮಲಗಿದ್ಲು ಅಂತ ಹೇಳ್ತಾರೆ. ಇದೆಲ್ಲ ನಾವು ತಿಳ್ಕೊಳಕ್ಕೆ ಹೋಗೋದಿಲ್ಲ. ನೀವು ಸತ್ತ ಹೇಳಿ ಯಾರು ಮೃತಿಕಾಶುಚ ಮಾಡ್ಕೊಳ್ದೆ ಅಂದರೆ ಅವ್ರ ದೇವ್ರ ಪೂಜೆ ಮಾಡಬೇಕಾಗಿಲ್ಲ, ಆ ತೀರ್ಥ ಬರೋದಿಲ್ಲ. ನನ್ನ ಮಾತ್ರ ವರಾಪುರಾಣ ವರಾದೇವ್ರಮ್ಮ ತೆಗೆದುಕೊಡ್ಬೇಕಾದ್ರೆ ಹೆಣ್ಮಕ್ಳು ಮಾಡ್ಕೊಳ್ಳಿಲ್ಲ ಹಂಗೆ ಮುತ್ಕ ಮಾಡ್ಕೊಳ್ತಿದ್ರೆ ಅವ್ರು ಅಡುಗೆ ಮಾಡಬೇಕಾಗಿಲ್ಲ, ಅಡುಗೆ ದೇವರು ಬರೋದಿಲ್ಲ. ಇಷ್ಟೇ ಸ್ಪಷ್ಟವಾಗಿ ಹೇಳ್ತಾನೆ. ದ್ವಿತೀಯ ಹೆಣ್ಣೆ ಬರೋ ಈಗ ನಮ್ಮಂಥವ್ರ ಗತಿ ಏನು? ಅದನ್ನು ಸ್ವಲ್ಪ ಸಣ್ಣ ತಪ್ಪು ಮಾಡಿದ್ರು ಅಷ್ಟೇ. ಗರ್ಭವನ್ನು ಚೂರು ಮಾಡ್ಬಿಟ್ಟು ಹಿಂದರಿ 7 ಭಾಗ ಆಗೋದು ಅಳ್ತಾ ಇದೆ. ಏಯ್ ಅಳ್ಬೇಡಿ, ಮಾ ರೋದಿ ಅಳ್ಬೇಡಿ. ತಿರ್ಗಾ 41 ಭಾಗ ಮಾಡಿಬಿಟ್ರೆ ಅದನ್ನು ಹಿಡ್ಕೊಂಬಂದು ರೀಸಿಗ ಏನಪ್ಪ ತಾನೇ ಅಪರಾಧ, ಅಶುಚಿ ಆಗಿದ್ದಾಳೆ, ಬರ್ತಾ ಭಂಗವಾಯ್ತದನ್ನೆಲ್ಲ ತಕ್ಷಣ ಬರೀತಾನೆ. ಎಷ್ಟು ಆಶ್ಚರ್ಯಕರ ಇದು. ಒಂದು ಗರ್ಭ 41 ಚೂರ ಅಂತ ಯಾಕೆ ಗರ್ಭ ನಾಶವಾಗಲಿಲ್ಲ? ನಮ್ಮ ಮಾರ ಜೊತೆ ಗರ್ಭ ಶ್ರೀನಿವಾಸ ಅನುಕಂಪಯ ಸುಖಾಚರಮ ದೇವ್ರ ರಕ್ಷಣೆ ಮಾಡಲಪ್ಪ ನಮ್ಮ ಕೈಲಿದೆ. ಬಸಿರೊಳಗೆ ಶಿಶುವನು ಅದಾರು ಸಲಗಿದರು, ವಸುದೆಯನು ಬಸಿರೊಳಗೆ ಇಟ್ಟವರು ಯಾರು? ಹಸಗೆಡದೆ ನಮ್ಮ ಶ್ರೀ ಪುರಂದರ ವಿಠಲನ ಬಿಸಜ ಪಾದವ ನಂಬಿ ಸುಖಿಯಾದು ಮರುಳೇ, ಏಕೆ ಚಿಂತಿಸುತ್ತಿದ್ದಿ ಕೋತಿ ಮನವೇ ಕೋತಿ ಮನವೇ. ದೇವ್ರು ರಕ್ಷಣೆ ಮಾಡ್ದ, ಯಾರು ಮಾಡೋಕ್ಕೆ ಸಾಧ್ಯ? ವಜ್ರಾದ ಹೊಡೆದಾನೆ, ಒಂದು ಗರ್ಭ ಸಾಯಲಿಲ್ಲ ಅನ್ಕೊಂಡಿದೆ ಅಂತಾನೆ ಪರೀಕ್ಷಿತ ರಾಜನೆ. ಇಂಥ ದ್ವಿತೀಯ ಆಖ್ಯಾನ ಏಕೋನ ಪಂಚಾಶನ್ ಮರುತ್ತುಗಳು. ಇವನು ಜ್ಞಾನ ದೈತ್ಯ ಆಗಬೇಕಾಯಿತು, ತಾನೇ ಕರ್ಕೊಂಡದು ಸ್ವರ್ಗಲೋದು. ಇವತ್ತು ಕೂಡ ನಾವು ಯಜುರ್ವೇದದಲ್ಲಿ ಉಪಾಕರ್ಮದಲ್ಲಿ ಇದಕ್ಕೆ ಆಹುತಿ ಕೊಡ್ತೀವಿ. ಮರದ ಸ್ವಾಹ ದೇವ ಬೀದನ್ನು ಹೋಮ ಆಹುತಿ ಕೊಡ್ತೀವಿ. ಇಂಥ ಬೆಳಗ್ಗೆ ಪ್ರಾತಃ ಕಾಲ ಉಪವಾಸ ಯಾರು ಶ್ರವಣ ಮಾಡ್ತಾರೋ ಅವರಿಗೆ ಗರ್ಭನಾಶ ಆಗೋದಿಲ್ಲಪ್ಪ, ಒಳ್ಳೆಯ ಸಂತಾನ ಬರ್ತಾ ಇದೆ. ಅಷ್ಟಕ್ಕೆ ಪರಿಸ್ಥಿತಿ ತಿಳಿಸ್ಕೊಡ್ತಾನೆ. ಸಪ್ತಮ ಸ್ಕಂದ ನಾರದರು ತಮ್ಮ ಪೂರ್ವಜನ ವೃತ್ತ ಅಂತ ಹೇಳ್ತಾರೆ. ಅಹಂ ಪುರಾಭಂ ಕಶ್ಚಿತ್ ಗಂಧರೂಪವರ್ಗಣ ರೂಪಭೇಷರ ಮಾಧುರ್ಯ ಸೌಂದರ್ಯ ಪ್ರಿಯದರ್ಶನ. ಧರ್ಮರಾಜನೇ, ನಾವು ದೊಡ್ಡವರು ಹೋಗಬೇಕಾಗಿದ್ದರೆ ಸಭಾ ಮರ್ಯಾದೆ ತಿಳ್ಕೊಂಡಿರ್ಬೇಕನ್ನು. ಬ್ರಹ್ಮದೇವರ ಸಭೆಯಲ್ಲಿ ಒಂದು ದೊಡ್ಡ ಜ್ಞಾನ ಸತ್ರ ಇದೆ. ನಾನು ಗಂಧರ್ವನಾಗಿದ್ದೆ, ರೂಪ ಪೇಶಲ ಮಾಧುರ್ಯ ಸೌಗಂಧ ಪ್ರಿಯದರ್ಶನ ನನ್ನ ಮೈನಲ್ಲಿ ಗಾಳಿ ತೆಗೆಯಲು ಸಾಕು ಅಂತ ಸರಿಯೆಲ್ಲ ಓಡ್ಬರು ಅಂತ ಸುಗಂಧ. ಏನಪ್ಪ ಒಬ್ಬವರು ಕಣ, ನಾಳೆ ನಮ್ಮ ಬ್ರಹ್ಮಲೋಕಕ್ಕೆ ಬಾ. 4 ದೇವರಾಮನು ಯಾರದಲ್ಲ, ಅಪರೋಕ್ಷೀಕೃತ ಶ್ರೀ ದೇವರಾಮನೇ ಹೇಳಬೇಕು. ಅವ್ರು ಬರ್ಕೊಳ್ಳೆ ಬೇಡ ಅಂತಿಲ್ಲ, ನಾನು ಹೋಗ್ಬೇಕಾದ್ರೆ ಹೋದೆ. ಇಡೀ ಎಲ್ಲ ಬೆಟಾಲಿನ ಕರ್ಕೊಂಬಿಟ್ಟು ಆರ್ಕೆಸ್ಟ್ರ ವಿತ್ ಆರ್ಕೆಸ್ಟ್ರ ಶೇಪರ್ ಓಜಸ್ ಐ ನೀನು ಒಬ್ಬ ಅಂದ್ರೆ ನಿನ್ನ ಕರ್ಕೊಂಬ ಅಂತ ಹೇಳಿದ್ನ. ಶುದ್ಧ ನಾನು ಶಾಪ ಕೊಟ್ಟರು ಸ್ವಾಮಿ, ಕಥೆಯನ್ನು ಮುಂಚೆ ತಿಳಿಸಿದ್ದೀನಿ. ಆದ್ದರಿಂದ ದೊಡ್ಡವರು ನಮಗೆ ದೊಡ್ಡವರು ಸನ್ಯಾಸದ ಕಾಲದಲ್ಲಿ ನಾನು ಎಲ್ಲರಿಗೂ ಅವರಿಂದ ಕಡಿಮೆ ಮಟ್ಟದಲ್ಲಿ ಇರಬೇಕು. ವೈಭವ ಮಾಡ ವೈಭವನ ತೋರಿಸ್ಕೊಳಕ್ಕೆ ಹೋಗಬಾರ್ದು. ಅದನ್ನು ನೋಡಿ ಇವ್ರಿಗೇನು ಗಂಧರ್ವನಿಗೆ ಏನಾಯ್ತು?
ಈಗ ನಾರದ ಜನ್ಮ ಕತೆ ಬೇರೆ ಪುರಾಣ ಬೇರೆ ಬರೆ ತಮ್ಮ ಆಖ್ಯಾನ ತಿಳಿಸ್ಕೊಡ್ತಾನೆ. ಸಮುದ್ರ ಮಂಥನ ಆಗಿದೆ, ವಿಷ ಉತ್ಪನ್ನವಾಗಿದೆ. ಇದನ್ನು ವಿಷ ಪರಿಹಾರ ಮಾಡಿದವರು ಒಂದು ಸಣ್ಣ ಪ್ರಶ್ನೆ. ಹೇಗೆ ಗೊತ್ತಿಲ್ಲ ವಿಷಗಂಠ ರುದ್ರಾಪಾನ ಮಾಡಿದ, ಅದಕ್ಕೆ ನಂಜುಂಡೇಶ್ವರ ಅದ್ಯಾವುದು ಅಲ್ಲವೇ ಇಲ್ಲ ನೋಡಿ. ಮಹಾಭಾರತ ಕೂಡ ಸ್ವಲ್ಪ ಸಂಶಯ ಬಂದ್ಬಿಡುದು, ಮೊದಲನೇ ಪರ್ವ ನೋಡಿ ಗೊತ್ತಾಗುತ್ತೆ. ಏನು ಇದಕ್ಕೆ ಆರಿಜಿನ್ ಆಫ್ ವಿಷ? ನೀವು ವೇದ ಹಿಡಿಬೇಕು, ನೀವು ಒಂದು ಸೂಕ್ತ ಇದೆ. ದೇವ್ರ ಪೂಜೆ ಮಾಡೋರು ಮಾತ್ರ ಗೊತ್ತಷ್ಟೇ, ಕೇಶಿ ಸೂಕ್ತ ಅಂತಿದೆ ಗೊತ್ತಿರೋದು. ಕೇಶಿ ವಿಷಸ್ಯ ಪಾತ್ರೇಣ ಅವಿಭತ್ಸಹ ಮಂತ್ರ ಏನು? ವಾಯುರಸ್ಮಾಪಾಮಂತ್ರ ಕನಿಷ್ಠಿಸ್ಮ ಕುನಂದಮ. ಅಲ್ಲಿ ಸರಿ ಹೇಳಬೇಕದು. ರುದ್ರಾಪಾನ ಮಾಡಲಿಲ್ಲ, ಭಾಗವತ ರೀತಿ ಇಲ್ಲ, ತಾತ್ಪರ್ಯ ಕೊಟ್ಟಿಲ್ಲ, ನೀವು ವೇದ ಹೇಳಬೇಕು. ಭಾಗವತದಲ್ಲಿ ಏನಿದೆ? ವಿಷ ಹೊಡ್ತಂತೆ, ದೇವತರು ಪ್ರಾರ್ಥನೆ ಮಾಡಿದ್ರೆ, ಪಾರ್ವತಿನ ಪ್ರಾರ್ಥನೆ ಮಾಡಿದೆ, ವೃದ್ಧನ ಪ್ರಾರ್ಥನೆ ಮಾಡಿದೆ, ವೃದ್ಧರ ಪಾರ್ವತಿ ಪರ್ಮಿಷನ್ ಕೇಳಿದ್ರೆ ಅಂತೆ. ಪರ ಮಾಡಿ ಸ್ವಾಮೀಂದ್ರನ್ ಅಷ್ಟೇನಾ? ವೇದ ಏನು ಹೇಳ್ತಾನೆ? ಪರಮಾತ್ಮ ಬಂದಿದ್ದಾನೆ, ವಾಯುಂಚ ಊಚೆಯೇ ಪ್ರಶಾಂತ, ತಾತ್ಪರ್ಯ ಪ್ರಶಾಂತಯೇ. ದೇವರು ಅಪ್ಲೈ ಮಾಡಿದ್ರು, ಆಗಲಿ ಸ್ವಾಮಿ, ಕಡೆ ಕಡೆ ಕೊಡದೇ ಬಿಟ್ಟರು ಇಳಿದು ವಿಷ ಸ್ವಲ್ಪ ಉಳಿಸಿದ್ರು, ಸ್ವಲ್ಪ ಎಲ್ಲ ಕೈಯಲ್ಲಿ ಸೌರು ಬಿಟ್ರಂತೆ, ಕಾರಣ ಇಲ್ಲ ಅದು ಕೊಟ್ಟರು. ಹಾಕೋತಾರೆ ಮೂರ್ಛೆ ಬಿದ್ದೇ ಬಿಟ್ಟರು ದೇವರು. ತಿರುಗಿ ಹಿಂದಕ್ಕೆ ಹೋಗಿ ಶ್ರವಣಮ ಕಾನಂದ ಬೀಗುವುದು ಭವ ಜನದ ದುಃಖಗಳ ಕಳೆಯುವುದು. ಭವ ಅಂದರೆ ರುದ್ರ, ಮೂರ್ಛೆ ಬಿದ್ದುಬಿಟ್ರದ ಏನು ಕಾರವೇ ಇಲ್ಲ, ವಾಯ್ದವ್ರು ಏನೂ ಆಗಲೇ ಇಲ್ಲ. ಆಗ ಸ್ವಲ್ಪ ಭಾಗವತ ಕೇಳಿ ಇಂದ್ರಂದು, ಇದಕ್ಕೆ ಭವ ಜನ ದುಃಖಗಳ ಕಳೆಯುವುದು. ವೃದ್ಧರು ಕೂಡ ಭಾಗವತ ಕೇಳಿದ್ದಾರೆ, ಭಾಗವತರು ಅವರೇ ಕಥೆ ಇದೆ. ಶ್ರೀನಿವಾಸ ಕಲ್ಯಾಣ ಕೇಳಿದ್ರು ಅಂತಿದೆ ಅಂತ. ಪಾನ ಮಾಡಿದಾರೆ ಯಾರು? ವಾಯುದೇವರು ಮುಂಚೆ ಪಾನ ಪೂರ್ತಿ ಮಾಡಿದ್ದಾರೆ, ಆದರೆ ಸ್ವಲ್ಪ ಅದರ ಕೀರ್ತಿ ಕೊಡಿಸೋಕ್ಕೋಸ್ಕರವಾಗಿ ವಿಷವನ್ನ ತಿರಸ್ಕಾರ ಮಾಡಿ ರುದ್ರನ ಕೊಟ್ಟರು. ಅವ್ರಿಗೆ ವಿಷಕಂಠ ಆಯಿತು ಅಂತ ಸರಿಯಾಗಿ ತಿಳ್ಕೊಬೇಕಂದು ಅವರು ರುದ್ರ ಪಾನ ಮಾಡಿ. ಇದನ್ನು ದಾಸರು ಹೇಳ್ತಾನೆ, ಹಾಲ ಹಾಲ ಮುಂದೆ ಬಹುಮಾನ ಅಂತ ತತ್ವಸ್ವಾದಿ ವಾಕ್ಯ ಅದು ಜಗನ್ನಾಥದಾಸ. ಸ್ಪಷ್ಟ ಕಥೆ ತಿಳ್ಕೋಬೇಕು ಅಂತ ತಿಳಿಸ್ತಾನೆ. ಮತ್ಸ್ಯಾವತಾರ ಕೊನೆಯದು ಎಂಟನೇ ಸ್ಕಂದದಲ್ಲಿ ವಯಸ್ಸದವನು ಅವನೇ ಶ್ರಾದ್ದ ದೇವ, ನಮ್ಮ ಮನ್ವಂತರ ಅವನೇ ಯಜಮಾನ. ವಯಸ್ಸ ಮನ್ವಂತರೆ ಕೃತಮಾನ ಅಂತ ನದಿ ನಿಂತ ಸ್ನಾನಕ್ಕೆ ಹೋಗ್ತಾನೆ ಪಾಪ. ಒಂದಿನ ಇನ್ನೇನು ಅಡಿಕೆ ಬಿಡಬೇಕದನ್ನು ಕಣ್ಮಿಸ್ಕೊಂಡ, ಬಿಡಬೇಡಪ್ಪ ಯಾರು ಮಾತು ನೋಡಿದ್ರೆ ಒಂದು ಮೀನು ಪಡಪಡ ಓಡಾಡ್ತೀನಿ, ನೀನು ಮಾತಾಡುತ್ತಾ ಪ್ರಾಣಿಗಳ ಭಾಷೆ ಇದೆ ಅಂತ ಹೇಳಿದ್ದೀನಿ, ಬಿಡಬೇಡಪ್ಪ ಇರಲಿ. ಏನು ಮಾಡಪ್ಪ ಕಮಂಡಲ್ಗೆ ಹಾಕ್ಕೊಂಡ ಅರವಣಿಗೆ ಒಯ್ದ ಬಿಡು, ಯಾವ ಪಾತ್ರ ಎಲ್ಲ ವಿಸ್ತಾರ ಆಗ್ತದೆ, ತಗೊಂಡು ನೀರಿನಲ್ಲಿ ಬಿಟ್ಬಿಟ್ಟು ಅಷ್ಟು ಆಗ್ಬಿಟ್ಟು. ಐದು ಯೋಜನೆ ಹತ್ತಾರು ಸಾವಿರ ಯೋಜನೆ ವಿಸ್ತೀರ್ಣ ಆಗಿದೆ, ನಾವು ನೋಡೋ ಮೀನಲ್ಲ. ಆಶ್ಚರ್ಯವಾಗ್ತೀನಿ ಏನಪ್ಪಾ, ಇವತ್ತು ಸ್ವಲ್ಪ ಕಾಲಕ್ಕೆ ಅದು ದಿನಪ್ರಳಯ ಅಂತ ಮಹಾಪ್ರಳಯ, ಮುಂದೆ ನೀನೇ ಯಜಮಾನ ಆಗ್ತೀಯ, ಎಲ್ಲ ಸಿದ್ಧ ಮಾಡ್ಕೊ ಸೃಷ್ಟಿ ಮಾಡಬೇಕಲ್ಲ. ಆಗಲಿ ಸ್ವಾಮಿ, ಮನೆಗೆ ಹೋಗಲೇ ಇಲ್ಲ ಒಂದು ವಾರಕ್ಕೆ ಸರಿಯಾಗಿ, ಭಯಂಕರ ಪ್ರಳಯ ಆಗ್ಬಿಟ್ಟು, ಬರೀ ನೀರೇ ನೀರದು, ಗಾಬರಿ ಆಗಿ ನೋಡ್ತಾನೆ ಒಂದು ದೋಣಿ ಬಂದು, ಏಳು ಋಷಿಗಳು ಕೂತು ಏಳು ಜನ, ದೇವ್ರ ದರ್ಶನ ಕೊಟ್ಟೇ ಬಿಟ್ಟರು. ಮತ್ಸರಿಗೆ ಪರಮಾತ್ಮ ನಮ್ಮ ಪುಟಕಾಳಿ ಬಂಗಾರದ ಬಣ್ಣ ಸ್ವಾಮಿ ಇದ್ದದನ್ನೆಲ್ಲ ಮತ್ಸ್ಯ ಅಮಂತಾನೆ ಕೂತ್ಕೊಳಪ್ಪ. ಆ ನೀರಿನ ಭಾರತನ ಗಂಟು ಹಾಕ್ತಾನೆ ತಾನು ಕೂತ್ಕೊಂಡು, ಋಷಿ ಕೂತಿದ್ದಾರೆ. ಪುರಾಣ ಹೇಳ ಅಂದರೆ ದೇವರು ನಮ್ಮಂಥವರಲ್ಲ, ನಮ್ಮ ಪುರಾಣ ಎದ್ದೋಗ್ತಾರೆ ಅಷ್ಟೇ, ದೇವ್ರ ಪುರಾಣ ಹೇಳೋಣ, ಇದಕ್ಕೆ ಮತ್ಸ್ಯ ಪುರಾಣ ಅಂತಾನೆ. ದೇವ್ರು ಹೇಳೋ ಪುರಾಣ, ನೀವೇನು ಮದುವೆ ಮಾಡ್ತಾರಲ್ಲ ಎಲ್ಲ ಮತ್ಸ್ಯ ಪುರಾಣ. ನಾನು ಹೇಳ್ತಿರ್ತೀನಿ ಶಾಂತ ಆಗಲಿ ಮದುವೆ ಮುಂಜೆ ಆಗಲಿ ಹತ್ತು ನಿಮಿಷ ಟೈಮ್ ಮಾಡಿಕೊಂಡು ಪುರೋಹಿತರು ಅರ್ಥ ಹೇಳಿ ನಮ್ಮಂತ ದಡ್ಡರು ತಿಳ್ಕೊತೀವಿ ಅಷ್ಟೇ, ಯಾರು ಮಾಡ್ತಾನೆ. ನೀವು ಕನ್ಯಾದಾನಕ್ಕೆ ಮಂತ್ರ ಹೇಳ್ತೀನಿ, ದಶಪೂರ್ವೇಷಾಂ ದಶಾಪರೇಷಾಂ ಮಧ್ವಂಶಾನಾಂ ಮಾತೃಂಶಾನಾಂ ನರಕಾದುತೀರ್ಯ ಬ್ರಹ್ಮಲೋಕ ಸಿದ್ಧಾರ್ಥಂ
ಮತ್ಸ್ಯಪುರ ಪ್ರಕಾರೇಣ ಸಾರಂಗಿತ ಕನ್ಯಾದಾನ ಅಂಕರಿಷ್ಯೆ ಇದು ಮಂತ್ರ ಅಂತ ಇದೆಲ್ಲ ನಿಮಗೆ ಮಧುರಕ್ಕಾದ್ರೆ ಮತ್ಸ್ಯಪುರಾಣದಲ್ಲಿ ಹೇಳಿರ್ತಾನೆ. ದೇವರದ ಪುರಾಣಕ್ಕೆ ಅಲ್ಲಿ ಮಹಾನುಭಾವ ಎಷ್ಟು ಪುಣ್ಯಂತರಾಗಿದ್ದಾನೆ. ಇದನ್ನೇ ನಮ್ದು ಅನ್ನ ಹಾಕೊಂಡು ವಹಿಸ್ತಾವ, ನಾವು ಪುರಾಣ ಕೇಳಬಾರ್ವ, ದೇವ್ರ ಕಥೆ ಕೇಳಬಾರ್ವ. ಅವನು ಏಳು ದಿನ ಅಂತ ಗೊತ್ತಿಲ್ಲ, ನಮಗದೇ ಗೊತ್ತಿಲ್ಲವಲ್ಲ, ಇನ್ನು ಕ್ಷಣದಲ್ಲಿ ಏನಾಗ್ತದೆ ಗೊತ್ತಿಲ್ಲ. ಅವನು ಆರು ನಡೆಯ ಸಮುದ್ರ ಆದರೆ ದೋಣಿ ಸಾಕು, ಸಂಸಾರ ತುಂಬ ಯಾರು ಬಾಡಿಸೋಣ ಅದನ್ನೆಲ್ಲ. ಅಂಬಿಕಾ ಬೇಕು, ದೋಣಿ ಬೇಕದ ಅಂಬಿಗ ನಾನಿನ್ನ ನಂಬಿದೆ, ಜಗದಂಬಾರಮಣನ ನಂಬಿದೆ, ತುಂಬಿದ ಹರಿಗೋಲಂಬಿಗ ಅದಕ್ಕೊಂಬತ್ತು ಛಿದ್ರವು ಅಂಬಿಗ, ಸಂಭ್ರಮದಿನ್ನೋಡಂಬಿಗ ಅದರಿಂಗು ನೋಡಿ ನಡೆಸಂಬಿಗ ಅಂಬಿಗ ಅಂಬಿಗ. ಮತ್ಸ್ಯಾಧರವನ್ನು ಉಪಾಸನೆ ಮಾಡು, ಸಂಸಾರ ಸಮುದ್ರವನ್ನು ದೂರ ಮಾಡ್ತಾನೆ. ಇದರ ಜ್ಞಾನಕಾರೂಪ ಅದು ಸ್ವರ್ಣ ನಮಸ್ತ ಮತ್ಸ್ಯಾಂತ ಸ್ವಂದ್ರ ನಮಗೆ ಜ್ಞಾನ ಕೊಡ್ತು, ಮತ್ಸ್ಯರ ಬಗ್ಗೆ ಚಿಂತನೆ ಮಾಡಬೇಕು. ಅದನ್ನು ಒಂದು ನಿಮಿಷದಲ್ಲಿ ಶರಿಯಾತಿ ಅಂತ ಮಗ ಜನ ಮಕ್ಕಳಲ್ಲಿ ಆ ಮಗಳು ಸುಕನ್ಯಾ ಅಂತ, ಇನ್ನು ಚಿಕ್ಕ ವಯಸ್ಸು ಪಾಪ 12 ವರ್ಷ ಎಲ್ಲ ಕಾಡು ಕೊಟ್ರು ದುಗ್ಗುಜಿ ಹೇಳ್ದ ಇನ್ನು ಲಂಗಾಕೊಳ್ಳೆ ಹುಡುಗಿ ಪಾಪ ಆಟ ಆಡಕ್ಕೆ ಹೋದ ಪಾಪ ಒಂದು ಹುತ್ತ ಏನು ಎರಡು ದೀಪ ಕಂಡ ಕಾಣ್ತಾ ಇದ್ದ ಕ್ಯೂರಿಯಾಸಿಟಿ ಹುಡುಗಿ ಹೋದ್ರೆ ಎರಡು ಕಡ್ಡಿ ಚುಚ್ಚಿಬಿಟ್ಟು ಪಾಪ ಸಣ್ಣ ರಕ್ಕಿಸಿ ಬಂದ್ಬಿಡ್ತೇನೆ ಉತ್ತರ ಕ್ಷಣದಲ್ಲೇ ಎಲ್ಲ ಮಲಮತ್ತ ನಿಂತೋದು ಏನಪ್ಪ ಅದು ಯಾವ ಋಷಿಗಳು ತಪಸ್ಸಿನ ಕ್ಷೇತ್ರ ಏನು ಮಾಡಿದ್ರೆ ಹೇಳ್ಬಿಡಿ ಅಪ್ಪ ನಮ್ಗೆ ಗೊತ್ತಾಗಲಿಲ್ಲ ಏನೋ ಹುತ್ತದಲ್ಲಿ ಎರಡು ದೀಪ ಕಾಣ್ತಿದ್ದು ಎರಡು ಕಡ್ಡಿ ಚುಚ್ಚಿದೆ ಏನು ಮಾಡ್ಬಾರ್ದು ಬಂದು ನೋಡ್ತಾನೆ ಋಷಿಗಳು ಅವರೇ ಚವನ ಋಷಿಗಳು ಅಂತ ಮಹಾಜ್ಞಾನ ಎರ್ಕೊಂಡು ಹೋಗ್ಬಿಟ್ಟು ರಕ್ತ ಸರಿತಾ ಇದೆ ಸ್ವಾಮಿ ಕ್ಷಮಾಪಣೆ ಮಾಡಿ ನನ್ನ ಮಗಳು ಮಾಡೋ ಅಪರಾಧ ಇದಕ್ಕೇನು ಮಾಡಬೇಕು ಅದನ್ನು ಏನಪ್ಪ ಯಾರು ಮಾಡ್ಯಾರ ಅದನ್ನು ನಿಮ್ಮ ಮನೆ ಕೊಟ್ಟು ಲಗ್ನ ಮಾಡಿದ್ರೆ ನೀವು ಹೋಗಿ ಇಲ್ಲೇ ಹೋಗೋಕೆ ಆಗೋದಿಲ್ಲ ಏನು ಮಾಡಬೇಕು ಇದು ಹೆಣ್ಮಕ್ಳು ತಿಳ್ಕೋಬೇಕಿದೆಲ್ಲ ತಮ್ಮ ವೈಯಕ್ತಿಕ ಸುಖವನ್ನು ಬಯಸಕ್ಕೆ ಹೋಗಬಾರ್ದು ಅವ್ರಿಗೆ 80 ವರ್ಷ ಹುಡುಗಿ ಇನ್ನು 8 ವರ್ಷ ಯಾರು ಒಪ್ತಾರ ಅದನ್ನೆಲ್ಲ ಎಂಥ ಜ್ಞಾನ ಅಪ್ಪ ನನ್ನಿಂದ ರಾಜ್ಯಕ್ಕೆ ತೊಂದರೆ ಆಗ್ಬಾರ್ದು ಪ್ರಜೆಗೆ ತೊಂದರೆ ಆಗ್ಬಾರ್ದು ಯಾಕೆ ಮಾಡ್ಕೊತೇನೆ ಬಿಡ್ರಿ ಪಾಪ ಎಂಥ ಜ್ಞಾನ ಯಾಕೆ ಮಾಡಿಬಿಟ್ಟು ಕಣ್ಣಿನ ಬಂದಿಲ್ಲ ಗಮನಿಸ್ಬೇಕಾದನ್ನೆಲ್ಲ ಕೂಡ್ರಾಗಿದ್ದಾರೆ ಸೇವ್ ಮಾಡ್ತಾರೆ ಅಶ್ವಿನಿ ದೇವತೆಯಲ್ಲಿ ಬಂದರು ಪಾಪ ಪೂಜಾ ಮಾಡಿದ್ರು ಚವನ ಋಷಿಗಳೇ ಏನು ಬೇಕು ನಿಮಗೆ ನೋಡಿ ಸ್ವಾಮಿ ಯಾರೇ ಆಗಲಿ ಗಂಡನಾದವನು ಹೆಂಡತಿ ಅಪೇಕ್ಷೆ ಯೋಗ್ಯವಾಗಿದ್ದನ್ನು ಪೂರ್ಣ ಮಾಡಿ ಕರ್ತವ್ಯ ಅದನ್ನು ಹೆಂಡತಿ ಕೈಲಿ ಕೊಡಿಸಬಾರ್ದಂತೆಲ್ಲ ಹೇಳಿಲ್ಲ ಆ ಧಾರ್ಮಿಕ ಇರಬೇಕಷ್ಟೇ ಅದು ನನಗೆ ಕಣ್ಣಿಲ್ಲ ಅಂದ್ರೆ ನೀನು ಸುಖ ಪಡ್ತಾನೆ ಅವಳು ಆಗಲಿ ನೀವು ಕಣ್ಣು ಕೊಡ್ತೀವಿ ನಮಗೇನು ಕೊಡ್ತಾರೆ ಅಂತ ಕೇಳಿ ಅಷ್ಟೇ ಏನು ಬೇಕು ನಿಮಗೆ ಈಗ ನೀವು ಭಾಗ ಕೊಡಬೇಕು ಆಗಲಿ ಬರ ಸ್ನಾನ ಮಾಡಿ ಇಲ್ಲಿ ಇಂದು ಸ್ನಾನ ಮಾಡ್ತಾರೆ ಅಲ್ಲಿ ಟ್ರಿಪಲ್ ಆಕ್ಷನ್ ಇದನ್ನು ಮೂರು ಜನ ಅಷ್ಟು ದೇವತೆಗಳು ಆಗೋದು ಏನು ಮಾಡೋಕೆ ಹೀಗೆ ನಿಜವಾಗಿ ನಾನು ಪತಿಯ ಸೇವೆ ಮಾಡಿದರೆ ನನ್ನ ಗಂಡನ ದರ್ಶನ ಮಾಡಿಸಿ ಸ್ವಾಮಿ ಅನುಕ್ರಮ ಮಾಡಿಬಿಟ್ಟದ್ದು ದೇವತೆಗಳ ಕಾಲು ನೆಲ ಕಂಟಿರೋದಿಲ್ಲ ಎರಡೆರಡು ಮೇಲೆ ಇರುತ್ತೆ ಅವ್ರು ಅಪ್ಪೆ ಹಾಕೋದಿಲ್ಲ ಅವ್ರು ಹಾಕಿದ ಹೂವು ಮಾಲೆ ಬಾಡಿರೋದಿಲ್ಲ ಇದೆಲ್ಲ ಲಕ್ಷಣ ಇದೆ ಗೊತ್ತಾಗೋಯ್ತದ ಸಂಸಾರ ಮಾಡ್ತದ ಈ ಶರಿಯಾತಿ ಬಂದ ಮಗಳು ನೋಡಬೇಕು ಅಂತ ಒಳ್ಳೆ ಯೋವನ ಬನ್ನಿ ಇಬ್ಬರು ತೂಕೋತಾ ಕೂತಾರೆ ಏ ಯಾವಾಗ ಏನು ಕೆಲಸ ಮಾಡಿದ್ಲು ಎಂಥ ಜ್ಞಾನಗಳು ಚವನ ವರ್ಷಗಳು ಲಗ್ನ ಮಾಡಿದ್ದೆ ಏನು ವ್ಯತ್ಯಾಸ ಆಯಿತು ನಿಮ್ಮೊಂದು ದಾರಿ ತಪ್ಪದನ್ನು ತಿಳ್ಕೊಂಡ ಬಾಬು ನಿಮ್ಮುಖ ನೋಡಲ್ಲ ಅಪ್ಪ ಹಾರು ಬಂದ ಅದನ್ನು ಏನಿದು ನಿಮ್ಮ ಆಶೀರ್ವಾದ ಕತೆನ ಹೇಳಿದ್ರು ಎಷ್ಟು ಖುಷಿ ಆಯ್ತು ಅದನ್ನು ಮನೆ ಕೊಟ್ಟು ಲಗ್ನ ಮಾಡಿದರೆ ಎರಡು ಮನೆಗೂ ಕೀರ್ತಿ ಬರಬೇಕಲ್ಲ ಸಂತೋಷವಾಗಿ ಮಳಿ ಅಂದರೆ ಯಜ್ಞ ಮಾಡ್ತೀನಿ ನೀವು ಆಗಲಿ ಪೌರತ್ಯ ಮಾಡಿಸ್ಬೇಕು ಶರಿಯಾತಿ ಯಜ್ಞ ಮಾಡ್ತಾನೆ ಇವರು ಆಹುತಿ ಕೊಡಿಸೇ ಬಿಟ್ಟದನ್ನು ಅಶ್ವಭ್ಯೋದಯ ಬೇಸ್ವಾಹ ಇಂದ್ರಮಯ ನಾವನ್ನು ಆಹುತಿ ಕೊಡಿಸೋದಕ್ಕೆ ಅವ್ರು ಡಾಕ್ಟ್ರು ಬೇರೆ ಆಹುತಿ ಇಲ್ಲ ಅವ್ರಿಗೆ ನೀನು ಅವನು ಆಹುತಿ ಕೊಡಿಸೋದಕ್ಕೆ ವಜ್ರಾಗಿ ಎತ್ತೇ ಬಿಟ್ಟ ಹೊಡಿತೇನೆ ನೋಡಿ ಎಂಥ ಬ್ರಾಹ್ಮಣ ಇಂಥ ಅಪಶಕ್ತಿ ಇರಬೇಕು ನೋಡಿ ಇವರಂದರು
ನಿನ್ ಕೈ ಹಾಗೆ ನಿಂತ್ಕೊಳ್ಳಿ ನೋಡ್ರಿ, ಯಾರು ಋಷಿಗಳನ್ನು ಚವನ ಋಷಿ ಹಾಗೆ ಕೈ ನಿಂತು ಏನು ಮಾಡ್ಬೇಕಂದ್ರೆ ಬ್ರಹ್ಮದೇವರು ಬರ್ತಾನೆ. ನೋಡಪ್ಪ, ದೊಡ್ಡವರಲ್ಲಿ ಅಪಚಾರ ಮಾಡಬಾರ್ದು. ಹಾಗೆ ನನ್ನ ಮಾತು ನಾನು ಹೇಳಿ ಆಗಲಿ ಪರವಾಗಿಲ್ಲ, ಇದು ನಿಮ್ಮ ಇನ್ನು ಮುಂದೆ ಅಶ್ವಿನ ದೇವತೆ ಆವತ್ತಿ ಕೊಡಿಸ್ಬೋದು ಅಂತ ಬ್ರಹ್ಮದೇವರೇ ಪರ್ಮಿಷನ್ ಕೊಟ್ಬಿಟ್ಟಿರ್ತೀನಿ. ಇಂಥ ಮಹಾನ್ ಚವನ ಋಷಿಗಳು ಅದಕ್ಕೆ ಸರಿಯ ಸುಗನ್ಯಾನ್ ಚಾಂದ್ ಎಲ್ಲರೂ ಮಾಡೋಕೆ ಹೋಗೋದಿಲ್ಲ. ಊಟ ಆದ್ಮೇಲೆ ಇವರು ಸ್ಮರಣೆ ಮಾಡಿ ಊಟ ಆದ್ಮೇಲೆ ನಮ್ಗೆ ಜೀರ್ಣ ಬರುತ್ತೆ, ನಿದ್ದೆ ಬರುತ್ತೆ ಅಂತ ಹೇಳ್ತಾನೆ. ಹೇಳಿದಲ್ಲ, ನಮ್ಗೆ ಪುರಾಣ ಕೂತ ನಿದ್ದೆ ಬರ್ತಿರುತ್ತೆ, ಸ್ಮರಣೆ ಯಾಕೆ ಮಾಡಬೇಕು ಅಂತ ಕೇಳೋ ಜನ ಅಷ್ಟೇ. ಒಬ್ಬೊಬ್ಬರು ಮಹಾನುಭಾವರು ಅಂತ. ಅಂಬರೀಷನ ಕಥೆ ಗೊತ್ತಿದೆ, ದಿನತ್ರ ಬರ್ತಕ್ಕ ದೇವರು ಮೆಚ್ಚಿ ತನ್ನ ಚಕ್ರವನ್ನು ಕೊಟ್ಟ ಮಹಾನುಭಾವ ಇದೇ ವಂಶದಲ್ಲಿ. ಯುವನಾಶ ಅಂತ ಮಹಾರಾಜ ರಾಜ್ಯವನ್ನು ಮಂತ್ರಿ ಕೊಟ್ಬಿಟ್ಟ, ಅರಣ್ಯ ಪ್ರವೇಶ ಮಾಡಿದ್ರು, ಯಜ್ಞ ಮಾಡ್ತಿದ್ದಾನೆ. ನಾಳೆ ಯಜ್ಞದ ಪೂರ್ಣಾವತಿ, ಆ ನೀರನ್ನು ಹೆಂಡತಿ ಕೊಟ್ಟರೆ ಮಕ್ಕಳಾಗ್ತಾನೆ. ಅರ್ಧರಾತ್ರಿ ಬಾಯಾರಿಕೆ ತಾನು ಹೋದ ನೀರು ಕೊಡ್ತುಬಿಟ್ಟ, ತೀರಾ ಪ್ರಶ್ನೆ ಮಾಡ್ತಾನೆ, ಏನು ಕತೆ ಚೆನ್ನಾಗಿ ಸ್ವಾಮಿ, ವೆರಿ ಇಂಟ್ರೆಸ್ಟಿಂಗ್. ಅದೇ ರಾಜ ಅಂತ ಒಂದು ನೀರು ಕೊಡೋರು ಗತಿ ಇರಲಿಲ್ವಾ? ಮತ್ತೆ ಸ್ಮೃತಿ ಜ್ಞಾನ ಅಪೋಹನ ಅಂತ ಗೀತೆ, ನೀವು ಜ್ಞಾನ ಬರೋದಾಗಲಿ ಅಜ್ಞಾನ ದೇವರ ಅದೇನು ಅಷ್ಟೇ, ಯಾರಿಗೂ ಎಚ್ಚರಿಕೆನೇ ಆಗಿಲ್ಲ. ಕೆಲಪ್ಪ ಸರ್ ನೀರು ತರಲ್ಲ, ಏನಿದೆ ನೀರು ಏನಾಯಿತು ಹೇಳ್ಬಿಟ್ಟೆ. ರಾತ್ರಿ ಬಾಯಾರಿಕೆ ಆಯ್ತು, ನಾನು ಕುಡಿದು ದೇವರಿಚ್ಛೆ. ಕಾಲಾಂತರದಲ್ಲಿ ಯುವನಾಶ್ರನ ಬಲಗದ ಹೊಟ್ಟೆ ಹೊಡ್ಕೊ ಮುಗಿಸಿ ಬಂತದೆ. ಏ ವಿಜ್ಞಾನ ಏನು ಹೇಳಿ ನೋಡಿ, ವಿಜ್ಞಾನ ಏನು ಹೇಳಿ, ಎಲ್ಲರೂ ಉಂಟ ಜಗತ್ತಿನಲ್ಲಿ, ತಾಯಿಲ್ದ ಮಗು ಹೇಗೆ ಬದುಕಿದೆ? ತಾಯಿಲ್ದ ಮಗು ಬದುಕಲ್ಲ ಅಂತಲ್ಲ, ಮಗು ತಾಯಿ ನೀರು ಹೇಗೆ ಬದುಕಿದೆ? ಅದನ್ನು ಮಗು ಮಾತಾಡಿದ ತಕ್ಷಣ ಕಹ ಮಾಮ್ ಧಾತಕ್ಕೆ ನಮ್ಮನ್ನು ಯಾರು ರಕ್ಷಣೆ ಮಾಡ್ತಾರೆ? ಮಗು ಮಾತಾಡ್ತದೆ, ಇಲ್ಲದವ್ರು ಬಂದ್ರದ್ದು ತಮ್ಮ ತರ್ಜನಿ ಇಬೆಟ್ಟಿಟ್ಟದ್ದು ಚೀರಿಸೋದು ಅವನೇ ಮಾಮ್ ದಾತ ಮಾಮ್ ದಾತ ಮಾಂದಾತ ರಾಜನೇ ಬಿಟ್ಟ. ಮುಂದೆ ಸೋದರ ಋಷಿಗಳ ಆಖ್ಯಾನ ಕೇಳಿದ್ವಿ, ಒಬ್ಬರು ಇಂಥ ಮಹಾನುಭಾವರು ಸೂರ್ಯವಂಶದ. ರಂತದೇವ ಅಂತ ರಾಜ ಅಲ್ಲ, ಎಂಥ ಒಬ್ಬರು ಮಹಾನುಭಾವರು ಹೇಳಿ, ನಮ್ಗೆ ಹೆಸರಲ್ಲಿ ಯೋಗ್ಯತೆ ಇಲ್ವಲ್ಲ. ಇವನು ರಾಜ್ಯ ಸಾಕು ಅನಿಸ್ತದನು, ಅರಣ್ಯ ಪ್ರವೇಶ ಮಾಡಿದ ಮಹಾವಿರಾಗಿ, 48 ದಿನ ಉಪವಾಸ ಮಾಡಿ, 48 ದಿನ 48 ಡೇಸ್. ನಾವು ಒಂದು ಉಪವಾಸ ಮಾಡೋಕ್ಕೆ ಗೊಣಗುಡ್ತೀವಿ, ಎರಡು ಬಂತು ಅಂದರೆ ಪಂಚಾಂಗ ಸ್ವಾಮಿನೇ ಬೈತಿರ್ತೀವಿ, ಏನು ಇವ್ರು ಅಣ್ಣಪರ ಎರಡು ಬಂತಾನೆ ಯಾ ಅನ್ನೋರು ಯಾರು ಗೊತ್ತೇನು, ಮಾಡೋರು ಅಂದ್ರೆ ಇಲ್ಲ ಮಾಡಿದವ್ರೆ ಬೈದು ಅಷ್ಟೇ, ಏಕಾಸೆ ಬೈತಾ ಪಂಚಾಂಗಲ್ಲಿ ಬೈದು ಬಿಡ್ತಾರೆ. ಅವನು ಪೇಪರ್ ನೋಡಿದ್ರಿ, ನಮ್ಮ ಶಾಸ್ತ್ರ 15 ದಿವಸ ಇದ್ದರೆ ಬರೀತಾನೆ ವಾರಕ್ಕೊಂದು ಉಪವಾಸ ಮಾಡಿ ಅಂತ ಒಂದು ಆರ್ಟಿಕಲ್ ಕೊಡ್ತಾನೆ, ಏನು ಅನುಕೂಲ ಆಗುತ್ತೆ ಅಂತ ವಾರಕ್ಕೊಂದು ಉಪವಾಸ ಮಾಡಬೇಕು ಅಂತ. 15 ದಿವಸಕ್ಕೆ ಮಾಡಲ್ಲ, ವಾರಕ್ಕೆ ಯಾರು ಮಾಡ್ತಾರೆ? ಉಪ ಅಂದ್ರೆ ಸಮೀಪ, ಬರೀ ಊಟ ತಿಂಡಿ ಬಿಡೋದಲ್ಲ, 20 ಗಂಟೆ ಪೂರ್ತಿಯಾಗಿ ಉಪ ಸಮೀಪ ದೇವರ ಸಮೀಪದಲ್ಲಿ ವಾಸ ಮಾಡಬೇಕು, ಅವನು ಚಿಂತನೆ ಮಾಡ್ತಿರ್ಬೇಕು ಉಪವಾಸ ಅಂತ. 48 ದಿನ ಉಪವಾಸ ಮಾಡಿಬಿಟ್ಟು ಏನು ಯೋಚನೆ ಮಾಡ, ಪ್ರಾಣ ಬಿಟ್ಟನಾ ಉಪವಾಸ ಮಾಡಿ ಪ್ರಾಣ ಹೋಗುತ್ತೆ, ಹೋಗಲಿ ಪರವಾಗಿಲ್ಲ, ನೀನು ಒಳ್ಳೆ ಹೆಸರು ಬರುತ್ತದೆ. ಶಾಸ್ತ್ರ ಇರೋದೇ ಹಾಗೆ ಉಂಟಿಂದಲ್ಲ, ಭಾಗವತ ಎಲ್ಲ ಕೇಳಿದಾರೆ ಅಲ್ವಾ, ಪರೀಕ್ಷೆ ಹೇಗೆ ಸರಿಯಾಗಿ ಬಿಡ್ತಾರೆ, ಊಟ ಮಾಡಿ ತಿಂಡಿ ತಿಂದ್ರೆ 7 ದಿನ ಬರೀ ದೇವರ ತೀರ್ಥ ಕುಡಿದು ಪ್ರಾಣ ಬಿಟ್ಟಿದ್ದಾರೆ, ಅದನ್ನೆಲ್ಲ ಇರೋದಕ್ಕೆ ಕ್ಷಮ ಇರೋದೇ ಶಾಸ್ತ್ರ ಇದೆ. ಅವನು ಉಪವಾಸ ಮಾಡಿ ಪ್ರಾಣ ಬಿಡಬೇಕು ಕ್ರಮ ಇದೆ, ಎಷ್ಟು ಜನ ಬಿಡ್ತಾರೆ ಗೊತ್ತಿಲ್ಲ, ಬೇರೆ ವಿಷಯ. ಯಾರೋ ಬಂದರು ಪಾಪ, ಪಾಪ ಮಹಾರಾಜ ಉಪವಾಸ ಮಾಡ್ಯಾರಪ್ಪ, ಒಂದಷ್ಟು ಪಾಯಸ, ಒಂದು ರೊಟ್ಟಿ, ಒಂದು ಸ್ವಲ್ಪ ನೀರು, ನನ್ನ ಅನ್ನ ತಂದುಕೊಡ್ರಿ, ರಾಜ ಸ್ವೀಕಾರ ಮಾಡಬೇಕು. ಒಂದು ನಾಯಿ ಬಂದು, ಭಿಕ್ಷಕ ಬಂದ, ರೋಗಿ ಬಂದ, ಯಾರು 4 ದಿನ ಕೊಡ್ಬೋದು ಮಾರನ ಬಂದು, ಏನು ಮಾಡಬೇಕೀಗ? ಸರಿ 49 ದಿವಸ ಏಕಾಸೆ ಆಯಿತು, 49 ಇಂಚಿದೆ. ಇವರ್ಯಾರು? ಇವರ್ಯಾರು ಅಲ್ಲ, ದೇವತೆಗಳನ್ನು ಪರೀಕ್ಷೆ ಮಾಡಿದ್ರೆ ಎಲ್ಲ ದೇವತೆಗಳು ಏನು ಬೇಕು ಬಂದು ತಿರ್ಗಿ ದುಡ್ಡು ಕೊಡಿ ಅಂತ ಕೇಳಲಿಲ್ಲ, ಊಟ ಮಾಡ್ತೀನಿ ಕೇಳಲಿಲ್ಲ, ಎಂಥ ದೊಡ್ಡ ಆದರ್ಶ ಇದು. ನತ್ವಂ ಕಾಮಯೇ ರಾಜ್ಯಂ ನ ಸ್ವರ್ಗಂ ನ ಪುನರ್ಭವಂ ಕಾಮಯೇ ದುಃಖದಪ್ತಾನಾಂ ಪ್ರಾಣಿನಾಂ ಆರ್ತಿ ನಾಶನಂ. ಎಷ್ಟು ದೊಡ್ಡ ಉದ್ದೇಶ, ರಾಜ್ಯ ಬೇಡ, ಕೋಶ ಬೇಡ, ಮೋಕ್ಷ ಬೇಡ ನನಗೆ, ಅದನ್ನು ಇಂಥದ್ದು ನಮ್ಗೆ ಬರೋದೇ ಇಲ್ವಲ್ಲ ನಮ್ಮ ಮನಸ್ಸಿಗೆಲ್ಲ.
ಏನು ಬೇಕಪ್ಪ? ದುಃಖಿತರ ದುಃಖವನ್ನು ಪರಿಹಾರ ಮಾಡೋ ಶಕ್ತಿ ಕೊಡಿ. ನನಗೆ ಬೇಡ, ದುಃಖವನ್ನು ಪರಿಹಾರ ಮಾಡೋ ಶಕ್ತಿ ಕೊಡಿ ಸ್ವಾಮಿ. ತಕ್ಷಣ ಬರೀತಾನೆ, ಎಷ್ಟು ದೊಡ್ಡ ಸರಿ. ರಂಥದೇವನ ಆಖ್ಯಾನ ಇಹಾಮತರಿಸಗೀಯದೆ, ಎಲ್ಲವನ್ನು ಹೊಗಳ್ತಾರೆ, ಸ್ವರ್ಗದ ಗಾಯನ ಮಾಡ್ತಾರೆ. ನಮ್ಮ ಕತೆ ಬದುಕಿದ್ರೆ ನಮ್ಮನ್ನು ಯಾರು ಹೊಗಳೋದಿಲ್ಲ, ಸದ್ಮೇಲೆ ಕೇಳ್ತಾರೆ ಯಾರು ಅನ್ಕೊಂಡು ಅಂತ ರಂಥದೇವನ ಆಖ್ಯಾನವನ್ನು ಸೂರ್ಯ ಹುಣ್ತಲ್ಲಿ ಬಂದು ಅಂತ ತಿಳಿಸ್ಕೊಡ್ತಾನೆ. ವಿಷಯಗಳು ಬೇಕಾಗ್ತದೆ. ಕೃಷ್ಣ ಮುದ್ರಾಪಟ್ಟಣ ಪ್ರವೇಶ ಮಾಡಬೇಕು. ಕುಬ್ಜೆ ಅಂತ ಕೇಳಿದ್ದೀನಿ. ತಿರುವಕ್ರೆ ಎಲ್ಲ ಅವಳು, ಅಷ್ಟಾವಕ್ರೆ ಎಲ್ಲ ಶತವಕ್ರಂದು ಕಡಿಮೆ. ಅವಳು ಕಂಸನ ಸೇವಕಿ, ನಿತ್ಯ ಗಂಧ ತೆಗೆದುಕೊಂಡು ಕೊಡಬೇಕು. ಕೃಷ್ಣ ಬರ್ತಾನೆ ಸುಂದರಿಯಿಂದ, ಅವಳಿಗೆ ಸಾಕು ಏನಪ್ಪ ಸುಂದರಿ ಅಂತ ಹೇಳಲ್ಲ. ನಮ್ಮ ನೋಡಿದ್ರೆ ಏಕ್ ದರ ದೀನ ಮುಖ ನೋಡ್ತೀವಲ್ಲ ಅಂತ ಬೇರೆ ಕಡೆ ಹೋಗೋದು. ಅಪಶಕ ನಾನು ಕೃಷ್ಣ ನಾನು ಸುಂದರಿ ಅಂತ ಅನ್ನಲ್ಲ, ಗಂಧ ಕೊಡ್ತೀಯಾ ನೋಡು. ಅವಳು ಬ್ರಹ್ಮಜ್ಞಾನ ಆಗೋಯ್ತು ಅಂತ ಹೇಳಿ ಈ ಪ್ರಾಕೃತ ಗಂಧವನ್ನು ತಗೊಂಡು ಏನು ಮಾಡೋದು ಸ್ವಾಮಿ? ಶ್ರುತಿ ಇದೆ ಸದ್ದೇ ಸುಗಂಧ ಶ ಪರಮಾನ್ ದೇವೇ ಸುಗಂಧಮಯ ಅಂತ ಇದೆ. ಈ ಗಂಧ ತಗೊಂಡು ಏನು ಏನು ಕೊಡು ಪರವಾಗಿಲ್ಲ, ದೇವ್ರ ಗಂಧ ಹಚ್ಕೊಂಡ ಹಣವನ್ನು ಕೊಟ್ಟ. ದೇವ್ರು ಯಾರು ಋಣ ನಿಲ್ಲಿಸ್ಕೊಳ್ಳೋದಿಲ್ಲ. ನಾನು ಋಣ ಅಂದ್ರೇನು? ಗೌತಮ ಸೂತ್ರ ಋಣ ದಾನೆ ಅಂತ, ಏನು ಕೊಡಬೇಕು ಅದಕ್ಕೆ ಋಣ ಅಂತ ಅರ್ಥ. ಬಾಯಲ್ಲಿ ಕರೆದ, ಅವ್ನು ಕಾಲಿನ ಕಾಲಿಟ್ಟ, ಸುಣ್ಣ ಕೈ ಇಟ್ಟ, ಸುಖ ಹೀಗೆ ಅಂದ್ಬಿಟ್ಟು ನೋಡ್ಕೊತಾಳೆ ಇವಳು ಮುಂದೆ ಯಾವ ಅವಸರ ಸರಿ. ಈಗ ಕೃಷ್ಣ ಮನುಷ್ಯನ ಹೇಳಿ ನೋಡೋಣ, ಮುಳಬೇಕಾದ್ರೆ ಮುಳಿತಾರೆ ಡಾಕ್ಟ್ರು. ಇಂಥ ಸನ್ಮಾನ ಡಾಕ್ಟ್ರು ಇತ್ತು, ಒಬ್ಬನ ತೋರಿಸ್ತಾರೆ ಅದನ್ನೆಲ್ಲ. ಇದನ್ನು ಶ್ರೀಪಾದ ಇಂಥ ಕಡೆ ಶ್ರೀಪಾದರು ಒಳ್ಳೆ ಭಾಗವತಕ್ಕೆ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ. ದುರಿತ ಗಜ ಪಂಚಾನನ ನರಕರಿಯೇ ದೇವರ ದೇವ ಕಾಯೋ ಗೋವಿಂದ, ಇದೇ ಅರ್ಥ. ಅರಸೋ ಮುಟ್ಟಲು ದಾಸಿ ರಂಭೆ ಗೋವಿಂದ, ಹದಿನಾಲ್ಕು ಲೋಕ ನಡೆಸೋನು ಸ್ವಾಮಿ ಪರಮಾತ್ಮ. ಅವನು ಸ್ಪರ್ಶ ಮಾಡಿಬಿಟ್ಟ, ದಾಸ ರಂಭೆ ಆಗ್ಬಿಟ್ಟಲ್ಲಪ್ಪ, ಯಾರು ಮಾಡೋ ಕೆಲಸ ಅಂತ ಅನುಗ್ರಹ ಮಾಡಿದಾನೆ. ಕೃಷ್ಣ ಮುದ್ರೆ ಬರಬೇಕಾಗಿದ್ದರೆ ಗೋಪಿಕಾಸರಿ ಎಲ್ಲ ಹೋ ಅಂತ ಅಳ್ತಾ ಕರೀತಿದ್ದು, ಯಾರೋ ಅವ್ರ ಗೋಳು ಕೇಳಲಿಲ್ಲ. ಈ ಹೇಳೋ ವಿಷಯ ಭಾಗವತದಲ್ಲಿಲ್ಲ. ಒಬ್ಬ ದಾಸರ ಒಳ್ಳೆ ಅದ್ಭುತವಾದ ದೇವರು, ನಾವು ದಾಸರ ಮಾಡಿದ್ದಾರೆ. ಹೋಗಿ ಬರುವೆ ಗೋಪ ನಾಗಾವೇಣಿಯರೇ ಚೆನ್ನಾಗಿ ಮಮತೆ ಸಂಪೂರ್ಣವಾಗಿರ, ಅದ್ಭುತ ದೇವರು ಕೃಷ್ಣನ ಈಗ ಬಾಲದೆಲ್ಲ ಇದೆ. ಹೋಗಿ ಬರ್ತೀನಿ ಅಂತ ಹೇಳ್ದ ಅಂತ ದಾಸರು ಮಾಡಿದ ಭಾಗವತಲ್ಲಿಲ್ಲ. ಎಷ್ಟು ಕಳೆಯುತ್ತೆ ಎಷ್ಟು ಉದ್ದನ್ ಕರೀತ ವಾರಪೌದವ ನೋಡಿ, ದೇವ್ರ ಬಾಯಲ್ಲಿ ಬರಬೇಕಿದು. ತಾ ಮನ್ಮನಸ್ಕಾಹ ಮದರ್ತೆ ತಕ್ತ ದೈಕಾಹ, ನಮ್ಮನ್ನು ಅವ್ರು ಯಾರು ಭಕ್ತ ಹೇಳ್ಕೊಳ್ಳೋದಲ್ಲ, ನಾವು ದೇವ್ರ ಭಕ್ತರಲ್ಲ, ಅವ್ರ ಬಾಯಲ್ಲಿ ಬರಬೇಕು ಸ್ವಾಮಿ. ನನ್ನ ಭಕ್ತ ಅವ್ರ ಬಾಯಲ್ಲಿ ಬರಬೇಕದನ್ನು ಕೃಷ್ಣ ಜೋ ನನ್ನ ಭಕ್ತರಪ್ಪ ಅವರು ನನ್ನನ್ನು ಮನಸ್ಸಿಟ್ಟಿದ್ದಾರೆ ಉದ್ದವ ಅದನ್ನೆಲ್ಲ ಒಬ್ಬರು ಬರಬೇಕಾದ್ರೆ ಸುಮ್ಮನೆ ತಿರ್ಗಾ ಬರ್ತೀನಿ ಹಿಂದೆ ಹೋಗ್ಲಿಲ್ಲಪ್ಪ. ಮಾತಾಡ್ತಾ ತಕ್ಕ ದೈಹಿಕ ದೇವ್ರ ಆಡಮ ಏನು ಊಟ ಮಾಡ್ತಾರೆ, ಮನುಷ್ಯ ಬದುಕಬೇಕಲ್ವ, ಸಮಾಧಾನ ಮಾಡು ಬರಪ್ಪ ಹೋಗಿ. ಉದ್ದವ ಬಂದ ಸಂಧ್ಯಾಕಾಲ ಏನೋ ಮಾಡ್ತಾನೆ ಗೋಪಿಕಾಸ್ತ್ರಿ, ಪ್ರಾಣ ಉಳಿಬೇಕಲ್ಲ. ಉಳಿದ ಕಾಲ ದೇವ್ರ ಕತೆ ಹೇಳ್ತಾ ಕಾಲ ಕಳೆದು ಸಂಧ್ಯಾಕಾಲ. ಉದ್ದವ ಬಂದೇ ಬಿಟ್ಟು ನಾನು ಹೇಗಿದ್ದು ಹಾಗೆ ಇದ್ದ ಅಂತಾನೆ. ಅದೇ ಅದೇ ಹೈಟು ಅದೇ ವೈಟು ಅದೇ ಬಣ್ಣ ಅದೇ ಪಂಚೆ ಕೃಷ್ಣ ಕೊಟ್ಟಿದ್ದು ಭ್ರಮ ಇದ್ದ ಕೃಷ್ಣನೇ ಬಂದ ಅಂತ. ಉದ್ದವ ಬಾರಪ್ಪ ಉದ್ದವ ಕರ್ಕೊಂಡ್ರು ಪಾಪ ಆಸನ ಕೊಟ್ಟು ಕೂಡಿಸಿದ್ದಾನೆ. ಅವನು ಪೂಜೆ ಎಲ್ಲ ಮಾಡಿದ್ರು. ಮಧ್ಯೆ ಉದ್ದವ ನಾವೆಲ್ಲ ಸ್ವಲ್ಪ ಕಾಲ ಅಲ್ಲಿ ತಿಳ್ಕೊಬೇಕು ಗೋಕುಲದಲ್ಲಿ ಸುತ್ತಲೂ ಸಿರಿಯರು ಕೂತಿದ್ದಾನೆ. ಏನಪ್ಪ ಉದ್ದವ ಕೃಷ್ಣ ನಿಮ್ಗೆ ನಾಪಿಸ್ಕೊತಾನೆ ಏನಪ್ಪ? ಹ್ಞೂ ನಮ್ಗೆ ಈಗ ಯಾಕೆ ಬೇಕಾಳು ಹೋಗಿ ಮಧುರಾಭಟ್ಟ ಪ್ರವೇಶ ಮಾಡಿದ್ದಾನೆ. ಒಳ್ಳೆ ಸುರಸುಂದರ ಸಿರಿಯರೇ ಸಿಗ್ತಾನೆ, ನಮ್ಮಂಥ ಹಳ್ಳಿ ಮುಖ್ಯ ಯಾಕೆ ಬರಬೇಕು ಅವನು ಕೇಳ್ತಾನೆಲ್ಲ.
ಹೀಗೆ ಒಂದು ಜೊತೆ ಕಾಲಾಕಡೆ ಮರೆಯಕ್ಕೆ ಸಾಧ್ಯ ಉದ್ದವ. ಆ ಓರೆ ನೋಟ, ಆಲಿಂಗನ, ಚುಂಬನ ಮಾತ್ರ ಕೇಳತಕ್ಕದ್ದು. ಒಂದು ಮೈ ಮರೆಸ್ತಾ ಇದ್ದಪ್ಪ, ಹೇಗೆ ನಾವು ಮರೆಯೋದು? ದೇವರು ಬೈತಿಲ್ಲ ಗೋಪಿಕಾಸ್ತ್ರಿ, ನಿಂದಾಸ್ತತಿಯಿಂದ ಒಂದು ದುಂಬಿ ಹಾರು ಬರುತ್ತದೆ. ಈಗ ಭ್ರಮರಗಿ ಐದು ಗೀತೆಗಳಿದೆ ಲಕ್ಷ್ಮಣಸ್ಕಂದ್ರಿ, ಭ್ರಮರಗಿ ಯುದ್ಧ ಅಂತ. ಮಧುಬಕಿತ ಬಂಧು ಮಾಸ್ಪರ್ಶ ಸಪತ್ನ ಹುಸವಿಲಿತಮಾಲ ಕುಂಕುಮ ಶ್ವಶ್ವಿಸ್ತಂ. ಈ ದುಂಬಿಯನ್ನು ಉದ್ದವನ್ನು ಹೋಲಿಸ್ತಾರೆ. ನೋಡಿದ್ರೆ ನಿಂದ ಕಾಣ್ತದೆ. ಪರಮಾತ್ಮ ದಶಾವತಾರವನ್ನು ವರ್ಣನೆ ಮಾಡ್ತಾರೆ. ಭಕ್ತಿಯಿಂದ ಹೋ ಅಂತ ಹೇಳ್ತಿದ್ದಾನೆ ಉದ್ದವ. ನೋಡಿದ ಯಾಕೆ ದುಃಖ ಪಡ್ತೀರಿ ಗೋಪಿಕಾಸ್ತ್ರೀಯರೆ? ಕೃಷ್ಣ ನಿಮ್ಮಲ್ಲಿ ಎಲ್ಲವೇನಾಗಾರೆ ಸರ್ವವ್ಯಾಪ್ತನಾಗಿದ್ದಾನೆ. ನಿಮ್ಮ ಪದಾರ್ಥ ಹತ್ತಿರ ಇದ್ದರೆ ಬೆಲೆ ಗೊತ್ತಿರೋದಿಲ್ಲ, ನಿಮ್ಮ ಬಟ್ಟೆಯಲ್ಲಿ ಹೋಗಿಲ್ಲ. ಹೀಗೆ ಆಸ್ತೆಯ ಧಾರಣೆ ಅಗ್ನಿ ಇವ, ಕಟ್ಟಿಗೆಯಲ್ಲಿ ಬೆಂಕಿ ಇಲ್ವಾ? ಮಂತ್ರ ಮಾಡಿ ಗೊತ್ತಾಗುತ್ತದೆ. ನಿಮ್ಮ ನೀವು ಧ್ಯಾನ ಮಾಡಿ, ದೇವ್ರ ದೋಷ ಮಾಡಬೇಡಿ, ಅನುಗ್ರಹ ಮಾಡಿದ್ದಾನೆ. ಹೋಗ್ಬರ್ತೀನಿ ಹೇಳಿದಾನೆ. ಮನೆಗೆ ನೆಂಟರು ಬಂದು ಹೋಗಬೇಡಿ ಅಂತ ಅತ್ತು ಕರೆದು ಮಾಡ್ತೀವಿ. ಇಂಥ ಕೃಷ್ಣನ ಸಾಕ್ಷಾತ್ ಭಗವದ್ ಭಕ್ತ ಬೃಹಸ್ಪತಿ ಆಚಾರ್ಯ ಬಂದಿದ್ದಾರೆ, ಇಂಥ ಬಿಡಕ್ಕೆ ಸಾಧ್ಯ ಹೋಗಲೇಬೇಕನ್ನು. ಒಂದು ಮಾತಾಡ್ತಾನೆ ನೋಡಿ, ಈಗ ನಾಪಾಕ್ರೆ ಗೋಪಿಕಾಸ್ತ್ರೀ ಬೃಹಸ್ಪತಿ ಆಚಾರ್ಯ ಬಂದು, ಕೃಷ್ಣ ನೀನು ನನಗೆ ಮುಂದೇನ ಜನ್ಮ ಕೊಡ ಆಗಿದ್ದರೆ ಆಸಾಂ ಪಾದರಜಸ್ತ್ರೀನಾಂ, ಈ ಗೋಪಿಕಾಸ್ತ್ರೀಯರ ಪಾದ ಧೂಳಿ ಏನು ತಗಲಿದೆ ಅಂತ ಹುಲ್ಲಿನ ಜನ್ಮ ಕೊಡು ಅಂತ ಕೇಳಿದ್ದು. ಆಸಾಂ ಪಾದರಜಸ್ತ್ರೀನಾಂ ತಿರು ತಿಳ್ಕೋಬೇಕು ನಾನು. ಹೇ ಅವ್ರು ನಿನ್ನ ಕಡೆ ಹೆಂಗಸರು ತಿರಸ್ಕಾರ ಮಾಡಲಿಲ್ಲ, ಭಕ್ತಿ ಮುಖ್ಯ ಅಷ್ಟೇ. ಅದನ್ನು ಉದ್ಧವಂತನ ಈ ರೀತಿ ವರ ಕೇಳಬೇಕಾದ್ರೆ ನಾವು ಈ ರೀತಿ ವಿಚಾರ ಮಾಡಬೇಕು. ಅಹಂಕಾರ ತ್ಯಾಗ ಮಾಡಬೇಕು, ಮಮಕಾರ ತ್ಯಾಗ ಮಾಡಬೇಕು, ಗುಣ ಎತ್ಕೊಂಡು ನಾವು ಗೌರವ ಕೊಡೋದು ಕತ್ಕೋಬೇಕು ಅಂತ ಉದ್ಧವ ಕೃಷ್ಣನಿಗೆ ಬಂದು ವಿಷಯ ತಿಳಿಸ್ತಾನೆ. ಮತ್ತು ನಾನು ಕೇಳ ಕೇಳಿದ್ದೀನಿ, ನಿಮ್ಮ 24 ಗುರುಗಳ ಚರಿತ್ರೆ ಕೇಳಿದ್ದೀನಿ. ದೇವರು ವಿಷಯ ಮಾಡ್ತಾನೆ ಉದ್ಧವ, ಅಣಿಮಾದ ಸಿದ್ಧಗಳನ್ನು ರೇಣು ಸ್ವಾಮಿ ಹೇಳಬೇಕದು. ಅಣಿಮಾ ಮಹಿಮ ಗರಿಮ ಲಘಿಮ ಪ್ರಾಪ್ತಿ ಪ್ರಾಕ ವರ್ಷತ್ವ ಈಶದ್ ಎಂಟು ಸಿದ್ಧಗಳು. ಯಾರು ಹರಿಭಕ್ತರಾಗಿರ್ತಾರೋ ಈ ಸಿದ್ಧಿ ವೆರಿ ಸಿಂಪಲ್ ಸಿಗುತ್ತದೆ. ಆದರೆ ಅದನ್ನು ಸಿದ್ಧಿಗೆ ಬಂದ ಕಾಲದಲ್ಲಿ ಉಪಯೋಗ ಮಾಡ್ಕೊಳ್ಕೆ ಹೋಗಬಾರ್ದು ಅಷ್ಟೇ. ಹೇಗೆ ಸಿಗುತ್ತೆ ಸಿದ್ಧಿ ಇದು? ತತ್ತ ಅಧಿಷ್ಠಾನಗತ ಭಗವದ್ ರೂಪ ವಿಶೇಷ ಅನುಸ್ಮರಣ ಧಾರಣ. ಆನೆಯಲ್ಲೂ ದೇವರಿದ್ದಾನೆ, ಇರುವೆಯಲ್ಲೂ ದೇವರಿದ್ದಾನೆ, ಎಷ್ಟು ಜನ ಆ ರೂಪದಲ್ಲಿದ್ದಾನೆ. ಆ ರೂಪ ವಿಷಯ ಚಿಂತನೆ ಮಾಡೋದಕ್ಕೇನೆ ಧಾರಣ ಧಾರಣ ಅಂತಾರದು. ಇದನ್ನು ಬೇರೆ ಬೇರೆ ಸಿದ್ಧಿಗಳು ಹೇಳ್ತಾನೆ. ಧ್ಯಾನ ಮಾಡ್ತಕ್ಕವರಿಗೆ ದುರ್ಭ ಯಾವುದೇ ಇಲ್ಲಪ್ಪ. ಒಂದು ವಿಭೂತರ ಹೇಳಿ ಸ್ವಾಮಿ, ಗೀತೆ 17 ಧ್ಯಾನ ವಿಭೂತರ ಬಗ್ಗೆ ಕೇಳಿದ್ವಿ. ಅದಕ್ಕೆ ರಾಯರು ಅದ್ಭುತವಾದ ಮೂರ್ತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ನಮ್ಮ ಪದ 300 ಅರ್ಥ ಬರೀತಾನೆ, ಕೆಲವು ವಿಷಯ ತಿಳಿಸ್ತಾನೆ ಅಷ್ಟೇ. ಜೀವಕೋಟಿ ಮಧ್ಯದಲ್ಲಿ ಬ್ರಹ್ಮನನ್ನ ದೇವರಿಗೆ ಭೂತರು ಬಗ್ಗೆ ಅದೇ ವಾಕ್ಯ. ಮಹರ್ಷೀಣ ಭೃಗುರಹಂ ಗಿರಾಮಸ್ಮೇಕಮಕ್ಷರಂ, ಬ್ರಹ್ಮರ್ಷಿಗಳಲ್ಲಿ ಭೃಗುರ್ಷನ ದೇವರ ಸನ್ನಿಧಾನ. ಮಾಮ್ಯದ್ದಿ ಉದ್ಧವ ದೈತ್ಯಾನ ಪ್ರಖ್ಲಾದ ಮುರೇಶ್ವರಂ, ದೈತ್ಯರಲ್ಲಿ ಪ್ರಖ್ಲಾದನ ಸನ್ನಿಧಾನ ವಿಶೇಷವಾಗಿ. 4 ಆಶ್ರಮಗಳು, ಆಶ್ರಮಾಣ ಮಹಂತರಿಯೋ ವರ್ಣಾನಾಂ ಪ್ರಥಮೋನಗ. ಬ್ರಹ್ಮಚರ್ಯ ಆಶ್ರಮಗಳ ಪೈಕಿ ಸನ್ಯಾಸ ನನ್ನ ಸನ್ನಿಧಾನ ದೇವರು ಮಾಡ. ಸನ್ಯಾಸನ ಅಷ್ಟು ಶ್ರೇಷ್ಠ ಅದು. ಹಾಗೆ ವರ್ಣಗಳ ಬ್ರಾಹ್ಮಣ ವರ್ಣ ಸರ್ವಶ್ರೇಷ್ಠ. ಇದಕ್ಕೆ ಪ್ರಮಾಣ ಗ್ರಂಥ ಆಶ್ರಮ ವಿವೇಕ ಪ್ರಮಾಣ ಇದೆ, ಆ ಪ್ರಮಾಣ ಕೊಡ್ತಾರೆ. ಪೂರ್ವೇತರಲ್ಲಿ ವಸಿಷ್ಠ ಸನ್ನಿಧಾನ,
ಸ್ತ್ರೀಯಲ್ಲಿ ಶತ್ರುಭಾಸ ನಿಧಾನ. ದಂಪತಿಗಳಲ್ಲಿ ಗಂಡನಲ್ಲಿ ನಾನು ಸನ್ನಿಧಾನ ವಿಷಯ ಎಲ್ಲ ಹೇಳ್ಕೊಂಡ್ಬಿಡ್ತಾನೆ. ವಿಭೂತಿ ಅನೇಕ ವಿಭೂತಿ ಅಂದ್ರೇನು ಹಣಕಾಸು ಹೇಳೋದಲ್ಲ. ವಿಭೂತಿ ಒಂದು ವಸ್ತುವಿನಲ್ಲಿ ಸಜಾತಿಯ ಪದಾರ್ಥದಲ್ಲಿ ಎಲ್ಲಿ ದೇವರು ಇರ್ತಾನೋ ಅದಕ್ಕೆ ಶ್ರೇಷ್ಠ ಪದಾರ್ಥ ವಿಭೂತಿ ವಿಶೇಷ ಭೂತಿ ಇರಬೇಕೆ ಅಂತ ಪರ್ವತಗಳು ಬೇಕಾಗ್ತದೆ. ಯಾವುದು ಸ್ಥಾವರಾಣಂ ಹಿಮಾಲಯ ನೂರಾರು ಪದ್ಧತಿ ಪೈಕಿ ಈ ಹಿಮಾಂತ ದೇವರಸನ ಹಿಮಾಲಯ ಪರ್ವತದಲ್ಲಿ ಬರೀ ಕಲ್ಲಲ್ಲ ಅಭಿಮಾನ ದೇವತೆ ಇದ್ದಾನೆ. ಇನ್ನು ಕಾರಣದಂತ ಒಪ್ಕೋತಾನೆ. ಇನ್ನು ಈ ವರ್ಣಾಶ್ರಮದಲ್ಲಿ ಸೇರೋದಿಲ್ಲ, ಅವರು ವರ್ಣಹೀನರು, ಅವ್ರಿಗೇನು ಧರ್ಮಗಳಿದೆ ಅದನ್ನು ಉಪದೇಶ ಮಾಡ್ತಾನೆ ಶ್ರೇಷ್ಠನು. ಬ್ರಾಹ್ಮಣನಾದರೂ ಕೂಡ ಅತಿ ಲೋಲಪನಾಗಬಾರ್ದು, ನಿತ್ಯ ಪಂಚಯಜ್ಞ ಮಾಡಬೇಕದನ್ನು, ವೈಷ್ಣವ ಮಾಡಬೇಕದನ್ನು, ಅಜು ಪೂಜೆ ಮಾಡಬೇಕು, ಪರಮಯಜ್ಞ ಮಾಡಬೇಕು, ಪಂಚಯಜ್ಞ ಮಾಡಬೇಕದನ್ನು, ಏನು ಕಷ್ಟ ಆಗೋದಿಲ್ಲ ಹೇಳ್ತಾನೆ. ಸಂಧಾನ ಮಾಡ್ತಾ ಇರ್ತೀರಿ, ದೇವ್ರ ಪೂಜೆ ಮಾಡ್ತಾ ಇರ್ತೀರಿ, ವೈಷ್ಣವ ಯಾರೋ ಬಂದ ಅಂದರೆ ಅತಿ ಪೂಜೆ ಮಾಡಬೇಕು. ನೀವು ಯಾವ ಜಾತಿ ನೀವು ಯಾವ ಮಠಗಳೆಲ್ಲ ಕೆಳಕ್ಕೆ ಹೋಗಬಾರ್ದು. ಅತಿಥಿರು ನಮಸ್ಯ, ಅತಿಥಿ ಅಂದ್ರೇನು? ತಿಥಿ ಅಂದರೆ ಅಪ್ಪ ಅಮ್ಮನ ತಿಥಿ ಅಲ್ಲವೇ ಇಲ್ಲ, ಶಬ್ದ ಇಲ್ಲವೇ ಇಲ್ಲ ಅದು. ನಮ್ಮ ಅಪ್ಪನ ತಿಥಿ ಅಂತಾರೆ, ಶಬ್ದ ಎಲ್ಲೂ ಇಲ್ಲ, ಎಲ್ಲ ರೀತಿ ಹೇಳಿ ನೋಡೋಣ. ಶ್ರಾದ್ದ ಅಂತಲೇ ಹೇಳಬೇಕು, ಬೇರೆ ಯಾವ ಶಬ್ದ ಇಲ್ಲ. ತಿಥಿ ಅಂದರೆ ಡೇಟ್ ಅಂತ ಅಷ್ಟು. ನೀವು ಪಾಂಡ್ಯದಿಂದ ಅಮಾವಾಸ್ಯೆ ಹೇಳ್ತೀವಿ ಅದಕ್ಕೆ ತಿಥಿ ಅಂತ ಇರ್ತಾನೆ. ಅತಿಥಿ ಅಂದ್ರೇನು? ನಮ್ಮನೆ ಬರೋದಕ್ಕೆ ಯಾರಿಗೆ ಇಂಥ ದಿನ ಅಂತಿಲ್ಲ ಅವನು ಅತಿಥಿ ಅಂತ. ಪಾಪ ಫಂಕ್ಷನ್ ಮಾಡ್ತಾರೆ, ಮುಖ್ಯ ಅತಿಥಿಗಳು ಅಂತಾರೆ. ಅತಿಥಿ ಇಲ್ಲ ಅವರು ಅಭ್ಯಾಗತ ಅಂತ ಹಾಕಬೇಕು. ಇನ್ವೈಟ್ ಮಾಡಿದ್ರಲ್ಲ ನೀವು ಮಾಡಿರ್ತೀರಲ್ಲ ಅವನು ಅತಿಥಿ ಹೇಗಾಗ್ತಾನೆ ಅದನ್ನು ತೋಡು ಅತಿಥಿಗಳು ಅಂತ ಹಾಕ್ಬಿಡ್ತಾನೆ ಮುಖ್ಯ ಅತಿಥಿಗಳು. ಅತಿಥಿ ನಮಸ್ಯ ನಿಸಿಕೆ ಎಂದರು ಮಹಾಜ್ಞಾನಿಗಳು. ತಂದೆ ಕೋಪದಲ್ಲಿ ಹೇಳ್ದ, ನೀನು ಯಮನಿಧಾನ ಕೊಟ್ಟಿದ್ದೀನಿ ಹೊರಟೇ ಬಿಟ್ಟಿರು ಅದೇ ದೇಹದಲ್ಲಿ ಯಮಲೋಕಕ್ಕೆ. ಯಮದೊಂದು ರಾಜರು ಊರಲ್ಲಿರಲಿಲ್ಲ, ಪಾಪ ಎಲ್ಲ ಟೂರ್ ಆಗಿದ್ದರು. ಪಾಪ ಹೆಂಡತಿ ಶ್ಯಾಮಲ ಸ್ವಾಗತ ಮಾಡಿದ್ವಿ, ಹಾಗೆಲ್ಲ ಬರಬಾರ್ದಮ್ಮ. ಎಲ್ಲಿ ಮನೆ ಯಜಮಾನಿ ಇಲ್ಲದಿದ್ದರೆ ನಾವು ಹೋದರೆ ಜನ ಏನು ಬಾಯಿ ಬಂದ ಮಾತಾಡ್ತಾರೆ, ಏಯ್ ಇವನೇನು ಕೆಲಸ ಮನೆ ಯಜಮಾನಿ ಇಲ್ಲ ಅಂದ. ಮೂರು ರಾತ್ರಿ ಹೊರಗಡೆ ಕಳೆದ್ಬಿಟ್ಟು ಮೂರು ರಾತ್ರಿ ಬಂದು ನೋಡ್ತಾರೆ ಯಮದೊಂದು ರಾಜರು ಎಲ್ಲ ಕರೆದೇಶ ಒಳಗಡೆ ಬರಲಿಲ್ಲ. ಅವ್ ಪೂಜಾ ಗೌರವ ಮಾಡ್ತಾನೆ ಅವ್ರ ಅತಿಥಿರು ನಮಸ್ಯ ಹಾ ಕಾಡಕ್ಕೆ ಉಪನಿಸ್ತಾನೆ. ಅತಿಥಿ ಪೂಜೆ ಅವಶ್ಯ ಮಾಡಬೇಕು ಅದನ್ನು. ದೇವರ ರೂಪದಲ್ಲಿ ಬಂದಿರ್ತಾನೆ ಅದನ್ನು, ಐದು ಕಡೆ ಅಗ್ನಿ ತಂದಿರ್ತಾನು, ಅದನ್ನು ಶಾಂತ ಮಾಡಬೇಡ್ವಾ? ಅನ್ನಕಾಂಡ ಯಾವ ಆಚಾರ ಮನೆ ಬರೋದಿಲ್ಲ, ದುರ್ಗೋಸರ ಬರೋದಿಲ್ಲ, ನಿಮ್ಗೇನು ಒಳ್ಳೇದಕ್ಕೆ ಮಾಡಿ ತಿಳ್ಕೊಬೇಕು ಅದನ್ನು. ಬನ್ನಿ ಬನ್ನಿ ಆಚಾರೇ, ಮುಖದಲ್ಲಿ ಮುಖ ಕೊಟ್ಟು ನೋಡ್ಬೇಕು ಅದನ್ನು. ಆ ಮುಖದಲ್ಲಿ ಅಗ್ನಿ ಕಣ್ಣಿಲ್ಲ ಅಗ್ನಿ ದೂರ ಆಗಿದೆ. ಬನ್ನಿ ಸ್ವಾಮಿ ಪಾದ ತೊಳಿಬೇಕು, ಅಗ್ನಿ ಪರಿಹಾರವಾಗ್ತದೆ. ಒಳ್ಳೆ ಮಾತಾಡಬೇಕು, ಏನೂ ಇಲ್ಲ, ಒಂದು ಲೋಟ ನೀರು ಕೊಡಿ ಅದು ಗತಿ ಇಲ್ವಾ? ಒಂದು ಚಾಪೆ ಕೂಡಿಸಿ ಅಂತ. ಈಗ ಐದು ಅಗ್ನಿ ಇರೋದು ಅದನ್ನು ಪರಿಹಾರ ಮಾಡ್ಕೋಬೇಕು. ಏನೂ ಇಲ್ಲಪ್ಪ, ಊಟ ಮಾಡ್ತಾರಲ್ಲಪ್ಪ, ಒಂದು ತಾನೇ ಹೊರಗಡೆ ಹಾಕಿ ನಾಯಿನಾರೇ ತಿನ್ನಲಿ, ಅಲ್ಲಿ ದೇವರಿಗೆ ಪ್ರಯತ್ನ ಆಗೋದಿಲ್ವಾ? ನಮ್ಮ ಮಕ್ಕಳು ಚಲಿತಿರುತ್ತೆ ತಿಳಪ್ಪ ಪರವಾಗಿಲ್ಲ ಅಂತ, ಒಂದು ತಾನೇ ಹೊರಗಡೆ ಆಗಬಾರ್ದು. ಅದು ಭೂತಯಜ್ಞ ಅಂತ ಅರ್ಥ. ಏನು ಕಷ್ಟ ಹೇಳಿ ನೋಡೋಣ, ಎಷ್ಟು ಜನ ಮಾಡ್ತಾನೆ ಕೃಷ್ಣ ಹೇಳ್ತಾನೆ ಹೀಗೆ ಐದು ಯಜ್ಞ ಮಾಡ್ಬೇಕಪ್ಪ ಉತ್ತಮ. ಕೊನೆಗೆ ಎರಡು ಮುಖ್ಯ ಆಗಿ ವಾಯ್ದಾರ ಅನ್ಕೋತಾರೆ, ನನ್ನ ಜೀವತ್ವ ಅಂತ ಪ್ರಯೋಜನ ಬರೋದಿಲ್ಲ, ಹರಿಸರ್ವತ್ವ ಪೂರ್ವಕವಾದ ಜೀವತ್ವ ಅಂತ ತಿಳ್ಕೋಬೇಕು. ಹಾಗೆ ಬರೀ ಹರಿಸರ್ವತ್ವಲ್ಲ, ವಾಯ್ದಾರ ಜೀವತ್ವ ಪೂರ್ವಕ ಹರಿಸರ್ ಅಂತ ತಿಳ್ಕೋಬೇಕು ಮುಖ್ಯವಾದ ಭಾಗ. ನೀನು ಹೇಳಿದಂಗೆ ಅವನು ಕಬೀರ್ ಅಂತ ಉತ್ತರ ಇಂಡಿಯಾದಲ್ಲಿ, ಅವನು ಯಾವುದೇ ಜಾತಿಯ ಬೇಕಿಲ್ಲ, ಎಷ್ಟು ಆಪ್ಟಾಗಿ ದ್ವೈತ ಹೇಳ್ತಾನೆ ನೋಡಿ ಸದುಕಡೆ ಇಂಥ ಭಾಷೆ. ಅವನ ಭಾಷೆನೇ ಹೇಳ್ತೀನಿ, ಗುರು ಗೋವಿಂದ ದೋಖಡೆ ಕಾಕೇಲ ಗೋಪಾಯ್ ಗುರುಕೆ ಬಲಿಹಾರನ ಜಾಯೋ ಜೋ ಗೋವಿಂದ ದಿಯೋ ಬತಾಯ್. ಅವನು 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 ಒಪ್ಕೊಂಡಿದ್ದಾನೆ, ಹರಿ ವಾಯು ಹರಿ ಗುರು ಒಪ್ಕೊಂಡಿದ್ದಾನೆ. ಗುರು ಗೋವಿಂದ ದೋಖಡೆ ಗುರು ಗೋವಿಂದ ಹರಿ ವಾಯು ನಿಂತ್ಕೊಂಡು ಯಾರು ನಮಸ್ಕಾರ ಮಾಡಲಿ?
ಗುರುಕೆ ಬಲಿಹಾರನ ಜಾಯು ಇದು ಗೋವಿಂದ ದಿಯೋ ಬತಾಯ್. ಇದು ವೇದವಾಕ್ಯ. ಸಹ ಬ್ರಹ್ಮ ಗಮನಿಯಂತೆ ಶ್ರುತಿ ಇದೆ. ಅದನ್ನು ಮಾತಾಡ್ತಾನೆ, ನಾನು ಮೊದಲು ಗುರುಗಳಿಗೆ ನಮಸ್ಕಾರ ಮಾಡ್ತೀನಿ ಅಂತ ಕವಿ. ಯಾಕೆಂದರೆ ಹರಿ ನಮ್ಗೆ ಗೊತ್ತಿರಲ್ಲ, ಬಾ ದೇವ್ರನ್ನ ತೋರಿಸ್ತಾರೆ ವಾಯುದೇವರು ಎಷ್ಟು ಆಗ್ತಾ ಹೇಳ್ತಾನೆ. ಆದ್ದರಿಂದ ಈಗ ವಾಯು ಜೀವೋತ್ತಮತ್ವ ಹರಿ ಸರ್ವೋತ್ತಮತ್ವ ತಿಳ್ಕೋಬೇಕು. ಏನಕ್ಕೆ ಶುದ್ಧ ಪ್ರಮಾಣ ಮೈ ದಕ್ಷಿಣ ನಾಲ್ಕು ಪ್ರಮಾಣ, ಮೂರು ಪ್ರಮಾಣ ಕೊಟ್ಟಿದೆ ಪ್ರತ್ಯಕ್ಷ ಅನುಮಾನ ಆಗಮ ಇಲ್ಲ ಐತಿಹ್ಯ ಅಂತ ಒಂದು ಪ್ರಮಾಣವನ್ನು ಶ್ರೀಮಂತ ಆಚಾರ ಕೊಟ್ಟಿದ್ದಾನೆ. ಕೊನೆಗೆ ಭಿಕ್ಷುಗೀತೆ ಅಂತ ಒಂದು ಕೃಷ್ಣ ಉಪದೇಶ ಮಾಡ್ತಾನೆ. ಮನುಷ್ಯ ತನ್ನ ದೇಹ ಅಭಿಮಾನ ತ್ಯಾಗ ಮಾಡಬೇಕು ಅಂತ ತಿಳಿಸ್ಕೊಳ್ತಾನೆ. ಉದ್ಯೋಗೀತೆ ಬಹಳ ಕಠಿಣ ಕಠಿಣಲ್ಲ, ಹನ್ನೊಂದನೇ ಸ್ಕಂದ, ಹನ್ನೊಂದು ತಿಂಗಳಾರಬೇಕಾಗೋದು ಅಷ್ಟೇ, ನಮ್ಮಂಥ ದಡ್ಡಕ್ಕೆ ಅದು ಆಗೋದಿಲ್ಲ. ಎಲ್ಲ ಮುಗಿಯಿತು. ಕೃಷ್ಣ ಕೇಳ್ತಾನೆ, ಏನಪ್ಪ ಉದ್ಧವ ಸಂಶಯ ಪರಿಹಾರವಾಗ್ತಾನೆ? ನೋಡಿ ಭಕ್ತಿ ಶೂದ್ರ ಯೋಚಿಸ್ತಾನೆ, ಶೂದ್ರ ಆದರೂ ಪರವಾಗಿಲ್ಲ, ಅವರು ಭಕ್ತಿ ಇದ್ರೆ ಒಂದು ಉಪದೇಶ ಮಾಡ್ಬೋದು, ದೋಷ ಬರೋದಿಲ್ಲ. ಉದ್ಧವ ನೀ ತದ್ವಿಜ್ಞಾ ಜಿಜ್ಞಾಸು ನಾ ತನ್ನ ಅವಶಿಷ್ಯತೆ ಪೀತ್ವಾ ಪೀವಶಮೃತಂ ಪಾತವ್ಯಂ ಅವಶಿಷ್ಯತೆ. ಉದ್ಧವ ನೀನು ಉಪದೇಶ ಮಾಡಿದೇನಪ್ಪ, ಇನ್ನು ತಿಳಿದ್ರೆ ತಿಳಿಬೇಕಾದೇನಿಲ್ಲ. ಹೇಗೆ ಅಮೃತಪಾನ ಮಾಡಿದ್ಮೇಲೆ ಕಾಫಿ ಆದ್ರೆ ಕುಡಿಯೋಕೆ ಹೋಗ್ತಾನೆ, ಕುಡಿಬೇಕ ಪದಾರ್ಥ ಏನಿಲ್ವಲ್ಲ. ಇಲ್ಲಿವರೆಗೆ ಉದ್ಯೋಗೀತೆ ಮುಗಿಯಿತು, ಉದ್ಧವನಿಗೆ ಸಂತೋಷ ಆಗಿತ್ತು, ಆನಂದಕವಾಗ್ತಾನೆ. ಇದನ್ನು ಅರ್ಜುನ ಕೇಳಿದ, ನಷ್ಟೋ ಮೋಹ ಸ್ವರ್ಧಲಬ್ಧ ತತ್ಪ್ರಸಾದನ್ ಮಯಾಚ್ಯುತ ಭಗವದ್ಗೀತೆ. ಇಲ್ಲಿ ಉದ್ಧವ ಹೇಳ್ತಾನೆ ಅಜ್ಞಾನ ಪರಿಹಾರ ಸ್ವಾಮಿ, ಚಳಿ ನಡುತ್ತಿರ್ತಾನೆ, ಅದು ಅಗೇಶ್ಗೆ ತಂದು ಕೊಟ್ಬಿಟ್ರೆ ಅವನು ಸಂತೋಷವಾಗಿದೆ. ಅಜ್ಞಾನ ಪರಿಹಾರ ಸ್ವಾಮಿ, ಜ್ಞಾನಾಸನ ರುಗ್ಣ, ಇನ್ನೇನು ಮಾಡಲಿ ಸ್ವಾಮಿ ಕೃಷ್ಣ ಅಂತಾನೆ. ಆಯ್ತಪ್ಪ ನಿನಗೆ ಯಾವ್ದಾದ್ರು ಶಾಪ ನಿನ್ಗೆ ತಟ್ಟಬಾರದು, ನಿನ್ನ ಕೆಲಸ ಮುಗಿದು, ನೀನು ಡೈರೆಕ್ಟ್ ಭದ್ರಿಕಾಸನ ಪ್ರವೇಶ ಮಾಡು. ದೇವ್ರು ಬಿಟ್ಟು ಯಾರ್ಯಾರು ಹೋಗಿ ಮನಸ್ಸು ಬರುತ್ತಾ ಭಗವಂತ ಅಂತಾನೆ. ತನ್ನ ಕಣ್ಣಿನ ದೇವ್ರ ಪಾದ ತೊಳೆದುಬಿಟ್ಟಾದ ಪ್ರವೇಶ ಮಾಡ್ತಾನೆ ಪರೀಕ್ಷಿತ ಅಂತಾನೆ. ಕಾಲಾಂತರದಲ್ಲಿ ಅಗಾಧ ಗತಿ, ನೀವು ಭದ್ರಿ ಫೋಟೋ ನೋಡಿದ್ದೀರಲ್ಲ, ಉದ್ಧವ್ ಜಿ ನಾರದ್ ಜಿ ಗಣೇಶ್ ಅಂತ ಹಾಕಿರ್ತಾರೆ ಅಂತ ಮಹಾನುಭಾವ ಉದ್ಧವ್. ಇದಕ್ಕೆ ಮಂಗಳಾಚರಣೆ ಮಾಡ್ತಾರೆ. ಭವಭಯ ಉಪಹರ್ತು ಜ್ಞಾನ ವಿಜ್ಞಾನ ಸಾರಂ ನಿಗುಂ ಕುಮದಭ್ರಂ ಭೃಂಗವದ್ವೇದ ಸಾರಂ ಅಮೃತಮದತಿ ಕಲ್ಪಂ ಪಾಲಯನ್ ಭೃತ್ಯವರ್ಗಾನ್ ಪುರುಷ ಋಷಭ ಮಾಧ್ಯಂ ಋಷಸಂಜ್ಞನ್ನತೋಸ್ಮಿ. ನಮಸ್ಕಾರ ಮಾಡಿದ ವಿಶೇಷವಾಗಿ ವಿಜಯದ ಸಂಸಾರ ಭಯ ಪರಿಹಾರ ಮಾಡಿದ್ರು ಸ್ವಾಮಿ. ಇವನಿಗೆ ಪುರುಷ ಋಷಭ ಪುರುಷ ಶ್ರೇಷ್ಠ, ನಮಸ್ಕಾರ ಮಾಡ್ತೀನಿ ಸ್ವಾಮಿ. ಕೊನೆ ಪ್ರಶ್ನೆ ಮಾಡ್ತಾರೆ ಶುಕಾಚಾರ್ಯರೇ, ಉದ್ಧವ ಬದರಿಗೆ ಉದ್ಧವರು ಹೋದ್ಮೇಲೆ ದ್ವಾರಕೆಯಲ್ಲಿ ಏನಾಯ್ತು ಸ್ವಾಮಿ? ಉತ್ಪಾದ ಆಗಿ ಏನೋ ದುಷ್ಟ ಶಕುನ. ನೋಡಪ್ಪ ಯಾರು ದ್ವಾರಕೆಯಲ್ಲಿ ಇರೋದು ಬೇಡ, ಸ್ತ್ರೀಯರು ಬಾಲಕರು ಶಂಕೋದ್ಧಾರಕ್ಕೆ ಹೋಗಿ, ಪುರುಷರೆಲ್ಲ ಪ್ರವಾಸಕ್ಕೆ ಹೋಗ್ಬಿಡ. ಇಲ್ಲ ಬಂದಿದ್ದಾನೆ, ವೃಕ್ಷದ ಮಧ್ಯೆ ಬರ್ತಾ ಇದ್ದ, ಪಾನ ಮಾಡೋದು ತೆರೆ ಕಟ್ಟೋದು ಮರಿಬಾರದು. ಅವತ್ತು ಒನಕೆ ಹುಟ್ಟಿದ್ದಲ್ಲ, ಪುಡಿ ಮಾಡಿ ಹಾಕಿದ್ದಲ್ಲ, ಅದು ದೊಡ್ಡ ಬೆಳೆದು ಶಕ್ತಿ ಇರುತ್ತಾ ಹೊಡೆದು ಪ್ರಾಣ ಬಿಟ್ಬೇಕು ಯಾವುದೋ ಇರೋದಕ್ಕು. ಪರೀಕ್ಷಿತಾದನೆ ಕೃಷ್ಣ ನಿಧಾನ ಭಕ್ತಿಯಿಂದ ಕೇಳಪ್ಪ, ಅವತಾರ ಪೂರ್ವದಲ್ಲೂ ದೇವತೆಗಳು ಬಂದಿದ್ದರು, ಈಗಲೂ ಬರ್ತಾನೆ. ಇದಕ್ಕೆ ಪೃಥ್ವಿ ತ್ಯಾಗ ಅಂತ ಇರ್ತಾನೆ, ದೇಹ ತ್ಯಾಗ ಮಾಡಬಾರ್ದು ತಿಳಿಬಾರ್ದು. ಪುಷ್ಪವೃಷ ಮಾಡಿದಾನೆ ಸ್ವಾಮಿ, ತನ್ನ ಲೋಕ ಪ್ರವೇಶ ಮಾಡು. ಮತ್ತೆ ರಿವಿಷನ್ ಮಾಡ್ಕೊಂತ ಹೇಳ್ತಾರೆ, ಇಷ್ಟೆಲ್ಲ ಕೇಳಿ ಕೃಷ್ಣ ಮನುಷ್ಯ ಅಂದ್ಬಿಟ್ರೆ ನರಕ ಪ್ರವೇಶ ಮಾಡ್ತಾರೆ. ಪೂತನಾಮದನ ಮಾಡಿಕೊಂಡು ನಂದೋಕ ಪರ್ಯಂತವಾಗಿ ದುಷ್ಟ ಸಂಹಾರ ಮಾಡಿದ್ದಾನೆ. ಅಲ್ಲ ಯಾವ ಪರೀಕ್ಷಿತ ರಾಜ, ಸಪ್ತ ಗುರುಗಳ ಮಕ್ಕಳನ್ನು ತಂದುಕೊಡ್ತ ಕೃಷ್ಣ, ನೀನೇ ಸಾಕ್ಷಿ ಬಿಟ್ಟನ, ನಿನ್ನ ಬದುಕಿಸಿದಾನೆ ತಾಯಿ ಗರ್ಭನಿದ್ದೀನಿ. ಕೃಷ್ಣನ ಮನುಷ್ಯ ಅಂದರೆ ಅಂತ ಏನು ಹೇಳಬೇಕಂದ್ರೆ ಸ್ವಾಮಿ ತನಕ ಪ್ರವೇಶ ಮಾಡಿಬಿಟ್ಟು ರುಕ್ಮಿಣಿ ಸತ್ಯ ಭಾಮದೇವಿಯರು
ಅದೃಶ್ಯರಾದರು ಅಂತ ಒಂದು ಕಡೆ ಅಗ್ನಿಯಲ್ಲಿ ಅದೃಶ್ಯರಾದರು ಅಂತಿದೆ ದೋಷ ಬರೋದೇನು. ಬಲರಾಮ ದೇಹತ್ಯಾಗವನ್ನೇ ಮಾಡಿಬಿಟ್ಟ ಸಮುದ್ರ ತೀರಿದ ಪರೀಕ್ಷಿತ ರಾಜನೇ. ಇಂಥ ಸ್ವಾಮಿಯ ಪರಂಧಾಮ ಪ್ರವೇಶ ಇಂಥ ಬೆಳಗೋ ಇಂಥ ಹೇಳಿ ಉಪವಾಸ ಕೇಳಬೇಕು. ಮಹಾಜ್ಞಾನ ಬರ್ತಾ ಇದ್ದಂಗೆ ಮಾಡ್ತಾನೆ. ಇದಕ್ಕೆ ವಿಶೇಷ ಫಲಸ್ಥತೆ ಹೇಳ್ತಾನೆ. ಯಾರು ಈ ಭಾಗವತ ಶ್ರವಣ ಮಾಡಿ ಏಕಾಸ್ಕಂದನ್ನು ಭಕ್ತಿನ ಪರಾಂ ಪರಹಂಸಗತೋ ಲಭೇತ ದೇವರು ಭಕ್ತಿಯನ್ನು ಅನುಕರ ಮಾಡ್ತಾನೆ. ಕೊನೆಯದಾಗ 12ನೇ ಸ್ಕಂದ ಸ್ವಲ್ಪ ಕಲಿಯುಗದ ವಿಷಯ ಹೇಳಿ ಏನು ಪ್ರಶ್ನೆ ಮಾಡುದು ಹೇಳಿದನಪ್ಪ ಎಲ್ಲ ಕಣ್ಣಿಗೆ ಕಾಣ್ತಿದೆಯಲ್ಲ ನನ್ನ ಚರಿತ್ರೆ ಹೇಳ್ತೀನಿ ಮಕ್ಕಳಿಗೆ ಮೂರು ಅಂಶ ಇದೆಲ್ಲ ಭಾಗವತಲ್ಲಿ ಬರ್ತೀನಿ ಬರುತ್ತಂತ ರಾಜನ ಅಂಶ ಕಲಿಯುಗ ಕಣ್ಣಿಗೆ ಕಾಣ್ತೀನಿ ಇನ್ನು ಪ್ರಥಮ ಪಾದ ಇನ್ನು ಮೂರು ಪಾದ ಇರಬೇಕು ನಮ್ಮ ಗತಿಯೇನು ನನಗೆ ಇರೋದಿಲ್ಲ ಬೇರೆ ವಿಷಯ ಮೃತ್ಯುವೇ ಕಲವನ್ನು ಋಣ ದುಡ್ಡಿದಾನೆ ದೊಡ್ಡಪ್ಪ ಅಷ್ಟೇ ಇನ್ನೇನು ಕ್ವಾಲಿಫಿಕೇಶನ್ ಬೇಕೇನು ದಾಂಪತ್ಯಕ್ಕೆ ಕಾರಣ ಅಪ್ಪ ಅಮ್ಮ ಒಪ್ಪಬೇಕು ಅಂತ ಹೇಳಿಲ್ಲ ಎಲ್ಲೋ ಅವ್ರಿಗೆ ಮ್ಯಾರೇಜ್ ಅಷ್ಟೇ ಯಾರು ಕೇಳಕ್ಕೆ ಅಂತ ಸುಮ್ಮನೆ ವಾಸ ಅಷ್ಟೇ ಇದು ಕಲಿಯುಗಧರ್ಮ ಜನವರ ಹಾಕ್ಕೊಂಡೆ ನಾನು ಎಲ್ಲ ಬ್ರಾಹ್ಮಣರೇ ಕಾಬಟ್ಟೆ ಹಾಕ್ಕೊಂಡವರೆಲ್ಲ ಸ್ವಾಮಿಗಳೇ ಯಾವ ಜಾತಿಗೆ ಸ್ವಾಮಿಗಳು ಹೇಳಿ ನೋಡೋಣ ಎಲ್ಲರೂ ಸ್ವಾಮಿಗಳೇ ಹಾಕೊಂಬಿಟ್ಟು ಸಾಕು ನೂರ 120 ವರ್ಷ ಆಯಿತು ಅಂತ ಹೇಳಿದ್ವಿ ಇವಾಗ ಮಾಡ್ಕೋಬೇಕದನ್ನು ಇದು ಉಪನಿಷತ್ ವಿಚಾರ ಏನು ನಿಮ್ಮ ಜೀವನ ಯಜ್ಞ ಅಂತ ತಿಳ್ಕೋಬೇಕದನ್ನು ಪೂರ್ತಿ ಸಂಖ್ಯೆ ಹೇಳ್ತೀನಿ 1 to 40 ಆಮೇಲೆ ನನ್ನ ನಾನು ಮಾಡ್ಕೋಬೇಕು ವಸುವೃದ್ಧರ ಆದಿತ್ಯರ ಯಜಮಾನರು ಕೇಳಬೇಕು ಸ್ವಾಮಿ ನಾನು ಈಗ 1 to 40 ಯೋಜನೆ ಇದ್ದೀನಿ ನನ್ನ ಜೀವನ ನೀನು ಪ್ರೀತಿ ಆಗಲಿ ಪ್ರಾರ್ಥನೆ ಮಾಡಬೇಕು ಇದು ಜೀವನ ಯಜ್ಞ ಅದು ಬರೀ ಉಂಡ ಮಜಾ ಮಾಡಕ್ಕೆ ಹೋಗಿ ಬಂದಿಲ್ಲ ವಸು ಶಕ್ತಿ ಕೊಡ್ತಾರೆ 40 to 80 ವೃದ್ಧದೇವರು 11 ಜನ ಅವರ ಯಜಮಾನರು ಸ್ವಾಮಿ ನನಗೆ ಶಕ್ತಿ ಕೊಡಿ ಸ್ವಾಮಿ ದೇವ್ರ ಪೂಜೆ ಮಾಡು ಉಪವಾಸ ಮಾಡು ಶಕ್ತಿ ಕೊಡ್ತಾನೆ 80 to 120 ಆದಿತ್ಯರ ಯಜಮಾನರು ನಾನು ಹಿಂಗೆ ಅನುಗ್ರಹ ಮಾಡಿ ಸ್ವಾಮಿ ರೋಗ ಬರಬಾರ್ದು ಏನು ತೊಂದರೆ ಆಗಬಾರ್ದು ಇದು ಜೀವನ ಯಜ್ಞ ಆಗ ಅನುಗ್ರಹ ಮಾಡ್ತಾನೆ ಜೀವನ ಯಜ್ಞ ಅಂತ ತಿಳ್ಕೋಬೇಕದನ್ನು ಉಂಡಾತಂದು ಹೋದಂಗೆ ಏನು ಪ್ರೇರಿದ್ದಾನೆ ಪ್ರಾಣಿ ಪಕ್ಷಿ ಬದುಕೋದಿಲ್ವಾ ನಾ ಖಾದ ಅಂತಿ ನಮ್ಮ ಮೇಹ ಅಂತಿ ಹಿಂಗೆ ಗ್ರಾಮ ಪಶು ಅಪರೇ ಚಾಟಿಯಲ್ಲಿ ಹೊಡಿತಾನೆ ಅದನ್ನು ಜೀವನ ಯಜ್ಞ ಅಂತ ಮಾಡ್ಕೋಬೇಕಪ್ಪ ಇನ್ನು 2 ನಿಮಿಷ ಮಾಡ್ಕೊಂಡಿರ ಕಥೆ ಕೇಳ್ತೀರಿ ಅವರು ಮಹಾಭಾರತದಲ್ಲಿ ಕಥೆ ಇದೆ ವನಪರ್ವದಲ್ಲಿ ಮನುಷ್ಯರ ಆಯುಷ್ ಎಷ್ಟು ಅಂತ ಧರ್ಮರಾಜರ ಪ್ರಶ್ನೆ ಹೇಳ್ತಾನೆ ಪರಮಾಶ ಭವತಿ ತದಾ ವರ್ಷಾಣಿ 16 ಆವರೇಜ್ ಅಂತ ತೀರ ಅಂದರೆ ಆವರೇಜ್ 16 ಆಯುಷ್ ಅಷ್ಟೇ ಆವರೇಜ್ ತಗೋಬೇಕು ನೋಡಿ ಮೊನ್ನೆ ಒಂದು ವಿಷಯ ನಿಮ್ಗೆ ಜ್ಞಾಪಕ ಇರಬೇಕು ಮಹಾಭಾರತ ಪ್ರಮಾಣ ಇದೆ ಏನೇನು ಜ್ಞಾಪಕ ಇದೆ ಅಮೆರಿಕಾದಲ್ಲಿ 6 ವರ್ಷದ ಹುಡುಗಿ 5 ವರ್ಷದ ಹುಡುಗನ ಲಗ್ನ ಮಾಡಿಕೊಂಡು ಮಗು ಆಗಿದೆ ಅಮೆರಿಕಾದಲ್ಲಿ ಸಾಧ್ಯ ನೋಡಿ ಪ್ರಮಾಣ ಪಂಚಮೇವ ಷಷ್ಠೇವ ವರ್ಷೇ ಕನ್ಯಾ ಪ್ರಸೂಯತೆ ಮಹಾಭಾರತ ವಾಕ್ಯ 5 to 6 ವಯಸ್ಸಿನಲ್ಲೇ ಬರ್ತಾ ಕಲಿಯುಗದಲ್ಲಿ ಹೆಣ್ಮಕ್ಕಳಿಗೆ ಮಕ್ಕಳಾಗ್ತಾರೆ ಮಹಾಭಾರತ ಪ್ರಮಾಣ ಕೂತು ಏನು ಹೇಳ್ತಾರೆ ಹೇಳಿ ನೋಡ ವಿಜ್ಞಾನ ಇದು ಕಲಿಯುಗ ಧರ್ಮ ಯಾರು ಕೇಳಬೇಕದು ಕಲಿಕೆ ಅವತಾರ ಆಗಿಲ್ಲ ಕೊನೆಯಾಗದು ನಿಮ್ಗೆ ಗೊತ್ತಿದೆ ಒಂದು ಸಂಘ ಇದೆ ಕಲಿಕೆ ಸಂಘ ಅಂತ ನೋಡುತ್ತೆ ಅವನ ಗಂಡ ಹೆಂಡತಿ ಕೂತಿರ್ತಾರೆ ಪ್ರಜಾವಣೆ ಪೇಪರನ್ನು ಇಲ್ಲಿ ಉಲ್ಲಿ ತುಂಬ ಜರ್ತಾರೆ ಬಟ್ಟೆ ಹೊದ್ಕೊಂಡಿರ್ತಾನೆ ಅವನು ನೋಡೋಕ್ಕೆ ಮಾತಾಡೋಕ್ಕಲ್ಲ ನೋಡೋಕ್ಕೆ 1000 ಕೊಡ್ಬೋದು ನೀವು ಪೇಪರ್ನ ಬರ್ತೈತೆ ನೋಡಿ ಯಾವ ಕಲಿಕೆ ಅವನು ಕಲಿಕೆ ಭಗವಾನ್ ಅಂತ ಅವನು ತಲೆದು ಏನಾರು ಅವನು ಭಾಗವತ ಹೇಳ್ತಾನೆ ಯಾವ ಕಲಿಕೆ ಅವತಾರ ಎಲ್ಲಾಗತ್ತೆ ಶಂಬಲ ಅಂತ ಗ್ರಾಮ ಒಬ್ಬರೇ ಬ್ರಾಹ್ಮಣ ಇರ್ತಾನೆ ನೋಡಿ ವಿಷ್ಣುಯೇಶ ಅಂತ 100 ಶುದ್ಧ ಬ್ರಾಹ್ಮಣ ಇರ್ತಾನೆ ಒಬ್ಬನೇ ಬ್ರಾಹ್ಮಣ ಈ ಪ್ರಪಂಚದಲ್ಲಿ ದೇವರು ಅವತಾರ ಮಾಡ್ತಾನೆ ಅವನಿಗೆ ಕಲಿಕೆ ಅಂತ ಇರ್ತಾನೆ
ಏನು ಒಂದು ಪಂಚಾಂಗ ಬಂತು? ಪುಷ್ಯ ನಕ್ಷತ್ರ ಮೊದಲನೇ ಪಾದದಲ್ಲಿ ಇರಬೇಕು. ಚಂದ್ರ ಸೂರ್ಯ ಗುರು ಒಂದೇ ಕಡೆ ಇರು. ಆಗ ಕಲ್ಕಿ ಅವತಾರ ಭಾಗವತ ಬರ್ತಾ ಇದೆ. ಇನ್ನು ಅವನು ಕಲ್ಕಿ ಕಲ್ಕಿ ಅವತಾರ ಆಗ್ಬಿಟ್ಟಿದೆಯಾ? ಅವ್ರಿಗೇನು ಗೊತ್ತಾಗಲಿ, ಆ ಕಲ್ಕಿ ಸಂಘ ಮೆಂಬರ್ ಆಗಬೇಕಾದ್ರೆ ಸ್ತ್ರೀಯರೆಲ್ಲ ತಲೆ ಬೋಳಿಸ್ಕೊಂಡ್ಬರ್ಬೇಕು. ಇದು ಕ್ವಾಲಿಫಿಕೇಶನ್ ಅವ್ರಿಗೆ. ನಮ್ಮೂರಲ್ಲಿ ಓಡಿಸ್ಬಿಟ್ರೆ ಆಸೆ ಅದನ್ನು ಯಾವ ಕಲ್ಕಿ ಸಂಘ ಎಷ್ಟು ಜನಕ್ಕೆ ಮೋಸ ಸಮಾಜಕ್ಕೆ ಮೋಸ ಮಾಡ್ತಾನೆ. ಅದು ಇಷ್ಟು ದೋಷ ಇದ್ದರೂ ಕೂಡ ಕಲೆ ದೋಷನಿದೆ ರಾಗನ್ ಹೆಸೇ ಗೋ ಮಹಾನ್ ಗುಣ ಕೀರ್ತನ ದೇವ ಕೃಷ್ಣಸ ಸರ್ವಪಾಪೇ ಪ್ರಮುಚ್ಚತೆ ಪರೀಕ್ಷಿತ ರಾಜನೇ. ಇಷ್ಟು ದೋಷಗಳಿದೆ, ಒಂದು ಗುಣ ಇದೆ ನೋಡು. ನಾನು ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವ ಒಂದು ಭಕ್ತಿಯಿಂದ ಒಂದ್ಸರ್ತಿ ಕೃಷ್ಣ ಅಂತ ಹೋಗಿ ಉದ್ಧಾರ. ಇದು ಕಲಿಯುಗದ ವಿಷಯ, ಬೇರೆ ಉದ್ಧಾರ ಆಗಲ್ಲ. ಶಿವಾಧಾರನ್ನು ಉಗಾಭಾಗ ಮಾಡ್ತಾನೆ. ಕೃತಜ್ಞದಲ್ಲಿ ಯಜ್ಞ ಆಗವು ಯಜ್ಞ ಮಾಡಬೇಕು ನೀವು ಕೃತಜ್ಞದಲ್ಲಿ. ತಪಸ್ಸು ಹಿರಣ್ಯಕೇಶವ ಮಾಡಲಿಲ್ವಾ? 100 ಡೇಸ್ ತಪಸ್ಸು ಮಾಡಿದ್ದಾನೆ. ತಪಸ್ಸು ಮಾಡಬೇಕು ಕೃತಜ್ಞದಲ್ಲಿ. ತ್ರೈತೆಯಲ್ಲಿ ಯಜನ ಯಾಜನೆಗೆ ಮಾಡಬೇಕದನ್ನು. ದ್ವಾಪರದಲ್ಲಿ ದೇವತಾ ಅರ್ಚನೆ ಕೃಷ್ಣ ದೇವ ಪೂಜೆ ಮಾಡಿದ ಅಂತಿದೆ. ಇಲ್ಲಿ ಕಲಿಯುಗದಲ್ಲಿ ಇಲ್ವಾ ಭಕ್ತಿನ ಕೇಶವ ಅಂದ್ಕೊಡಪ್ಪ, ರಂಗಭಟ್ಟಲ್ಲಿ ಕೈಕೊಡ್ತಾನೆ. ಈ ಗುಣ ಇರೋದ್ರಿಂದ ಮನುಷ್ಯ ಸಾಧನೆ ಮಾಡ್ಕೋಬೇಕು. ಇದೆಲ್ಲ ಮುಗಿಸ್ತಾ ಇದ್ದಾನೆ ಸುಖಾಸ್ತಾನೆ. ಪುರಾಣ ಲಕ್ಷಣ ತಿಳ್ಕೊಬೇಕಪ್ಪ. 18 ಪುರಾಣ, ಮಹಾಪುರಾಣ, ಬ್ರಾಹ್ಮ ಪುರಾಣ, ಪದ್ಮ, ವೈಷ್ಣವ, ಶೈವ, ಲಿಂಗ, ಗಾರುಡ, ನಾರದ ಪುರಾಣ, ಭಾಗವತ ಪುರಾಣ, ಅಗ್ನಿಪುರಾಣ, ಕಂದ ಪುರಾಣ, ಭವಿಷ್ಯ, ಬ್ರಹ್ಮಮುಹೂರ್ತ, ಮಾರ್ಕಂಡೇಯ ಪುರಾಣ, ವಾಮನ ಪುರಾಣ, ವರಾಹ ಪುರಾಣ, ಮಾತ್ಸ್ಯ ಪುರಾಣ, ಕೌರ್ಮ, ಬ್ರಹ್ಮಾಂಡ, ಇದು 18 ಮಹಾಪುರಾಣ. 18 ಉಪಪುರಾಣ ಇದೆ, ಅದರಲ್ಲಿ ಇನ್ನೂ ಬೇರೆ ಬೇರೆ ಪುರಾಣ ಇದೆ. ಇದೆಲ್ಲ ತಿಳಿಸಿದ ಕಲ್ಪಪ್ರಳಯ ಅಂದ್ರೇನು? ಯಾಕೆಂದ್ರೆ ಲಕ್ಷಣ ತಿಳಿಸಿದ್ರು. ಶುಕಾಂತನ ಮಾತನ್ನು ಪೂರ್ತಿ ಮಾಡು ಎಂಬ ಪರೀಕ್ಷಾ ರಾಜನೇ. ಎಲ್ಲಿ ತಕ್ಷಕ ಬರ್ತಾನೋ, ಎಲ್ಲಿ ಕಚ್ತಾನೋ, ದುರ್ಮರಣ ಅಂತ ಯೋಚನೆ ಮಾಡಬೇಡ. ಭಾಗವತ ಕೇಳಿ ಮೃತನಾದ್ರೆ ದುರ್ಮರಣ ಆಗುತ್ತೆ ಎಲ್ಲರೂ. ಹರಿಸ್ಪರಣಿ ಮೃತನಾದ್ರೆ ದುರ್ಮರಣ ಆಗೋದಿಲ್ಲ. ಏಳು ದಿನ ಪೂರ್ತಿ ಭಾಗವತ ಕೇಳಿದೆಯಪ್ಪ ನೀನು ಮಹಾನುಭಾವ, ದುರ್ಮರಣ ತಿಳ್ಕೊಬೇಡ. ನೀನು ಸುಖಾಂತ ಹೊರಟೇ ಬಿಟ್ಟು ಏನು ಕೊಟ್ಟ ದುಡ್ಡಿಲ್ಲ, ದುಡ್ಡುಗೋಸ್ಕರ ಭಾಗವತ ಮಾರಕ್ಕೆ ಹೋಗಬಾರ್ದು. ಅದಕ್ಕೆ ಇನ್ನು ಕರೆದೇ ಇಲ್ಲ, ಅದಕ್ಕೆ ಬಂದೇ ಇರಲ್ಲ. ಅದು ನಮ್ಮ ಮುಕ್ತಿ ಮೀಚೆ ನಮಸ್ಕಾರ ಆಗ್ಬಿಟ್ಟೆ ಅಷ್ಟು. ಧ್ಯಾನ ಮಾಡ್ತಾ ಕೂತಿದ್ದಾನೆ. ಸುಖಾಸ್ತಾನ ಲೋಕ ಪ್ರವೇಶ ಮಾಡಿ ಒಬ್ಬ ತಕ್ಷಕ ಬರ್ತಿದ್ದಾನೆ ಆ ಕಡೆಯಿಂದ. ಈಗ ನಾವು ಬ್ರಾಹ್ಮಣ ಬಂದ ಕಾಶಿಗೋದ ಬ್ರಾಹ್ಮಣ ಬರ್ರಂಗೆ ಬರ್ತಿದ್ದಾನು. ಆಚಾರೆ ಏನು ಹೋದ್ರೆ ಅರ್ಜೆಂಟು, ಮಠದಲ್ಲಿ 12 ಗಂಟೆ ಏನು, 15 ನಿಮಿಷ ಊಟ ಆಗೋದು ಪರವಾಗಿ, ಅರ್ಜೆಂಟ್ ಏನು ಹೋಗ್ತಿದ್ದಿರಲ್ಲ ಹೇಳಿ ಪರವಾಗಿಲ್ಲ. ನಾನೇ ತಕ್ಷಕ, ಯಾಕೆ ಹೋಗ್ತೀವಿ? ರಾಜನ ಆಯಸ್ಸು ಮುಗಿದಿದೆ, ಸ್ವಲ್ಪ ಪೂಜೆ ಮಾಡ್ತೀನಿ. ಇಂದ ಯಾರು ತಕ್ಷಕ ಈ ಬ್ರಾಹ್ಮಣ ಅಂದರು. ಹೌದಾ, ನೀನು ಮಾಡಿ ನಾನು ಬದುಕಿಸ್ತೀನಿ. ನೀನು ಹುಡುಗೋಗ್ಬಿಟ್ಟು ತಕ್ಷಕ ಅರ್ಜೆಂಟ್ ಏನು ಪರವಾಗಿಲ್ಲ, 15 ನಿಮಿಷ ಪುರಾಣ ಮುಂದಿರಲಿ ಬರೋಣ. ನೀನು ತೋರಿಸ ಶಕ್ತಿ ತೋರಿಸು. ದೊಡ್ಡ ವೃಕ್ಷ ಉಫನ್ಬಿಟ್ಟ ತಕ್ಷಕ ಅಷ್ಟೇ ವಿಷದ ಗಾಳಿ ಸುಟ್ಟು ಬೂದಿ ಆಗೋದು ಮರಗಿದ ತಕ್ಷಕ. ಏನಂದ್ರು ಇಷ್ಟೇನಾ, ನಾನು ತೋರಿಸ್ತೇನೆ. ಹಸರ್ತೀನಿ ಮರಿಬಾರ್ದು. ಬ್ರಾಹ್ಮಣನಾದವನು ಬರೀ ಊಟಕ್ಕೆ ಬ್ರಾಹ್ಮಣ ಆಗಬಾರ್ದು. 100 ಸತ್ಯ ಹೇಳಿದ ತಪ್ಪಿಲ್ಲ. ನಾವು ಬ್ರಹ್ಮ ಜ್ಞಾನ ಸಂಪಾದನೆ ಮಾಡಿ ಸಿದ್ಧಪಡಬೇಕು, ಮಂತ್ರ ಸಿದ್ಧಪಡಬೇಕು ಅಂತ ಅರ್ಥ. ವೇದನ ಮಂತ್ರ ಇದೆ, ಓಷಧ ಸಂವದಂತೆ ಸ್ವಯಂ ಸರಾಜ್ಞ ವೇದ ಮಂತ್ರ. ಆ ಮಂತ್ರ ಹೇಳ್ದ ನೋಡಿ ಬ್ರಾಹ್ಮಣ, ಸುಮ್ಮನೆ ನೆಲ ಮುಗಿದ ಅಷ್ಟೇ ತಿರ್ಗಿ ಅದೇ ಗಿಡ ಬೆಳ್ಕೊಂಡ್ಬಿಡ್ತಾನೆ. ನಿಮಗೆ ಶಾಖ ಹೊಡೆದು ತಕ್ಷಕನಿಗೆ ಅಲ್ಲ, ನಾನು ಹೋಗಿರೋದು ರಾಜನ ಸಾಯಿಸಕ್ಕೆ, ಬದುಕಿಸ್ತೇನೆ ಹಿಂಗೆ ಗತಿ. ಆಚಾರ್ಯ ಬರೀ ಪರವಾಗಿಲ್ಲ, ಅವನು ನಡೆಸ ಮಾತಾಡು. ನೀನು ಯಾಕೆ ಬದುಕಿಸ್ತ ರಾಜ, ಯಾಕೆ ರಾಜನ ಬದುಕಿಸ್ತೀರಿ? ದುಡ್ಡು ಬೇಕು ಅಂದ, ದುಡ್ಡು ಕೊಟ್ಬಿಟ್ಟು ಅಷ್ಟೇ.
ಹೇಳ್ತಾನೆ ನೋಡಿ, ಆ ಕಾಲದಲ್ಲೇ ಬ್ರಾಹ್ಮಣ ಮಂತ್ರಗಳನ್ನು ಮಾಡ್ಕೊಂಡು ಬದುಕ್ತಾನಲ್ಲ, ಸದ್ಯ ಬರುತ್ತೆ ಎಲ್ಲರೂ ಕೂಡ, ಯಾರನ್ನೂ ಹೇಳೋ ಅಗತ್ಯ ಇಲ್ಲ, ಎಲ್ಲರೂ ಹಾಗೆ ಅಂತಲ್ಲ. ಯೋಚಿಸಿದ ಬ್ರಾಹ್ಮಣ ಇದ್ದಾನೆ, ಸಾಧನ ಮಾಡಿಸೋ ಕಂಟ್ರಾಕ್ಟ್ ಕೊಡ್ಬೇಕು, ನಿಮಗೆ ಮುಂಚೆ ಕಂಟ್ರಾಕ್ಟ್ ಕೊಡ್ಬೇಕು, ಮದುವೆ ಕಂಟ್ರಾಕ್ಟ್ ಕೊಡ್ಬೇಕು, ಹೋಮ್ ಕಂಟ್ರಾಕ್ಟ್ ಕೊಡ್ಬೇಕು, ಎಲ್ಲ ಇದೆ ತಾನೆ ಲೋಕದಲ್ಲಿ. ಇದೆಲ್ಲ ಹೇಳಿ ನೋಡೋಣ, ಮಂತ್ರಿಸಿದ ಬರುತ್ತೆ ಎಲ್ಲರೂ ಕೂಡ. ತಪ ಮಾಡ್ತಾ ಕೂತಿದ್ದಾನೆ, ನಿನ್ನ ಪ್ರಾಣ ಹೋಗಿ ಸುಮ್ಮನೆ ನಿಮಿತ್ತ ಏನು ಕತೆ ಹೇಳ್ತಾನೆ, ಹಾಗೆಲ್ಲ ಇಲ್ಲ. ತಕ್ಷಕ ಒಂದು ಕಚ್ಚದ ದೇಹ ಸುಟ್ಟು ಪೂಜೆ ಆಗು, ದೇವತೆಗೆ ಪುಷ್ಪವರ್ಷ ಮಾಡಿದಾನೆ. ಇದು ಸುಖಾಚಾರ್ಯರು ರಾಜನ ಉಪದೇಶ ಮಾಡಿದ ಭಾಗ, ಕೊನೆಯ ಭಾಗ. ಇದನ್ನು ಸೂತ್ರ ಸಮುದ್ರಕತೆ ಹೇಳಿದಾರೆ ತಾನೆ. ಒಂದು ಪ್ರಶ್ನೆ ಮಾಡ್ತೀವಿ ಸ್ವಾಮಿ, ಹೇಳಪ್ಪ, ಅದೇನು ಮಾರ್ಕಂಡೆಯರಿಗೆ ಪ್ರಳಯ ತೋರಿಸಿದಂತಲ್ಲ, ಸ್ವಲ್ಪ ಕತೆ ಹೇಳಿ ಸ್ವಾಮಿ. ಪ್ರಳಯ ಅನೇಕ ಬಗೆ, ಬ್ರಹ್ಮದೇವರ ಪ್ರತಿ ಅಗಲನ ಸೃಷ್ಟಿ, ಪ್ರತಿ ರಾತ್ರಿ ಪ್ರಳಯ ಆಗುತ್ತೆ. ಇಲ್ಲಿ ಕಲ್ಪ ಪ್ರಳಯ, ದಿನ ಪ್ರಳಯ ಅನೇಕ ಪ್ರಳಯ ಆಗಲಪ್ಪ. ಈ ಮಾರ್ಕಂಡೆಯರ ಕತೆ ಅನೇಕರು ಸರಿಯಾಗಿ ಗೊತ್ತಿಲ್ಲ. ಭಕ್ತ ಮಾರ್ಕಂಡೆಯ ರಾಜ್ಕುಮಾರ್ ಪಾಠ ಮಾಡಿದ್ದಾನೆ, ಇದೇ ತಿಳ್ಕೊಂಡ್ಬಿಡ್ತಾರೆ ಅಷ್ಟೇ, ಏನು ಮಾಡೋಕೆ ಹೋಗ್ತಾನೆ. ಪದ್ಮ ಪುರಾಣದಲ್ಲಿ, ಬೇರೆ ಪುರಾಣದಲ್ಲಿ ಅದೆಲ್ಲ ಹೇಳಕ್ಕೆ ಹೋಗೋದಿಲ್ಲ. ಅವರಿಗೆ ಆಯಸ್ಸು ಇದ್ದಿದ್ದು ಹದಿನಾರು ವರ್ಷ ಇದ್ದಿದ್ದಿಲ್ಲ ಅಂತಲ್ಲ, ಇವತ್ತಿದ್ದಾರೆ ತಪಸ್ ಮಾಡಿ, ಆರು ಮೊನ್ನೆ ತಪಸ್ ಮಾಡಿ, ಆರು ಕಲ್ಪ ತಪಸ್ ಮಾಡಿದ್ದಾರೆ, ಇವತ್ತಿದ್ದಾನೆ. ಹೇಗಾಯಿತು ಶಾಸ್ತ್ರ ಹೇಳಿ, ನಿಮ್ಮ ಆಯಸ್ಸು ನಿಯಿತವಾಗಿದ್ದರೂ ಕೂಡ ನಾವು ಸತ್ಕರ್ಮ ಮಾಡಿದ್ರೆ ಆಯಸ್ಸು ಹೆಚ್ಚುತ್ತೆ, ಕೆಟ್ಟ ಕೆಲಸ ಮಾಡಿ ಆಯಸ್ಸು ಹೋಗ್ತಾ ಬರ್ತೀರಿ, ನಿಮ್ಗೆ ಗೊತ್ತೇ ಆಗೋದೇನು. ಸ್ವಲ್ಪ ಸುಮ್ಮನೆ ಉದಾಹರಣೆ, ಶ್ರೇಯಸ್ಕಾಮಿ ನಗರಣ್ಯ ಜ್ಯೇಷ್ಠ ಪತ್ಯ ಕಳತ್ರಿಯವು ಶಿಷ್ಯ ಗುರು ನಗರಣ್ಯ ಅಂತಿದ್ದೀನಿ. ಈ ಜನ ಒಪ್ಪದೆ ಇರ್ಬೋದು, ಶ್ರೇಯಸ್ ಆಗಬೇಕು ಅಂತ ಅಪೇಕ್ಷೆ ಇದ್ದರೆ ಜ್ಯೇಷ್ಠ ಪತ್ಯ ಕಳತ್ರಿಯವು ದೊಡ್ಡ ಮಗನ ಹೆಸರು ಕರೆಯಬಾರ್ದು, ಕಳತ್ರ ಅಂದರೆ ಹೆಂಡತಿ ಹೆಸರು ಕರೆಯಬಾರ್ದು. ನೋಡಿ, ಸ್ತ್ರೀಯರಿಗೆ ಗೌರವ ಕೊಟ್ಟಿಲ್ವಾ? ಶಿಷ್ಯ ಗುರುಗಳ ಹೆಸರು ಕರೆಯಬಾರ್ದು, ಹೆಂಡತಿ ಗಂಡನ ಹೆಸರು ಕರೆಯಬಾರ್ದು, ಕರೆ ಇವ್ರಿಗೆಲ್ಲ ಆಯಸ್ಸು ಹೋಗುತ್ತೆ ಎಂದು ವಾಕ್ಯ ಹೇಳ್ತೇನೆ. ಒಬ್ಬನ ಮಗ ಇದ್ದಾನವ, ಹೆಸರಿಟ್ಟಿದ್ದಾರೆ, ಹೆಸರು ಕರೆಯಬಾರ್ದಲ್ವೋ, ಏನು ಗುಂಡಾ ಬಾಯಿಲಿ ಅಂತ, ಕಲ್ಲು ಬಾಯಿಲಿ ಅಂತ. ನಮ್ಮಲ್ಲಿ ಒಬ್ಬರಿದ್ರು ಮಾಡಿದ ಹನುಮಂತ ಸರ್, ಅಚ್ಚಾರ ಸರ್ ಹೇಳಿದ್ರು. ಅವರು ನಾವು ಕಂಡಾಗೆ ಒಂದು ಅವ್ರ ಹೆಂಡತನ ಲೇ ಬಾರಲ್ಲಿ ಅಂತ ಕರೆದಿಲ್ಲ, ರೀ ಬನ್ನಿ ಹೀಗೆ ಕರೆ, ಸಾಯೋರು ಹೀಗೆ ಕರೆಯೋರು, ಎಷ್ಟು ಜನ ಫಾಲೋ ಮಾಡ್ತೀವಿ. ಗೊತ್ತಲ್ಲ ಹೆಂಡತಿ ಜೊತೆ ಗಂಡನ ಸರಿಲೇಬೇಕು, ಪಾಪ ಗೊತ್ತಿಲ್ಲ ಆಯ್ಸು ಹೋಗ್ತಿರುತ್ತೆ, ಇದನ್ನು ಯಾವ ಸೂಕ್ಷ್ಮ. ಹಾಗೆ ಇವರು ಹದಿನಾರು ವರ್ಷ ಆಯಿಸಿದ್ದರೂ ಕೂಡ ದೇವ್ರ ಪೂಜೆ ಅಷ್ಟು ಮಾಡ್ತಾನೆ ಮಾರ್ಕಂಡೆಯರು, ಆಯಸ್ ಅಭಿವೃದ್ಧಿ ಅಂತ ತಪಸ್ ಮಾಡ್ತಾ ಇದ್ದಾರೆ. ಪುಷ್ಪಭದ್ರ ನಿಜ ತೀರ ದೇವರೇ ಬಂದರು, ಏನು ಬೇಕಪ್ಪ, ದುಡ್ಡು ಕಾಸು ಕೇಳಲಿಲ್ಲ, ಮನೆ ಕೊಡೋದು ಕೇಳಲಿಲ್ಲ, ನಾರಾಯಣ ನೀನು ಅದೇನು ಪ್ರಳಯ ನೋಡಬೇಕಲ್ಲ ಸ್ವಾಮಿ. ಆಗಲಿ, ಭಯಂಕರ ಮಳೆ ಬಂದವರು, ಎಲ್ಲಿ ಬರೀ ನೀರೇನು ಏನಿಲ್ಲ, ಇವರು ಆಶ್ವಾಸ ಕೊಚ್ಕೊಂಡು ನೋಡಿದ್ರು, ಇವರು ತೈಲ ಮುಳುಗಿ ಮಾಡ್ತಾರೆ, ಹೀಗೆ ಎಷ್ಟೋ ವರ್ಷ ನಡೀತು ಅಂತ. ಮುಂದೆ ನೋಡ್ತಾರೆ, ಇಲ್ಲ ಭೂಮಿನೇ ಇಲ್ಲ, ಅಲ್ಲಿ ಸ್ವಲ್ಪ ನೆಲ ಇದೆ, ಒಂದು ಆಲದ ಮರ ಅದು, ಒಂದೇ ಎಲೆ ಇದೆ, ಒಂದು ಮುಗು ಮಲಗಿದೆ, ನಾನು ಬಿಟ್ಟು ಜೀತಾ ಇದೆ. ಸ್ವಲ್ಪ ಆಶ್ಚರ್ಯ ಅದು ಪ್ರಳಯ ಅದು, ಇವರಿಗೆ ಕುರಿಯಾಸರಿ ಜಾಸ್ತಿ ಆಯ್ತು. ಮುಗು ನೋಡೋಕ್ಕಂತ ಹೋಗ್ತಾರೆ, ಮುಗುನ ಸಹ ಬಾಯ್ ತೆರೆಯಿದು, ಮುಗುನ ಹೊಟ್ಟೆಯಲ್ಲೇ ಹೋಗ್ಬಿಟ್ರಿ ಮಾರ್ಕಂಡಿರ್ಬಾ, ಅಲ್ಲಿ ಇನ್ನೊಂದು ಪ್ರಾಣಿ, ಅಲ್ಲಿ ನೂರಾರು ವರ್ಷ ನೋಡ್ತಾನೆ. ಇಷ್ಟಕ್ಕೂ ಗೊತ್ತೇನೆ, ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೆ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ, ಬಾಲಂ ಮುಕುಂದಂ ಮನಸ ಸ್ಮರಾಮಿ, ಬಾಲಂ ಮುಕುಂದನ ಸ್ತೋತ್ರ. ಈಗ ನೂರಾರು ವರ್ಷ ಕಳೆದ್ರು, ದೇವ್ರ ಹೊಟ್ಟೆಲಿ ದೇವ್ರು ನೋಡೋ ಮಹಾನುಭಾವ, ತೆರೆ ಮಗು ಒಂದು ಸತ್ಯ ಉಳಿಸಂತು ತೆರೆಯಿಚ್ಚು ಬಂದು ನೋಡ್ತಾರೆ, ಮಳೆ ನೀರು ಏನೂ ಇಲ್ಲ. ಎಷ್ಟು ಕರುಣ ಸಮುದ್ರ, ಒಬ್ಬ ಮಗುವಿಗೋಸ್ಕರ ತನ್ನ ಪ್ರಳಯ ದೇವ್ರು ಸೋಸ್ಬಿಟ್ಟನು ಸ್ವಾಮಿ, ಯಾರು ಮಾಡೋ ಕೆಲಸ. ತಕ್ಷಣ ಪಾರ್ವತಿ ಪರಮೇಶ್ವರ ಬರ್ತಾರೆ,
ಏನು ಬೇಕಪ್ಪ? ಏನು ಕೇಳಲಿಲ್ಲ. ನೋಡು ಪಾರ್ವತಿ, ಹರಿಭಕ್ತರ ದೊಡ್ಡ ಗುಣ ನೋಡಿದ್ದೀನಿ, ಏನು ಬೇಕಾದ್ರೆ ಕೇಳ್ಬೋದಾಯ್ತದೆ. ದೇವರ ಹತ್ರ ಏನೂ ಕೇಳಲಿಲ್ಲ. ದೇವರು ಮಹಿಮೆ ಪ್ರಳಯ ದರ್ಶನ ಮಾಡಿದ. ಸ್ವಲ್ಪ ಟೋಪಿ ಹಾಕಿ ಮಾತಾಡ್ತಾನೆ ಹೃದಯ. ಪ್ರತಿಮೆ ದೇವರಲ್ಲ, ನೀರೇ ತೀರ್ಥ ಅಲ್ಲ. ಮತ್ತೇನು ತಿಳ್ಕೊಬೇಕು ಇದನ್ನ? ಪ್ರತಿಮೆ ದೇವರ ತಿಳ್ಕೊಬೇಕಷ್ಟೇ. ನಮ್ಮಂಥವ್ರು ಬಂದಿದ್ದು ನಿಮ್ಮ ನೋಡಿ ಪವಿತ್ರ ಆಗೋಕ್ಕೆ ಎಂದರು ಹೃದಯವರು. ಎಲ್ಲರ ಸಾಧ್ಯವಾದನು. ಎಷ್ಟು ಮೂಕ ಮಾತಾಡ್ತೀರಿ ಸ್ವಾಮಿ, ಮಾರ್ಕಂಡೆ ಅಂತ. ಏನು ಬರಬೇಡಿ ಸ್ವಾಮಿ, ಮುದ್ದು ನಿಮ್ಮ ಸಂಘ ಕೊಡಿ, ಭಕ್ತರ ಸಂಘ ಕೊಡಿ ಅಂತ ಕೇಳಿ. ಏನು ಕೇಳಲಿಲ್ಲ ಮಾರ್ಕಂಡೆ. ನಾವು ದೇವ್ರ ಪೂಜೆ ಮಾಡಿದ್ದು ಮಾಡಿದೆ, ಸತ್ಯನ ಪೂಜೆ ಮಾಡಿದ್ದು ಮಾಡಿದೆ, ತಿರುಪತಿಗೆ ಹೋದ್ದು ಹೋದೆ. ದೊಡ್ಡ ಪಟ್ಟಿ ಇಟ್ಕೊಂಡು ಹೋಗಿರ್ತೀವಿ. ಮಗನ ಕೆಲಸ ಆಗಬೇಕಾಯಿತು, ಸೊಸೆಗೆ ಇನ್ನೊಂದು ಮಗು ಆಗಬೇಕಾಯಿತು, ಇನ್ನೊಂದು ಎರಡು ಫ್ಲಾಟ್ ಕಟ್ಟಬೇಕಾಯಿತು. ನಮ್ಮ ಮನೆ ಬರೋದು ಕೇಳಿ ಬೇಡ ಅಂತಿಲ್ಲ. ವಿಜಯದಾಸ್ರಮ ತಪ್ಪೇನಿಲ್ಲ. ಆಯಸ್ಸು, ಆರೋಗ್ಯ, ಐಶ್ವರ್ಯ ಇದು ದೇವರ ಪಾದ ಭಜಕರಿಗೆ ಅವಶ್ಯ ಬೇಕು. ಬೇಡ ಅಂತೇನಿಲ್ಲ. ಕೊಟ್ಟು ಐಶ್ವರ್ಯವನ್ನು, ಆಯಸ್ಸನ್ನು, ಆರೋಗ್ಯವನ್ನು ದೇವ್ರ ಪೂಜೆ ಮಾಡ್ಕೋಬೇಕಷ್ಟೇ ಅಂತ ಮಾಡ್ಕೊಂಡು ಚರಿತ್ರೆ ಯಾರು ಶ್ರವಣ ಮಾಡ್ತಾರೋ ಆಯ್ಸು ಹೆಚ್ಚಾಗಿ. ಇದು 60 ವರ್ಷ ಶಾಂತಿಯಿಂದ ಮಾಡ್ಕೋತಾರೆ ನೋಡಿ. 50ಕ್ಕೆ ಸ್ಟಾರ್ಟ್ ಮಾಡಬೇಕು, 60ಕ್ಕೆಲ್ಲ ಶಾಸ್ತ್ರ. 50, 60, 70, 80, 90, 100 ಇದು ಶಾಂತಿ ಕ್ರಮ. ಎಂದೋ ಒಂದು ದಿವಸ ಮಾರ್ಕಂಡೆಯವರ ಮಹಿಮೆ ಕೇಳೋದಲ್ಲ, ಕೇಳೋದಲ್ಲ ಬೇರೆ ವಿಷಯ. ಬರೀ ಅವರು ಹೋಮ ಮಾಡ್ತಿರ್ತಾರೆ, ಮಾರ್ಕಂಡ್ ಕತೆ ಯಾರು ಹೇಳೋಕ್ಕೆ ಹೋಗೋದಿಲ್ಲ. ನಿತ್ಯ ಹೇಳಿ ಪರವಾಗಿಲ್ಲ, ನಮಗೆಲ್ಲ ಸೋಗ ಬರುತ್ತೆ, ಎಲ್ಲ ಹೇಳಿ ಪರವಾಗಿಲ್ಲ. ಮಾರ್ಕಂಡೇಯ ಹೇಳಿ, ಮಾರ್ಕಂಡೇಯ ಜನಗೆ, ಮಾರ್ಕಂಡೇಯ ಮಹಾಭಾಗ ಸಪ್ತಕಲ್ಪ ಅಂತ ಜೀವನ, ಆಯುರಾರೋಗ್ಯ, ಐಶ್ವರ್ಯಂ, ದೇಹಿನಿ, ಮುನಿಪುಂಡವ, ಮಾರ್ಕಂಡ್ ಹೇಳಿ ಜೋರಾಗಿ ಹೇಳಿ. ಮಾರ್ಕಂಡೇ ಕೇಳಿಸ್ತು ಬರ್ಬೇಕು ಅವ್ರು ಈಗ. ಮಾರ್ಕಂಡೇಯ ಮಹಾಭಾಗ ಸಪ್ತಕಲ್ಪ ಅಂತ ಜೀವನ, ಆಯುರಾರೋಗ್ಯ, ಐಶ್ವರ್ಯಂ, ದೇಹಿನಿ, ಮುನಿಪುಂಗ. ದೇವ್ರ ದರ್ಶನ ಮಾಡೋದು ಮಹಾನುಭಾವ, ವೃದ್ಧ ದರ್ಶನ ಮಾಡೋದು ಮಹಾನುಭಾವ. ಮಾಡ್ಕೊಂಡಿರು ಯೋತಿದಾರಿಲ್ಲ, ಹೋಗಿಲ್ಲ. ಮುಂದೆ ನಿಮಂತ್ರಣ ಬರ್ತಾನೆ. ನಿತ್ಯ ಶ್ಲೋಕ ಹೇಳ್ಕೊಳ್ಳಿ ನೀವು. ಏನೋ ರೋಗ ಬಂದ್ರೆ ಕೇಳಿ, ಏನೋ ಹೆದರಿಕೆ ಬಂದ್ರೆ ಕೇಳಿ, ಏನೋ ಬಡತನ ಬಂದ್ರೆ ಕೇಳಿ ಅಂತ. ಆರೋಗ್ಯ ಹೋಗೋದಿಲ್ಲ, ಫೇಲ್ಯೂರ್ ಆಗೋದಿಲ್ಲ, ಆಯಸ್ಸು ಕಡಿಮೆ ಆಗೋದಿಲ್ಲ. ನಿತ್ಯ ಪಾರಾಯಣ ಮಾಡಬೇಕನ್ನು. ಇಂಥ ಮಾರ್ಕಂಡೇಯರ ಚರಿತ್ರೆ ಮತ್ತು ಮೂಲಕರ ಅಂತೇಳಿ ಸೂತ್ರ ನಮಸ್ಕಾರ ಮಾಡ್ತಾರೆ. ಯಾಕೆ ಬಂದು ಸೂತ್ರ ತಿರ್ಗಾದೆ? ಭಾಗವತ ಕಾಂಟ್ರಾಕ್ಟ್ ಅಲ್ಲ, ದೇವರಿಚ್ಚಿನ ಬಂದಿದ್ದರು ಸೂತ್ರ ನಮಸ್ಕಾರ ಮಾಡಿದ್ರು ಶ್ರಾವಣಿಕರಿಗೆ. ಇವರು ಪರಸ್ಪರ ಮಾಡ್ತಾರೆ. ಪುರಾಣ ಹೇಳ ಆಚಾರ ಚೆನ್ನಾಗಿ ತಿಳ್ಕೋಬೇಕದನ್ನು. ನಾವು ಪುರಾಣ ಹೇಳ್ತೀನಿ, ಅಹಂಕಾರ ಬಿಡಬೇಕದನ್ನು. ಭಾಗವತನೇ ಪುರಾಣ ಹೇಳುವರು ದೇವರು, ತಾನು ವಾಸದೇವ ರೂಪನಾಗಿ ಪುರಾಣ ಹೇಳ್ತಿರ್ತಾನೆ. ಕೆಲವರು ಸಂಘರ್ಷ ರೂಪದಿಂದ ಕೇಳ್ತಿರ್ತಾನೆ, ದೇವದೇವ ರೂಪ ಅದನ್ನು. ಪುರಾಣ ಹೇಳೋರು ಕೂಡ ನೀವು ಸಾಷ್ಟ ನಮಸ್ಕಾರ ಮಾಡ್ತಿದ್ದೀನಿ, ತಗೋಬೇಕು ನೀವೆಲ್ಲ ನಮಸ್ಕಾರ ಮಾಡಿ ಪುರಾಣ ಹೇಳೋರು ಕೂಡ. ನಾನೇ ದೊಡ್ಡ ಆಚಾರ ತಿಳ್ಕೋಬಾರ್ದನ್ನು ಸೂತ್ರ ಮಾಡಿದ್ದಾರೆ ಶೌನಿಕರು. ಕೊನೆಯ ಮಂಗಳಾಚರಣೆ ಮಾಡ್ತಾನೆ, ಶ್ಲೋಕ ಗೊತ್ತಿದೆ. ಎಂ ಬ್ರಹ್ಮಾವರ್ಣಿಂ ರುದ್ರ ಮೃತಃ ಸುನಂತ ದಿವೇ ಸವೈ ವೇದೈ ಸಾಂಗ ಪದ ಕ್ರಮೋಪನಿಷದೈ ಗಾಯಂತಿ ಎಂ ಸಾಮಗಾಃ ಧ್ಯಾನಾವಸ್ಥಿತ ಸದ್ಗತೇನ ಮನಸಾ ಪಶ್ಯಂತಿ ಯೋಗಿನ ಯಶಾಂತ ನಂದು ಸುರಾಸುರಗಣಾಃ ದೇವಾಯ. ಇದು ಕೊನೆಯ ಶ್ಲೋಕ ಸೂತ್ರ ಮಾಡೋ ಮಂಗಳಾಚರಣೆ. ಅರ್ಥ ಗೊತ್ತಿದೆ, ಹೇಳಕ್ಕೆ ಹೋಗೋದು. ಶೌನಿಕರು ನಮಸ್ಕಾರ ಮಾಡಿದ್ದಾರೆ, ಪರಸ್ಪರಾಗಿ ಅನುಗ್ರಹ ಮಾಡಿ. ಇದಕ್ಕೆ ಮಾತು ನಿಮ್ಮ ಜೈತೀರ್ಥಾಚಾರ ಹೇಳಿ, ಪುರಾಣ ಜೈತೀರ್ಥಾಚಾರ ಕೋಸು. ಹೆಣ್ಣುಮಕ್ಕಳಿಗೆ 2 ಮಂಗಳಸೂತ್ರ ಇರ್ತಪ್ಪ ಅಲ್ವಾ? ತವ್ರ ಮನೆಯಿಂದ ಗಂಡನ ಮನೆ, ನೀನು 2 ಮಂಗಳಸೂತ್ರ ಹಾಕು ಅಂತೇಳಿ ನಾನು ಚಿಕ್ಕ ವಯಸ್ಸಿನಲ್ಲಿ. ಒಂದು ಶ್ರೀಮದ್ ಆಚಾರ್ಯ ಭಾಗವತ್ ತಾತ್ಪರ್ಯ, ವಿಜಯದೇವರ ವ್ಯಾಖ್ಯ, ಎರಡೂ ಬಿಡಬೇಡ ಅಂತೇಳು. ನಾಳೆ ಅಕ್ಷಯ ತೃತೀಯ, ವಿಜಯದ್ವಜರ ಅವರ ಆರಾಧನಾ ಮಹೋತ್ಸವ. ಎಂಥ ಮಹಾಜ್ಞಾನಗಳು! 2 ನಿಮಿಷ ಮುಗಿಸ್ತಾ ಇದ್ದೀನಿ. ಅವರು ಭಾಗವತಕ್ಕೆ ವ್ಯಾಖ್ಯಾನ ಮಾಡ್ತಾ ಇದ್ದೀನಿ, ಕಣ್ಣು ತೀರ್ಥ ಕೇಳಿದ್ದೀನಿ ಅಲ್ಲೇ. ಅರಳಿ ಮರ ಇವತ್ತು ನಮ್ಗೆ ಯಾಕೆಂದ್ರೆ ಸಹಿ ಮರಳಿ ಅರಳಿ ಮರ ಅಲ್ಲ ಅಂತಿತ್ತಂದು. ಸ್ವಲ್ಪ ಅವರು ತೊಂದರೆ ಸುಮ್ಮನೆ ಹೇಗೆ ನೋಡಿದ್ರಷ್ಟೇ. ಇವರ ಕಣ್ಣು ಎಷ್ಟು ದುರುಸ್ತಿ ಬಿದ್ದಿತ್ತು,
ಈ ಕ್ಷಣದಲ್ಲಿ ಬಿರುಗಾಳ ಬೀಸ್ತಾ ಅಷ್ಟು ಅರಳಿ ಮರ ಎಲೆ ಅಲ್ಲಾಡೋದ್ರೆ ಈ ಕ್ಷಣದಲ್ಲೂ ಕೂಡ ಅಂತ ತಪಸ್ಸುಗಳು ಮಹಾನುಭಾವ. ಇದು ವ್ಯಾಖ್ಯಾನ 18,000 ಶ್ಲೋಕ ವ್ಯಾಖ್ಯಾನ ಮಾಡಿದ್ದಾನೆ. ಪ್ರತಿ ಶ್ಲೋಕ ಕೂಡ ನಮಗೆ ಇಂಟ್ರಕ್ಷನ್ ಕೊಡ್ತಾನೆ. ಇದೇ ಅರ್ಥ ಅವರು ಮಂಗಳಾಚರಣೆ ಶ್ಲೋಕ. ಸತ್ಯಂ ಜ್ಞಾನಮನಂತಂ ಅಚ್ಯುತಮಜಂ ನಿರ್ದುಃಖ ಸೌಖ್ಯೋದಯಂ ನಿರ್ದೋಷಾಮಿತ ವೇದವೇದಿತಮಹಂ ವಂದೇ ಮುಕುಂದಂ ಸದಾ ಯದ್ಭಕ್ತ್ಯಾ ಕಮಲಾಬ್ಜಜ ಈರ ಗಿರೀಶ ಅನಂತಾದಿ ದೇವಾಪರಂ ಸಾಯುಜ್ಯಂ ಪ್ರಸನ್ನತನೇಕ ವಿಜಯ ಸತ್ಯೋ ವಿರತ್ಯ ತರಿ. ಅದೇ ಅರ್ಥ ಹೇಳೋದಿಲ್ಲ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಒಬ್ಬನಿಗೆ ಅರ್ಥವನ್ನು ಪ್ರತಿಪಾದನೆ ಮಾಡ್ತಾನೆ ಕೃಷ್ಣ. ಅವರು ಪೇಜಾರ್ಮಂಡ ಪರಂಪರೆಯಲ್ಲಿ 12ನೇ ತಲೆ ಆಚಾರ್ಯ ಅಂತಿರ್ತೀನಿ. ಅಪ್ಪ ನಾನು ಆಗಿನ ಕಾಲದಲ್ಲಿ ನನ್ನೇನು ಬಂಗಾರ ಇಲ್ಲ, ಬೆಳ್ಳಿ ಇಲ್ಲ, ಮಂಟಪ ಇಲ್ಲ, ಏನು ವ್ಯಾಖ್ಯಾನ ಮಾಡಿದೆ ನಾನು, ಒಂದು ತುಳಸಿದಳನ್ನು ಸ್ವೀಕಾರ ಮಾಡು ಅಂತ ಕೇಳ್ತಾನೆ. ಬಂಗಾರದಲ್ಲ, ತುಳಸಿದಳ ಸ್ವೀಕಾರ ಮಾಡು. ನೀವು ಪ್ರೀತನಾಗಿ ಇಲ್ಲ ಅಂತಿಲ್ಲ, ನೀವು ಕಂಡೀಷನ್ ಹೋಗಲ್ಲ, ಪ್ರೀತ ಶೇನ ಆಗಿದೆ ಅಂತ ಅರ್ಥ ಇಲ್ಲ. ಮೂರು ವರ ಕೊಡಪ್ಪ ಅಂದಮೇಲೆ ಏನು ಪ್ರಾಂಗ್ ನಿಷ್ಕಿಂಚನ ತಾನು ಮುಂದೆ ಜನ್ಮ ಕೊಟ್ಟರೆ ನನಗೆ ಬಡತನ ಕೊಡು ಅಂತ ಕೇಳಿದ್ರು. ವಿಷಯ ದುಡ್ಕೊಂಡು ಕೇಳಬಾರ್ದಾಗಿತ್ತು. ಭಾಗವತಕ್ಕಿಂತ ಐಶ್ವರ್ಯ ಹೋಗೋದ್ರಿಗೆ ಎಲ್ಲರೂ ಕೂಡ ಐಶ್ವರ್ಯ ನಾಶ ಆಗುತ್ತೆ. ಇದು ನಾಶ ಆಗೋದು ಐಶ್ವರ್ಯವಲ್ಲ, ಮುಕ್ತಿಗೆ ಕಾರಣ ಪ್ರಾಪಕವಾದ ಗ್ರಂಥ ಅದನ್ನು. ಶ್ರೀಮಂತನ ಮಾಡಿಬಿಟ್ರೆ ಭಾಗವತಕ್ಕೆ ಯಾರು ಬರ್ತಾರೆ ಹೇಳಿ? ಬಡತನ ಕೊಡು ಸ್ವಾಮಿ. ಇನ್ನು ಎರಡನೇ ವರ ನಿನ್ನಲ್ಲಿ ಭಕ್ತಿ ಕೊಡು ಸ್ವಾಮಿ. ಮೂರನೇ ಹಾರ ಆನಂದ ತೀರ್ಥ ವಿಚಾರಾಹಾರ ಶ್ರೀಮದಾಸ ಗ್ರಂಥಲಿಗೆ ಭಕ್ತಿ ಕೊಡು. ಇನ್ನೇನು ಬೇಕಲ್ಲ, ಎಷ್ಟು ವಿಚಿತ್ರವಾರ ಕೇಳ್ತಾನೆ. ಬಡತನ ಕೊಡಬೇಕು, ಹರಿ ಭಕ್ತಿ ಕೊಡಬೇಕು, ಮದ್ರಾಸ ಗ್ರಂಥದಲ್ಲೇ ಆಸಕ್ತಿ ಕೊಡು. ಇನ್ನೇನು ಮೂರು ಬೇರೆ ಕೇಳಲಿಲ್ಲ ಅಂತ ವಿಜಯ ಧ್ವಜರು ವ್ಯಾಖ್ಯಾನ ಮಾಡಿ ಅವರು ಸಮರ್ಪಣೆ ಮಾಡ್ತಿದ್ದಾರೆ. ಪ್ರಕೃತ ಇದು ಅನ್ಎಕ್ಸ್ಪೆಕ್ಟೆಡ್ ಪ್ರೋಗ್ರಾಮ್. ಅದಕ್ಕೆ ಸಜ್ಜನ ತೀರ್ಥಯಾತ್ರೆ ಮಾಡಿ ಅಂತೇಳೋ ಉದ್ದೇಶ. ನಮ್ಮ ಈ ಮಠದ ವಿಶೇಷ ಗೌರವಕ್ಕೆ ಪಾತ್ರ ವಿಶೇಷ ಕೃಷ್ಣಮೂರ್ತಿ. ತುಮಕೂರಲ್ಲಿ ಇದ್ದು ತುಂಬ ಕಷ್ಟಪಟ್ಟು ಬೆಳೆದ ವ್ಯಕ್ತಿ ಇದ್ದೀನಿ. ತಾಯಿ ಸಿಂಗ್ ಅಷ್ಟು ಮಾಡಿದಾನೆ ಪಾಪ. ದಂಪತಿಗಳು ಗುರುಕುಳು ಇವರು ತಾಯಿ ಹೋದ ಕಾಲದಲ್ಲಿ ಇನ್ನು ತಿಂಗಳಿಗೆ ಒಂದು ವರ್ಷ ಆಗ್ತಾ ಇದೆ. ಅಕಸ್ಮಾತ್ ನಾವು ಶ್ರೀರಂಗಪಟ್ಟಣದಲ್ಲಿ ಭೇಟಿಯಾದ್ರು ಜಾತ್ರೆ ಬಂದು ಈ ಮಾತುಗಳಾಗಿ ಬಂದು ಅಲ್ಲಿ ಮಾಡಿಸ್ತೇನೆ ಆಚಾರ್ಯ. ಅದರಂತೆ ಮಠದವ್ರಪ್ಪ ಒಳ್ಳೆ ಆಶ್ರಯ ಕೊಟ್ಟಿದ್ದಾರೆ. ನರೇರಾಯರ ಅವ್ರ ತಂದೆ ಕಾ ನಮ್ಮ ತಂದೆನೇ ಅವ್ರ ಮನೆಗೆ ಪುರೋಹಿತರಾಗಿದ್ದು. ಇನ್ನು ಹೊಸಬರು ಏನಿಲ್ಲ, ಎಲ್ಲ ಒಂದೇ ಜಿಲ್ಲೆ. ಅವ್ರು ಆಶ್ರಯ ಕೊಟ್ಟಿದ್ದಕ್ಕಿಲ್ಲ, 4 ಜನ ಬಂದು ಕೇಳಿದ್ರು ಅಷ್ಟೇ. ಅಪ್ಪನ್ನ ಅವ್ರಿಗೆ ಸೇರ್ತಾನೆ ಏನು ಇದು ಜ್ಞಾನಕಾಲ ನಡೆದಿದೆ ಅದನ್ನು ಅವ್ರ ತಾಯಿರು ವಿಶೇಷ ದೇವ್ರ ವೆಂಕಟ ಮಾಡಿ ಪ್ರಾರ್ಥನೆ ಮಾಡ್ತಾ ಆಗಲೇ ಹೇಳಿದಂತೆ ಇವತ್ತು TV ಕಾಲ, ಮೊಬೈಲ್ ಕಾಲ, ಇವೆಲ್ಲ ಬಂದು ದಿವಸ ಒಂದು ಗಂಟೆ ಬಂದು ಕೇಳಿದ್ರೆ ಅಂದರೆ ನಿಮಗೆ ಸಾಷ್ಟಾ ನಮಸ್ಕಾರ. ಇವೆಲ್ಲ ಪುಣ್ಯವಂತರು, ನೀವೇ ಭಾಗವತವರು, ನಿಮ್ಗೆ ನೋಡಕ್ಕೆ ನಾವು ಬಂದು ಅಷ್ಟೇ. ನೀನು ಇಂಥ ಭಾಗವತ ಪ್ರವಚನ ಸಿಗೋ ದುರ್ಲಭ ಅದನ್ನೆಲ್ಲ ಆ ರಾಯರು ಮಾಡಿಸ್ಬೇಕಷ್ಟೇ. ನಾನು ಹೇಳಿಲ್ಲ, ನೀವು ಕೇಳಿಲ್ಲ, ಕೃಷ್ಣ ಹೇಳಿಸಿದಾನೆ ಅವನೇ ಕೇಳಿದಾನೆ ಅಷ್ಟೇ. ಇಂಥ ಭಾಗವತ ಈ ಭಾಗವತ ಸಂಬಂಧ ನಮಗೆ ಮತ್ತೆ ಮತ್ತೆ ಬೆಳೆಯುತ್ತಿರಲಿ, ಅವಕಾಶ ದೊರೆಯುತ್ತಿರಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಮಠದವ್ರಿಗೂ ಕೂಡ ಕೃತಜ್ಞತೆ ಹೇಳ್ತಾ ನಿಮಗೆಲ್ಲ ಮುಖ್ಯವಾಗಿ ಅನುಗ್ರಹ ಮಾಡಲಿ. ನನ್ನ ಮನೆಯಲ್ಲಿ ನನ್ನ ಮನದಲ್ಲಿ ಮಂಗಳವಾಗಲಿ. ಸರ್ವೇ ಜನ ಸುಖಮೋಗಣ ಪ್ರಾರ್ಥನೆ ಮಾಡ್ತೇನೆ. ಕೃಷ್ಣಾಗೋಣ ಒಂದು 2 ನಿಮಿಷ ಆ ದಂಪತಿಗೆ ಉತ್ತರ ಪೂಜೆ ಮಾಡ್ತಾರೆ. ನಂತರ ನಿರ್ಜಾಸ ಮಂಗಳಾರತಿ ಮತ್ತು ಮಂತ್ರ ಸ್ವೀಕಾರ ಮಾಡಿದೆ. ಪೂರ್ವೋತ್ತರ ವಾರ್ತೆ.
Thank you.